ರಾಜಶೇಖರ್. ಹಲೋ ಮೈ ಡಿಯರ್ ಫ್ರೆಂಡ್, ನಿಮ್ಗಳಿಂದ ನೋಡಕ್ ಹೊರಟಿದ್ದೆ ನಾನು. ಏನಪ್ಪ ಮದನ್, ಓಹೋ ಇದೇನು ಹೂನಾರಿಗಳೆಲ್ಲ? ಇವತ್ತು ನಿನ್ ಹುಟ್ಟಿದ ಹಬ್ಬ ಅಲ್ವನಿಯ, ಜೊತೆಗೆ ನಿನ್ ಫಿಫ್ತ್ ವೆಡ್ಡಿಂಗ್ ಆನಿವರ್ಸರಿ ಬೇರೆ. ಅದಕ್ಕೆ ಅದ್ ಸರ್, ಇದೆಲ್ಲ ಯಾಕೆ? ಇದೆಲ್ಲ ಹಿಡಿಸೋದಿಲ್ಲಪ್ಪ ನನಗೆ. ನೋಡಯ್ಯ, ಇದೆಲ್ಲ ನಮ್ ಸಂತೋಷಕ್ಕೋಸ್ಕರ. ಅತ್ಗೆ ಅತ್ಗೆ ಬಾಸುಮತಿ ಬಾ ನೋಡಿ, ಯಾರು ಬಂದಿದ್ದಾರೆ. ನಮಸ್ಕಾರ ಅತ್ಗೆ. ನಮಸ್ಕಾರ. ಆ ಸತೀಶ್ ಭೂಷಣ್ ಅವರಿಬ್ಬರ ಕೈಗೂ ಹಾರಗಳು ಕೊಡ್ರಪ್ಪ. ಯಾಕ್ರಪ್ಪ, ನಮ್ಮಿಬ್ರ ಕೈನಲ್ಲೂ ಹಾರ? ನೋಡಯ್ಯ, 5 ವರ್ಷಗಳಿಂದ ನಿಮ್ಮಿಬ್ಬರು ಮದ್ವೆಲಿ ಹೀಗೆ ಹಾರ ಬದಲಾಯಿಸ್ಕೊಂಡಿದ್ ನೋಡಿದ್ ನೆನಪು. ಹಾಗ ಇವತ್ತು ನೋಡ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಿನಗಷ್ಟ ಆಸೆ ಇದ್ರೆ ಒಂದು ಸ್ವಲ್ಪ ದಿವಸ ತಡ್ಕೋ, ನಿಮ್ ಮತ್ತಿಗೆ ಒಂದು ಪುಟ್ಟ. ಇನ್ನೂ ಸಂತೋಷನೇ ಕಣಯ್ಯ. ತಗೋ ತಗೋ, ಪಾಪ ಆಸೆ ಪಡ್ತಿದ್ದಾರೆ. ಏನಪ್ಪ ಸಂತೋಷನ, ತೆಗಿಬೇಡಿ ಹಾಗೆ ಇದೆ. ನೀವಿಬ್ರು ಹೀಗೆ ಅನ್ಯೋನ್ಯವಾಗಿ ಸಾಯೋವರೆಗೂ ಇರಬೇಕು ಅಂತ ನಮ್ಗಳ ಹಾರೈಕೆ. 1 ನಿಮಿಷ ಕೂತ್ಕೊಳ್ಳಿ, ಕಾಫಿ ತಂದು ಕೊಡ್ತೇನೆ. ಅಯ್ಯೋ ಅತ್ತಿಗೆ, ಈಗ ತಾನೇ ಮುಗಿಸ್ಕೊಂಡು ಬಂದ್ವು. ಹೇಗೋ ರಾಜಶೇಖರ್ ರಾತ್ರಿ ಡಿನ್ನರ್ಗೆ ಬನ್ನಿ ಅಂತ ಇನ್ವೈಟ್ ಮಾಡ್ಯಾನೆ, ಆಗ ಒಂದೇ ಸಲ ಬಂದ್ರೆ ಆಯ್ತು. ಬೈ ದ ಬೈ ಮಿಸ್ಟರ್ ರಾಜಶೇಖರ್, ಸಾಯಂಕಾಲ 7 ಗಂಟೆಗೆ ಆಫೀಸ್ ಹತ್ರ ಬಂದ್ರೆ ನಿನ್ ಜೊತೆ ಸ್ವಲ್ಪ ಬಿಸ್ನೆಸ್ ವಿಷಯ ಮಾತಾಡ್ಬೇಕಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಡಿನ್ನರ್ ಬಂದ್ಬೇಡ. ಹಾಗೆ ಮಾಡೋಣ ಆಯ್ತಲ್ಲ. ತಗೊಳ್ಳ ನಿಂದಿದೆ ಬೇರೆ. ಸರಿಯಪ್ಪ ಬರ ಬರ್ತೇನೆ. ಅದಕ್ಕೆ ಸರ್ ಥ್ಯಾಂಕ್ಸ್, ಬರ್ತೀನಿ. ಏನು ಅಂದ್ರೆ ಕುತ್ತಿಗೆ ನೋವಾಗುತ್ತೆ, ಹಾರ ತೆಗಿರಿ. ಹೊಟ್ಟೆ ಭಾರ ಆಗುತ್ತೆ, ಮೊದಲು ನೀ ಹಾರ ತೆಗಿ. ಅಲ್ಲ ಹೆಂಗಸಾದ ನೀನೇ ಇಷ್ಟು ದೊಡ್ಡ ಭಾರ ಹೊತ್ತಿರುವಾಗ ಇನ್ ನಾನು ಗಂಡಸು ಈ ಹಾರ ಒಂದು ಭಾರನ ಏನ್ ಸುಮತಿ? ಪಾಪ ಪಾಪ, ಏನ್ ಆತ್ರನಪ್ಪ ಈ ಹೆಣ್ಮಕ್ಳಿಗೆ? ಯಾಕೆ 4 ದಿವಸ ತಡ್ಕೊಂಡ್ರೆ ಜೀವಂತವಾಗಿರೋ ಬಂಗಾರದ ಬೊಂಬೆನೆ ಎತ್ಕೋಬಹುದು, ಅಷ್ಟರಲ್ಲಿ ಬೊಂಬೆನ ಬರೆದು ಮುದ್ದಾಡೋ ಆತ್ರನಾ? ಇದು ನಿಮ್ಗೋಸ್ಕರ, ನಿಮ್ಮ ಹುಟ್ಟಿದ ಹಬ್ಬಕ್ಕೆ ನನ್ನ ಕಾಣಿಕೆ. ಓಹೋ, ಕಾಣಿಕೆನೋ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಈಗ ನನ್ ಚಾನ್, ನಾನು ಪ್ರೆಸೆಂಟೇಶನ್ ಕೊಡ್ಲ ನಿನಗೆ ಕೊಡ್ಲ. ನಿನ್ ಮುಖ ಮುಚ್ಕೊಂಡ್ರೆ ಮಾತ್ರ ನಾನು ಸುಮ್ಮನೆ ಬಿಟ್ಬಿಡ್ತೀನ. ಚನ್ನ ವಲವಿನ ಮಾತು ಚನ್ನ, ಮಲ್ಲಿಗೆ ಹೂವೆ ನಿನ್ನ ನಗುವು ಇನ್ನೂ ಚನ್ನ. ಚಲುವೆಯ ನೋಟ ಚನ್ನ ವಲವಿನ ಮಾತು ಚನ್ನ, ಮಲ್ಲಿಗೆ ಹೂವೆ ನಿನ್ನ ನಗುವು ಇನ್ನೂ ಚನ್ನ. ಚಲುವೆ ನೋಟ ಚನ್ನ ಕಾಮನ ಬಿಲ್ಲು ಚನ್ನ, ಸುಳಿವ ಮಿಂಚು ಚನ್ನ, ಹೊಳೆಯುವ ನಿನ್ನ ಕಣ್ಣ ಕಾಂತಿಯಿನ್ನು ಚನ್ನ, ಕಣ್ಣನೆ ಕಾಳಿ ಚನ್ನ, ಹುಣ್ಣಿಮೆ ಚಂದ್ರ ಚನ್ನ, ನಿನ್ನನ್ನು ಸೇರಿ ನಿಂತ ನನ್ನ
ನನ್ನ ಬಾಳೆ ಚೆನ್ನ ಚೆಲುವೆಯ ನೋಟ ಚೆನ್ನ ಮನವಿನ ಮಾತು ಚೆನ್ನ ಮಲ್ಲಿಗೆ ಹೂವ ನಿನ್ನ ನಗುವು ಇನ್ನೂ ಚೆನ್ನ ಚೆಲುವೆಯ ನೋಟ ಚೆನ್ನ ಜಿಂಕೆಯ ಕಣ್ಣ ಚೆನ್ನ ಹರಳದ ಬಣ್ಣ ಚೆನ್ನ ಅರಗಿಲಿ ನಿನ್ನ ರೂಪ ಚೆನ್ನದಲ್ಲಿ ಚೆನ್ನ ಬೆಳಗಿನ ಬಿಸಿಲು ಚೆನ್ನ ಹೊಂಗೆಯ ನೆರಳು ಚೆನ್ನ ಗೆಳತಿಯ ನಿನ್ನ ಸ್ನೇಹ ಚಿನ್ನಕ್ಕಿಂತ ಚೆನ್ನ ಚೆಲುವೆಯ ನೋಟ ಚೆನ್ನ ಮನವಿನ ಮಾತು ಚೆನ್ನ ಮಲ್ಲಿಗೆ ಹೂವ ನಿನ್ನ ನಗುವು ಇನ್ನೂ ಚೆನ್ನ ಚೆಲುವೆಯ ನೋಟ ಚೆನ್ನ ಮನವಿನ ಮಾತು ಚೆನ್ನ ಮಲ್ಲಿಗೆ ಹೂವ ನಿನ್ನ ನಗುವು ಇನ್ನೂ ಚೆನ್ನ ಚೆಲುವೆಯ ನೋಟ ಚೆನ್ನ ಹಲೋ ಮೈ ಡಿಯರ್ ಫ್ರೆಂಡ್ಸ್ ಹಲೋ ರಾಜಶೇಖರ್ ಏನಪ್ಪ ಅದು ಮೀಟಿಂಗ್ ನಿಮ್ದು ಏನ್ ನಾನು ದೇವಸ್ಥಾನಕ್ಕೆ ಬಂದಿದ್ದೀನ ಇಲ್ಲ ಆಫೀಸ್ಗೆ ಬಂದಿದ್ದೀನ ಅಂತ ಇದೇನೆ ವಿಗ್ರಹಗಳು ಈ ವಿಷಯ ಮಾತಾಡಕ್ಕೆ ನಿನಗಿಲ್ಲಿ ಬಾ ಅಂತ ಹೇಳಿದ್ದು ಬೈ ದ ಬೈ ಮೀಟ್ ಮಿಸ್ಟರ್ ಸೂರ್ಯಕುಮಾರ್ ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಯು ಮಿಸ್ಟರ್ ರಾಜಶೇಖರ್ ನೈಸ್ ಟು ಮೀಟ್ ಯು ಪ್ರೆಷರ್ ಇಸ್ ಮೈನ್ ರಾಜಶೇಖರ್ ನಾವೆಲ್ಲ 55,000 ಹಾಕ್ತಿದ್ದೀವಿ ನೀನು 50,000 ಹಾಕಿದ್ರೆ ಇದನ್ನೆಲ್ಲ ಕೊಂಡ್ಕೊಂಡು ಫಾರಿನ್ ಕಳಿಸಿ ಒಂದಕ್ಕೆ 10 ಲಾಭ ಪಡಿಬಹುದು ಎಸ್ ಲಾಭ ಏನಯ್ಯ ಇದು ವಿಚಿತ್ರವಾದ ವ್ಯಾಪಾರ ದೇವರ ವಿಗ್ರಹಗಳನ್ನ ಮಾರೋದ ಪೂಜೆ ಮಾಡೋರಿಗೆ ದೇವರ ವಿಗ್ರಹ ವ್ಯಾಪಾರ ಮಾಡೋರಿಗೆ ಆರ್ಟ್ ಪೀಸ್ ಹಾಗಾದ್ರೆ ಈ ಬಿಸಿನೆಸ್ ಅನ್ನ ನೀವು ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ಯಾಕೆ ಸಂದೇಹನ ನಾವು ಆಗ್ಲೇ ಡಿಸೈಡ್ ಮಾಡಾಯ್ತು ನಿಜವಾಗಿ ಡೆಫಿನೆಟ್ ಆಗಿ ಮದನ್ ಲಾಲ್ ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀವುಗಳಿಂತ ಕೆಳಮಟ್ಟಕ್ಕೆ ಇಳಿತೀರಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ವಿಗ್ರಹಗಳನ್ನ ಮಾರಿ ಹಣ ಸಂಪಾದನೆ ಮಾಡ್ಕೊಳ್ಳೋಂತ ದಟ್ಟ ದರಿದ್ರ ಏನಯ್ಯ ಬಂದಿದೆ ನಮಗೆ ವಿಗ್ರಹಗಳನ್ನ ಮಾರ್ಕೊಳ್ಳೋದು ಒಂದೇ ನಮ್ಮ ಹೆತ್ತ ತಾಯಿನ ತಗೊಂಡು ಹೋಗಿ ಮಾರ್ಕೊಳ್ಳೋದು ಒಂದೇ ಯಾಕಯ್ಯ ಇದ್ದಕ್ಕಿದ್ದ ಹಾಗೆ ಈ ದುರಾಸೆ ಬಂತು ನಿಮಗೆ ರಾಜಶೇಖರ್ ಪ್ರಪಂಚದಲ್ಲಿ ಇದಕ್ಕಿರೋ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ ಧರ್ಮ ಕರ್ಮದ ಪಾಠ ಇಲ್ಲ ಬರೀ ಪುಸ್ತಕದ ಬದನೆಕಾಯಿ ಯಾವ ಕಾರಣಕ್ಕೂ ಈ ಯೋಜನೆ ಬಿಡೋಕ್ ನಾವು ಸಿದ್ಧವಾಗಿಲ್ಲ ನೀನ್ ಇದಕ್ ಒಪ್ಪಲೇಬೇ ಕ್ಷಮಿಸಿ ನಾನಿದಕ್ ಒಪ್ಪೋದಿಲ್ಲ ಇವತ್ತೇ ನಾನು ಈ ಪಾರ್ಟ್ನರ್ಶಿಪ್ ನ ಕ್ಯಾನ್ಸಲ್ ಮಾಡ್ಕೋತೀನಿ ಐ ಡೋಂಟ್ ವಾಂಟ್ ಎನಿ ಕೈಂಡ್ ಆಫ್ ಅಸೋಸಿಯೇಷನ್ ವಿತ್ ಯು ಇನ್ ಫ್ಯೂಚರ್ ಬಟ್ ಐ ನೆವರ್ ಅಲೋ ಯು ಟು ವಿತ್ಡ್ರಾ ಫ್ರಮ್ ಅವರ್ ಅಸೋಸಿಯೇಷನ್ ಇಸ್ ಇಟ್ ಸರ್ ಯೆಸ್ ಯಾರು ಫೋನ್ ಮಾಡ್ತಾ ಇದ್ಯಾ ಪೊಲೀಸ್ ಕಮಿಷನರ್ಗೆ ನಿಮ್ಮ ಮನಸ್ಸಲ್ಲಿ ದುರಾಶೆಯನ್ನು ಬೀಜ ಬಿತ್ತಿದ್ದಾನಲ್ಲ ಈ ವಿಗ್ರಹದ ಕಳ್ಳ ಇವನ್ನ ಅರೆಸ್ಟ್ ಮಾಡಿಸೋದಕ್ಕೆ ಪುಟ್ ದ ಫೋನ್ ಡೌನ್ ಮಿಸ್ಟರ್ ರಾಜಶೇಖರ್ ನಮ್ಮನ್ನು ನಾವು ಎಲ್ಲ ವಿಧದಲ್ಲೂ ಚೆನ್ನಾಗಿ ಸೇಫ್ ಗಾರ್ಡ್ ಮಾಡಿಕೊಂಡ್ರೆ ಇಂಥ ವ್ಯಾಪಾರ ಕಲಿಯೋ ಅಂಡರ್ಸ್ಟ್ಯಾಂಡ್ ಮದನ್ ಹೊಲೇ
ಬನ್ನಿ. ಭೂಷಣ್, ಒಂದು ವಿಗ್ರಹ ಬಿಟ್ಟು ಮಿಕ್ಕದನ್ನೆಲ್ಲ ಸಾಕ್ಸು. ಪೊಲೀಸ್ನವ್ರು ಬಂದ್ರೆ ನಾನ್ ಹೇಳ್ತೀನಿ. ಏನಂತ ಹೇಳ್ತೀಯ? ತುಂಬಾ ದಿವಸಗಳಿಂದ ಇವನಿಗೂ ರಾಜಶೇಖರ್ಗೂ ವಿಗ್ರಹಗಳ ವ್ಯಾಪಾರ ಗುಟ್ಟಾಗಿ ನಡೀತಿತ್ತು. ಇವತ್ತಿದ್ದಕ್ಕಿದ್ದಾಗೆ ಅವರಿಬ್ಬರ ಜಗಳ ಬಂದು ರಾಜಶೇಖರ್ ರಿವಾಲ್ವರ್ ತೆಗೆದು ಅವನು ಸುಟ್ಟು ಬಿಟ್ಟು ಓಡ್ಬಿಟ್ಟ. ಇದಕ್ ನಾವೇ ಐ ವಿಟ್ನೆಸ್ ಅಂತ. ಕರೆಕ್ಟ್. ಶ್ರೀಮತಿ, ಏನು ಅಂದ್ರೆ ನೀವೊಬ್ರೆ ಬಂದ್ಬಿಟ್ರೆ? ಹೌದು. ಅವ್ರು ಯಾರು ಬರ್ಲಿಲ್ಲ? ಮೊದಲು ಜಾಗ ಖಾಲಿ ಮಾಡ್ಬೇಕು. ನಾವು ಯಾಕೆ ಹೇಳ್ತೀನಿ ಬಾ. ಯಾಕೆ ಏನಾಯ್ತಂದ್ರೆ? ರಾಜಶೇಖರ್, ಖಂಡಿತವಾಗ್ಲು ಫಾರ್ಟಿ ಒನ್ ಟ್ವೆಂಟಿ ಸಿಕ್ಸ್ ಎಲ್ಲಾ ಕಡೆಯಿಂದ ಬಿಡದೆ ಹುಡುಕಿ. ನನಗೊಂದಿಷ್ಟು ನೀರು ಬೇಕು. ಒಂದ್ ನಿಮಿಷ ತಗೊಂಡ್ ಒಂದೆರಡು ಗ್ಲಾಸ್ ನೀರು ಕೊಡ್ತೀರಾ? ಈಗ ತಂದು ಕೊಟ್ಬಿಡ್ತೀನಿ. ಬೇಗ ತಂದ್ಬಿಡಿ. ಹಾ, ಪ್ಲಾಟ್ಫಾರ್ಮ್ ನಂಬರ್ 6 ವಿತ್ ಇನ್ ಫ್ಯೂ ಮಿನಿಟ್ಸ್. ಮೈಸೂರಿಗೆ ಹೊರಡಲಿರುವ ಎಕ್ಸ್ಪ್ರೆಸ್ ಗಾಡಿಯು ಇನ್ನು ಕೆಲವೇ ನಿಮಿಷಗಳಲ್ಲಿ ಹೊರಡಲಿದೆ.
ನಾನು ಯಾವುದಕ್ಕೂ ಮರೆಯಲ್ಲ. ಉಪ್ಪಾರ ಇರ್ಲಿ, ನಾಳೆ ಡಿಸ್ಚಾರ್ಜ್ ಆದ್ಮೇಲೆ ಇಷ್ಟ ಚಿಕ್ಕ ಮಗುನ್ ಕಟ್ಕೊಂಡು ಎಲ್ಲಿ ಹೋಗ್ತಿ, ಏನ್ ಮಾಡ್ತಿ? ಅದೇ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಈ ಮಗು ಒಂದಿಲ್ದೆ ಹೋಗಿದ್ರೆ ಕೆರೆನೋ ಬಾವಿನೂ ಸೇರ್ಕೋಬಹುದಾಗಿದ್ದು, ಈಗ ಅದಕ್ಕೂ ದಾರಿ ಇಲ್ಲ ಡಾಕ್ಟರ್. ಸುಮತಿ, ಇವತ್ತಿರೋ ದುಃಖ ನಾಳೆನೂ ಇರುತ್ತೆ ಅನ್ಕೋಬೇಡ. ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ನಿಂದೊಂದು ಫೋಟೋ ಇದ್ರೆ ಕೊಡು. ನಿನ್ನ ಹೆಸರಲ್ಲಿ ನಿನ್ನ ಗಂಡನ ಒಂದು ಕಾಗದ ಬರೆಸಿ ಪೇಪರಲ್ಲಿ ಹಾಕಿಸ್ತೀನಿ. ಅದನ್ನ ನೋಡಿ ಆತ ಎಲ್ಲಿದ್ರೂ ಇಲ್ಲಿಗೆ ಬರಕ್ಕೆ ಅನುಕೂಲ ಆಗುತ್ತೆ. ಬೇಡಿ ಡಾಕ್ಟರ್, ಬೇಡಿ. ಅವ್ರು ಬರೋಲ್ಲ, ಅವ್ರು ಬರೋ ಹಾಗೂ ಇಲ್ಲ. ಯಾಕಮ್ಮ? ಅವರು ನನ್ನೆಲ್ಲ ಬಿಟ್ಟು ಹೊಡಿ.
ನಳಿನಿ ಬಿಡಿ ಅಂತಲ್ಲಂದ ಬಿಡಿ. ಏನಿದು ಅವನ ಕೆನ್ನೆಗೆ ಯಾಕೆ ಹೊಡೆದೆ ನೀನು? ಮೈ ತುಂಬಾ ಬಾಸುಂಡೆ ಬರ ಹೊಡೆದಿದ್ದಾನಲ್ಲ, ಯಾಕೆ ಯಾಕೆ? ಅದಕ್ಕೆ ನಾನು ಅವನ ಸಂಬಳ ಕೊಡ್ತಾ ಇರೋದು. ರಾಮ್ಲಾಲ್ ನೊಂದ್ಕೋಬೇಡ ಸರಿ. ಈ ಸಂದರ್ಭ ಸನ್ನಿವೇಶ ನಿನ್ನ ತುಂಬಾ ಆಶ್ಚರ್ಯವಾಗಿ ಕಾಣ್ತಾ ಇದೆ ಅಲ್ಲ? ಆತ್ಮಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದೇಹಕ್ಕೆ ಪ್ರಾಯಶ್ಚಿತ್ತ ಆಗಾಗ ಅನಿವಾರ್ಯ. ಇವತ್ತು ನಿಮ್ ಹುಟ್ಟದಪ್ಪ, ನೀವು ಸಂತೋಷವಾಗಿರ್ಬೇಕಾಗಿರೋ ದಿನ. ಇವತ್ತೇ ನೀವು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿರೋ ಅಗತ್ಯ ಏನು? ನನ್ನ ಜೀವನದಲ್ಲೇ ಒಂದು ದೊಡ್ಡ ಭಯಂಕರವಾದ ಘಟನೆ ನಡೆದಿತ್ತು ಈ ಹುಟ್ಟದಬ್ಬದ ದಿವಸವೇ ಅಮ್ಮ. ನೀನ್ ತಿಳ್ಕೊಂಡಿರಬಹುದು, ನಿನ್ನ ಅಂಕಲ್ ತುಂಬಾ ಒಳ್ಳೆಯವನು, ಹಸುಮಗುನಂತವನು ಅಂತ. ಅಲ್ಲಮ್ಮ, ಕಟ್ಟುಕೊಂಡ ಹೆಂಡತಿಗೆ ದ್ರೋಹ ಮಾಡಿ ಬಂದವನು, ತುಂಬದ ಗರ್ಭಿಣಿನ ನಡುನೀರಿನಲ್ಲಿ ಕೈ ಬಿಟ್ಟು ಬಂದವನು. ಈಗ ಅವಳೆಲ್ಲಿದ್ದಾಳು, ಹೇಗಿದ್ದಾಳು, ಅವಳೇನು ಸತ್ತಿದ್ದಾಳು, ಬದುಕಿದ್ದಾಳು? ದೇಹಕ್ಕೂ ಕೂಡ ಈ ದಂಡನೆಯಿಂದ ನನ್ನ ಮನಸ್ಸಿಗೆ ಅಲ್ಪ ಸ್ವಲ್ಪ ಸಮಾಧಾನ ಸಿಕ್ಕಬಹುದೇನೋ ಅಂತ ಇದೊಂದು ಪ್ರಯತ್ನ ಅಷ್ಟೇ. ಇದು ಯಾವುದು ನಿನಗೆ ಗೊತ್ತಾಗಬಾರದು ಅಂತಲೇ ಪ್ರತಿ ನನ್ನ ಹುಟ್ಟದಬ್ಬದ ದಿವಸನೂ ಏನಾದರೂ ನೆಪ ಹೇಳಿ ನಿನ್ನ ಶಾಪಿಂಗ್ಗೋ ಇಲ್ಲ ದೇವಸ್ಥಾನಕ್ಕೋ ಎಲ್ಲಿಗಾದ್ರೂ ಕಳಿಸ್ಬಿಡ್ತಾ ಇದ್ದೆ. ಅದೇನು ಇವತ್ತಿಷ್ಟು ಬೇಗ ಬಂದ್ಬಿಟ್ಟೆ? ವ್ಯಾನಿಟಿ ಬ್ಯಾಗ್ ಮರ್ತ್ಬಿಟ್ಟು ಹೋಗಿದ್ದೆ, ತಗೊಂಡೋಗೋಣ ಅಂತ ಬಂದೆ. ಇಷ್ಟು ದಿವಸ ನಾನು ನಿನ್ನ ಕಣ್ ತಪ್ಪಿಸ್ತಿದ್ದೆ, ಇವತ್ತು ನಿನ್ನ ಕೈ ಸಿಕ್ಕಾಕೊಂಡ್ಬಿಟ್ಟೆ ಅಲ್ಲ. ನಳಿನಿ, ಇಷ್ಟೆಲ್ಲ ನಡೆದಿದ್ರು ನಿನ್ನ ಅಂಕಲ್ ಇನ್ನೂ ಸಾಯದ ಬದುಕಿದ್ದಾನಲ್ಲ ಅಂತ ನಿನ್ಗೆ ಅನ್ಸ. ಅದಕ್ಕೆ ಕಾರಣ ಅವರೇ. ಇವತ್ತು ನಾನು ಜೀವಂತವಾಗಿರಬೇಕಾದ್ರೆ ಇವರೇ ಕಾರಣ. ಜೀವನದಲ್ಲಿ ಒಂದು ಸರಿಯಾದ ನಿಲುಗಡೆ ಕಾಣದೆ ಅಲಿತಾ ಇದ್ದ ನನಗೆ ಆಶ್ರಯ ಕೊಟ್ಟಿದ್ದ ಆತ ಇವರು. ಈ ನಿನ್ನ ತಂದೆ ಸಾಯೋ ಕಾಲದಲ್ಲಿ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಕೊಟ್ಟು ಅವರು ಕಣ್ಣು ಮುಚ್ಚಿಕೊಂಡ್ರು. ನಾನು ಅವರು ಕೊಟ್ಟ ಮಾತಿನಂತೆ ಜೀವನದಲ್ಲಿ ನಿನಗೆ ಯಾವ ಕೊರತೆಯೂ ಆಗದ ಹಾಗೆ ಒಂದು ಸರಿಯಾದ ನೆಲೆ ತೋರಿಸ್ಬಿಟ್ಟೆ ಅಂದ್ರೆ ಅಲ್ಲಿಗೆ ನನ್ನ ಕರ್ತವ್ಯ ಮುಗೀತು. ಆಮೇಲೆ ನಾನು ಏನು ಬೇಕಾದರೂ ಆಗಬಹುದು, ಹೋಗಬಹುದು. ಅಂಕಲ್, ನಿಮ್ಮ ಹೆಂಡತಿನ ಮತ್ತೆ ಹುಡುಕಕ್ಕೆ ಪ್ರಯತ್ನ ಮಾಡಲಿಲ್ವೆ ನೀವು? ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಪ್ರಯೋಜನ ಆಗಲಿಲ್ಲ. ಅಂಕಲ್, ನಿಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ನಡೀತು ಅಂದ್ರಲ್ಲ, ಅದನ್ನು ನಾನು ಕೇಳ್ಬೋದಾ? ಬೇಡ ನಳಿನಿ, ಈ ರಹಸ್ಯ ನನ್ನ ವಿನಃ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ, ಯಾರಿಗೂ ಗೊತ್ತಾಗೋದು ಬೇಡ. ಹಾಗಾದ್ರೆ ಎಷ್ಟು ದಿನ ಅಂತ ಈ ಹಿಂಸೆ ಅನುಭವಿಸ್ತೀರ ಅಂಕಲ್? ಕ್ರಮೇಣ ಹಿಂಸೆ ಕಮ್ಮಿ ಆಗಬಹುದು. ಈಗ ನನ್ನ ದುಃಖನ ನಿನ್ನ ಹತ್ರ ತೋಡ್ಕೊಂಡೆ, ಎಷ್ಟೋ ಸಮಾಧಾನ ಆಯ್ತು, ಎಷ್ಟೋ ಸಮಾಧಾನ ಆಯ್ತು. ಹಲೋ ಸರ್. ಹಲೋ ಮಿಸ್ಟರ್ ಪ್ರೇಮ್ ಕುಮಾರ್. ಏ ಸರ್, ತಂದೆ ಮಗಳಿಬ್ಬರು ಅಪರೂಪವಾಗಿ ಬಂದ್ಬಿಟ್ಟಿದ್ದೀರಿ. ಏನಿಲ್ಲ, ನಾಳೆ ನಮ್ಮ ನಳಿನಿ ಮೈಸೂರಿಗೆ ಹೋಗ್ತಾ ಇದ್ದಾಳೆ. ನನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಯೋಚನೆ ಅವಳಿಗೆ. ಅವಳು ಮೈಸೂರು ಮಾನಸ ಗಂಗೋತ್ರಿನಲ್ಲಿ ಓದಿ ಪದವಿ ಪಡಿಬೇಕು ಅನ್ನೋದು ಅವರ ತಂದೆ ಆಸೆಯಾಗಿತ್ತು. ಅದನ್ನ ನೆರವೇರಿಸಬೇಕಾದ ನನ್ನ ಕರ್ತವ್ಯ ಅಲ್ವೇ, ಅದನ್ನೇ ಮಾತಾಡ್ಕೋತಾ ಬರ್ತಾ ಇದ್ದಿ. ಮಿಸ್ ನಳಿನಿ, ಯು ಆರ್ ರಿಯಲಿ ವೆರಿ ವೆರಿ ಲಕ್ಕಿ. ನಿಮ್ ತಂದೆಯವರು ಬದುಕಿದ್ರೆ ನಿಮ್ಮನ್ನ ಇಷ್ಟು ಪ್ರೀತಿಯಾಗಿ ನೋಡ್ಕೋತಿದ್ರು ಇಲ್ವೋ? ಇಂಥ ಸತ್ಯವಂತರು ಲಕ್ಷಕ್ಕೊಬ್ಬರು ಸಿಗಲ್ಲ ಸರ್. ನಿಮ್ಮಂಥವ್ರ ಪರಿಚಯ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಸರ್, ನನ್ನ ಅದೃಷ್ಟ. ಇಫ್ ಯು ಡೋಂಟ್ ಮೈಂಡ್, ನೀವಿಬ್ರು ಹಾಗೆ ನಿಂತ್ಕೊಂಡ್ರೆ ಒಂದು ಸ್ನ್ಯಾಪ್ ತಗೋತೀನಿ ಸರ್. ಓಯ್ ಶೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ರೆಡಿ ಸರ್, ರೆಡಿ ಸರ್, ಸ್ಮೈಲ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಎಷ್ಟು? ಎರಡು ರೂಪಾಯಿ ಕೊಡಿ ನೋಡಪ್ಪ. ಮೇಡಮ್ದು ನಮ್ದು ಎಲ್ಲ ಜೊತೆಲ್ಲ ತಗೊಂಡು ಹತ್ತು ರೂಪಾಯಿ ಕೊಟ್ಬಿಡಿ. ಏನು ಬೇಕಾಗಿಲ್ಲ ಮೇಡಮ್, ಪ್ಲೀಸ್ ಪ್ಲೀಸ್. ಏನ್ರ ಆ ಗಾನ ನೆಟ್ಕೈತ ಇಲ್ವ ನಿಮ್ಗೆ? ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಅಷ್ಟು ಹುರ್ತಿಂದ ಗಲಾಟೆ ಮಾಡ್ಕೊಂಡೆ ಬರ್ತಾ ಇದ್ದೀರಾ. ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ ಹೇಳಕ್ ನಿಮ್ಮ ಅಪ್ಪ ಬರ್ತಾನ ಕೊಟ್ಟಲ್ಲಿ. ಏನ್ ನಮ್ ಡ್ರೈವರ್ ಸಾಬ್ರು ಬಲವಾಗಿ ಗುಂಡಾಕ್ಬಿಟ್ಟಿದ್ದಾರೆ ಅಂತ ಕಾಣ್ಸುತ್ತೆ. ಜ್ಞಾನ ನೆಟ್ಕಿಲ್ದಿರೋ ನಿಮ್ಗ ನಮ್ಗ ಹಿಂದೆಗಡೆ ಟೈರ್ ಪಂಚರ್ ಆಗಿದೆ, ಹಂಗೆ ಓಡಿಸ್ಕೊಂಡ್ ಬಂದಿದ್ಯಲ್ಲ. ಟೈರ್ ಪಂಚರ್ ಆಗೈತೆ ನಾಳ. ಒಂದ್ ನಿಮಿಷ ಅಮ್ಮ, ವೀಲ್ ಬದಲಾಯಿಸ್ಬಿಡ್ತೇನೆ. ಹಲೋ ಮೇಡಮ್. ಓ ಸ್ಮೆಲ್ಲ, ಐ ಆಮ್ ಸಾರಿ ಡಿಯರ್. ನಾವು ತಗೊಳ್ಳೋದೆಲ್ಲ ಲೋಕಲ್ ಮಾಲು, ಫಾರಿನ್ ಆದ್ರೆ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ಬೇಕು ಅಂದ್ರೆ ಅರೇಂಜ್ ಮಾಡೋಣ. ತಮ್ದೇ ಅವರು ಒಬ್ರೇನಾ? ವಾಟ್ ಈಸ್ ಯುವರ್ ಸ್ವೀಟ್ ನೇಮ್? ಮೀಟ್ರ ಪ್ರವೇಟ. ರೇಟ್ ಎಷ್ಟು? ಸ್ವಲ್ಪ ಅಡ್ರೆಸ್ ಕೊಡ್ತೀರಾ? ಅಡ್ರೆಸ್ ಬೇಕಾ? ಪಾಪ ಆಯಮ್ಮನ್ ಕೇಳಿದ್ರೆ ಅವ್ರಿಗೇನ್ ಗೊತ್ತು ಅಡ್ರೆಸ್? ನನ್ ಕೇಳಿ ನಾನು ಹೇಳ್ತೀನಿ. ಎಲ್ರೂ ಅಡ್ವಾನ್ಸ್ ತಗೊಂಡು ಅಡ್ರೆಸ್ ಕೊಡ್ತಾರೆ. ನಾನು ಅಡ್ವಾನ್ಸ್ ಕೊಟ್ಟು ಅಡ್ರೆಸ್ ತೋರಿಸ್ತೀನಿ. ಶಂಕರ್, ಏನಿದ್ ಗಲಾಟೆ? ಪಾಪ ಆಕೆ ಮೈಸೂರ್ಗೆ ಹೋಗ್ಬೇಕಾಗಿತ್ತು ಏನೋ. ಇವಾಗಲೆಲ್ಲ ಚೆನ್ನಾಗಿ ಹಾಕೊಂಡ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಆಕೆನ ಅಡ್ರೆಸ್ ಕೇಳ್ತಾ ಇದ್ದಾರೆ. ಸರಿ ನಾನು ಬಂದೆ, ಕೊಡ್ತೀನಿ ಬಂದ್ರಪ್ಪ ಅಂತ ಹೇಳಿ ಕೊಟ್ಟೆ, ತಗೊಂಡಿದ್ದಾರೆ. ಮಿಕ್ಕದನ್ನ ತಾವು ಕೊಟ್ಬಿಡಿ. ಕರ್ಕೊಂಡೋಗಿ ಬಾಳಕ್ಕೆ ತಳ್ಳಿ, ಹಾಗೆ ಮೂರು ಸೈಕಲ್ ಒಳಗಡೆ ಹಾಕಿ. ಹಾಗೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿ. ಸರಿ ಬರ್ತೀನಿ ಮಿಸ್ ಶಂಕರ್. ಒಳ್ಳೇದು, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ.
ತಾವ್ ಯಾರು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ನಾನು ತಿಳ್ಕೋಬಹುದಾ? ನನ್ನ ಹೆಸರು ನಳಿನಿ ಅಂತ, ಕಾಶ್ಮೀರಿಂದ ಬರ್ತಾ ಇದ್ದೀನಿ. ಕಾಶ್ಮೀರ್? ಹೌದು, ನಾವು ಕನ್ನಡದವ್ರೆ, ಬಹಳ ವರ್ಷದಿಂದ ಅಲ್ಲೇ ಸೆಟ್ಲ್ ಆಗಿದ್ದೀವಿ. ಇಲ್ಲಿ ಮಾನಸ ಗಂಗೋತ್ರಿ ಸ್ಟಡಿ ಮಾಡ್ತಾ ಇದ್ದೀನಿ. ಸಂತೋಷ. ಹೊರಡಿ ಡ್ರೈವರ್. ಎಕ್ಸ್ಕ್ಯೂಸ್ ಮೀ. ಎಸ್. ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಸದ್ಯದಲ್ಲಿ ಯಾವ ಕೆಲಸವೂ ಇಲ್ಲ ನನಗೆ. ನಮ್ ತಾಯಿ ಚಿತ್ರಗಳನ್ನ ಬರೀತಾರೆ, ನಾನು ಅದನ್ನ ಸೇಲ್ ಮಾಡ್ತೀನಿ. ಹೌದಾ? ಇವಾಗ ನಿಮ್ಮ ಹತ್ರ ಇದ್ರೆ ನೋಡ್ಬೋದಾ? ಬನ್ನಿ. ವಾ, ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್. ನಮ್ಮ ಅಂಕಲ್ಗೆ ಪೇಂಟಿಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ನಾನು ತಗೋಬಹುದಾ? ನಿಮ್ ಸಂತೋಷ. ಏನ್ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಿ? ವಿಶ್ವಾಸಕ್ಕೆ ಆರ್ಟಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ಪ್ಲೀಸ್. ಥ್ಯಾಂಕ್ ಯು. ಗಂಡನ್ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದೀಯಮ್ಮ? ಅದೊಂದಲ್ಲದೆ ನನ್ನ ಬದುಕಿನಲ್ಲಿ ಇನ್ನೇನಪ್ಪ ಉಳಿದಿದೆ? ತುಂಬಾ ಕೆಟ್ಟವನಮ್ಮ ನಿನ್ ಗಂಡ. ಎಲ್ರು ಅವ್ರವ್ರು ಹೆಂಡ್ತಿರ್ನ ಸದಾ ಸಂತೋಷವಾಗಿ ನಗನಗ್ತ ಇಟ್ಕೊಂಡ್ರೆ ನಿನ್ನ ಗಂಡ ಬಾಳೆಲ್ಲ ಕಣ್ಣೀರ್ನಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ಬಿಟ್ಟ ನೀನು. ಅವ್ರೇನು ಮಾಡ್ಲಿಲ್ಲಪ್ಪ, ಎಲ್ಲ ನನ್ನ ಪುಣ್ಯದ ಫಲ. ನಿನ್ನ ಪುಣ್ಯದ ಫಲ ಅಂತ ಯಾಕಮ್ಮ ಅಂತೀಯ? ನಿನ್ನ ಗಂಡನ ಅವಿವೇಕದ ಫಲ ಅಂತ ಹೇಳು. ವಿದ್ಯಾವಂತ ಅಂತೀಯ, ಬುದ್ಧಿವಂತ ಅಂತೀಯ, ಅಂಥ ತಿಳುವಳಿಕೆ ಇರೋ ಮನುಷ್ಯನಾಗಿದ್ರೆ ಮಾಡದೇ ಇರೋ ಕೊಲೆ ಹೆದರ್ಕೊಂಡು ಊರ್ ಬಿಟ್ಟು ಯಾಕಮ್ಮ ಓಡ್ಬೇಕಾಗಿತ್ತು? ಗಂಡಸಾಗಿದ್ರೆ ಅಪರಾಧಿಗಳನ್ನ ಹಿಡಿದು ಜೈಲಿಗೆ ಹಾಕಿಸಬೇಕಾಗಿತ್ತು. ಅವರು ಆಗುತ್ತಿದ್ದ ಪರಿಸ್ಥಿತಿಲಿ ನೀನಿದ್ದಿದ್ರೆ ಹಾಗೆ ಮಾಡ್ತಿದ್ದೆ. ನಿನಗಿಷ್ಟ ಅನ್ಯಾಯ ಆಗಿದ್ರು ಅವನ ಪರವಾಗಿ ವಾದಿಸ್ತಾ ಇದ್ದೀಯಲ್ಲ. ಇಷ್ಟು ವರ್ಷಗಳಲ್ಲಿ ಒಂದ್ ದಿವಸವಾದ್ರೂ ನಿನ್ನ ಹುಡುಕೋದು ಪ್ರಯತ್ನ ಪಟ್ಟಿದ್ದಾನ? ಪ್ರಯತ್ನ ಪಟ್ಟಿಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ನಾವಿಲ್ಲಿದ್ದೀನಿ ಅಂತ ಅವ್ರಿಗೇನಾದ್ರೂ ಗೊತ್ತಾ? ಅವರೆಲ್ಲಿದ್ದಾರೆ ಅಂತ ನಿನಗೇನಾದ್ರೂ ಗೊತ್ತಾ? ಈಗ ಅವರು ಬದುಕಿದ್ದಾರೋ ಇಲ್ಲ? ಬೇಡಪ್ಪ ಬೇಡಪ್ಪ, ನಿನ್ ಬಾಯಿನಲ್ಲಿ ಆ ಮಾತು ಬರಬಾರದು. ಬರಬಾರದು ಶಂಕರ್, ಬರಬಾರದು. ಅಮ್ಮ, ನಿನ್ನ ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಿನ್ನ ಕಣ್ಣೀರು ಒಂದೊಂದು ಸಲ ನನ್ನನ್ನು ಹೀಗೆಲ್ಲ ಮಾತನಾಡಿಸ್ಬಿಡುತ್ತೆ. ಗಂಡಿನ ಮೇಲೆ ನಿನಗೆಷ್ಟು ಪ್ರಾಣನೋ ನನಗೆ, ನನಗೂ ಅಷ್ಟೇ ಅಮ್ಮ. ನೊಂದ್ಕೋಬೇಡಮ್ಮ, ನೊಂದ್ಕೋಬೇಡಮ್ಮ. ಶಂಕರ್ ಮದುವೆ ಮಾಡ್ಕೊಳ್ಳಲ್ಲ, ಮದುವೆ ಮಾಡ್ಕೊಳ್ಳಲ್ಲ, ಬೇಡ ಬೇಡ ಅಂತ ನಾನಿಷ್ಟು ಸಲ ಹೇಳಿದ್ರು ಕೇಳದೆ ಗಂಡು ಬೇಕಾಗಿದೆ ಅಂತ ಪೇಪರ್ ಹಾಕಿದ್ದೀರಲ್ಲ, ಒಂದು ಗುಂಪೇ ಬಂದು ಕೂತಿದೆ, ನಾನೇನ್ ಮಾಡ್ಲಿ ತಾತ? ಮಾಲತಿ, ತಾತನ ಮಹೇಶ್ ಅಲ್ಲ, ನೀನ್ ಗಲಾಟೆ ಮಾಡಬಾರ್ದು ಅಂತ ನಾನು ನಿಂಗೆ ಸತಿ ಹೇಳಿಲ್ಲ. ಮಾಲತಿ, ಹೋಗಿ ಇಂಟರ್ವ್ಯೂ ಮಾಡಮ್ಮ. ನಿನ್ನ ಯಾರು ಮನಸ್ಕರಿಸ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ನನ್ನ ಮನಸ್ಸು ಯಾರು ಹಿಡಿಸ್ತಾ ಇದ್ರೆ? ಇನ್ನೊಂದು ಇಂಟರ್ವ್ಯೂ ಕರೆಯೋಣ. ಅದರಲ್ಲಿ ಯಾರು ಹಿಡಿಸ್ತಾ ಇದ್ರೆ? ಮಾಲತಿ ನೋಡಿ, ನೀವು ಕಟ್ಟೆ ಮಾತಾಡಬೇಡಿ, ನೀವು ಮಲ್ಕೊಳ್ಳಿ, ನಾನು ವಿಚಾರಿಸ್ತೀನಿ, ಸಮಾಧಾನ ತಿನ್ಕೊಳ್ಳಿ. ಮಾಲತಿ, ತಾತ ಹೇಳಿದ್ದಕ್ಕೆಲ್ಲ ನೀ ಹೂ ಹೇಳ್ಬೇಕು ಅಂತ ನಿಂಗೆ ಗೊತ್ತಿಲ್ಲ? ಹೋಗು ಇಂಟರ್ವ್ಯೂ ಮಾಡ.
ಸರಿ ತಾತ. ನಾನು ಲಾಯರ್ ಲಕ್ಕವಳ್ಳಿ ಲಕ್ಷ್ಮಣರಾಯ ಮಾತಾಡ್ತಾ ಇರೋದು. ನೋಡಿ, ನಾನು ಇವತ್ತಿನವರೆಗೂ ಹ್ಯಾಂಡಲ್ ಮಾಡಿದ 280 ಕ್ರಿಮಿನಲ್ ಕೇಸ್, 240 ಸಿವಿಲ್ ಕೇಸ್ ಬಂದ್ರಲ್ಲೂ ನಾನು ಫೇಲ್ ಆಗಿಲ್ಲ. ಅದಕ್ಕೋಸ್ಕರ ಈ ನಿಮ್ಮ ಕೇಸ್ ಎಕ್ಸ್ಪಾರ್ಟಿ ಆಗೋದಕ್ಕೆ ಅವಕಾಶ ಕೊಡಬೇಡಿ, ಕೊಡಬೇಡಿ. ಬರೀ ಕ್ರಿಮಿನಲ್ ಅಲ್ಲಪ್ಪ, ಕ್ರಿಮಿನಲ್ ಲಾಯರ್ ಗೊತ್ತು ನೀನೇ ತಾನೇ. ಸುಮ್ಮನೆ ಕುಕ್ಕೆ ಬರೀ ಎದ್ಬಿಟ್ಟು ತಗೊಳ್ತಿದ್ದಾಗಿ ಬಾಲ ತ್ರಿಪುರ ಲೋಪ್ಪ. ಯಾರಪ್ಪ? ನಿಮ್ಮ ಅಪ್ಪ. ಸರಿಯಪ್ಪ, ಹೇ ನಾನ್ ಯಾರಾದ್ರೂ ನಿನಗೇನು ಏನಾಗಬೇಕು ಅಂತ ಕೇಳು. ಕೇಳ್ತೀನಪ್ಪ, ಹೇಳಪ್ಪ. ನಾನೊಂದು ಹುಡುಗಿನ ಪ್ರೀತಿ ಮಾಡಿದೆ. ಹುಡುಗಿನ ನೀನು ಪ್ರೀತಿ ಮಾಡ್ದ? ಇನ್ನೇ ನೀನ್ ಮಾಡೋದಕ್ಕೆ ಬಂದಿದ್ಯ? ಹೇಳು, ಪಾಯಿಂಟಿನ ಕಡೆ ಗಮನ ಕೊಡಲ್ಲ, ಕ್ರಿಮಿನಲ್. ನಾನೊಂದು ಹುಡುಗಿನ ಪ್ರೀತಿ ಮಾಡಿದೆ, ಅವರಮ್ಮ ಅಡ್ಡ ಬಂದು ಇದೇ ಮಚ್ಚಿನಿಂದ ಅವ ಕತ್ತನ್ನ ಕಸಿಟ್ಟಿದ್ದೆ. ಆದ್ರಿಂದ ನೀನ್ ಕೋರ್ಟ್ಗೆ ಬಂದು ನನ್ನ ಪರವಾಗಿ ನಾನು ಕೊಲೆ ಮಾಡಲಿಲ್ಲ ಅಂತ ನೀನು ವಾದಿಸ್ಬೇಕು. ಏನಂದೆ? ಮಾಡಿರೋ ಕೊಲೆನ ಇಲ್ಲ ಅನ್ಸೋಕ ನಾನು ಇರೋದು? ಅಯ್ಯೋ ಮನಾಳ, ಮರ್ಯಾದೆಯಿಂದ ನನ್ನ ಕಡೆ ಲಾಯರ್ ಆಗಿ ನನ್ನ ಪರ ವಾದ ಮಾಡಿದ್ರೆ ಸರಿ, ಇಲ್ದೆ ಹೋದ್ರೆ ಇದೇ ಮಚ್ಚಿನಿಂದ ನಿನ್ ಕುತ್ತಿಗೆ ನಾನಕ್ಕೆ. ಡ್ಯಾಡಿ, ಹೇಗಿದೆ ನನ್ನ ಆಕ್ಟಿಂಗ್? ನಿನ್ನ 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 ಆಕ್ಟಿಂಗ್ ಅಷ್ಟು ಮುಂಡ ಹೋಯ್ತು. ನೋ, ಇವತ್ತು ನಿನ್ನ ಊಟ ಹಾಕ್ಬಿಟ್ಟಿನಿ. ಈಗ ನನ್ನ ಜಂಗಾಬಾರದೆ ಹುಡುಗ ಹೋಗ್ಬಿಟ್ಟಿತ್ತಲ್ಲೇ, ಬಂಚು ತಗೊಂಡು ನನ್ನ ಕತ್ತೋಕ ಬಂದಿದ್ದಲ್ಲ ಇವನು. ಹೌದು, ಇವನ್ ನನ್ನ ಮಗನ. ಲೇ, ಗೆಟ್ ಔಟ್. ಆ ಕೋಟಾವು ನೀನ್ ನನ್ನ ಮಗನೇ ಅಲ್ಲ, ನೀನ್ ನಮ್ಮ ಅಪ್ಪನೇ ಅಲ್ಲ. ಆಕ್ಟಿಂಗ್ ಅಮ್ಮ, ಇದು ಅಭಿನಯ. ಅಭಿನಯ ಅಭಿನಯ ಇದೇ ತರ ಒಂದು ಸನ್ನಿವೇಶ. ನಾವೀಗ ಒಂದು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಅದ್ರ ಬರುತ್ತೆ. ಅದರಲ್ಲಿ ಅಪ್ಪ ಮಕ್ಕಳು ಬಿಡ್ತಾರೆ. ಅಪ್ಪ ಮಕ್ಕಳು ಬಿದ್ರೆ ಅವರಿಬ್ರಿಗೂ ಜಗಳ ಬಂದ್ಬಿಡುತ್ತೆ. ಅಪ್ಪ ಇದ್ದವನ ಮಗನ ನೀನ್ ನನ್ನ ಮಗನೇ ಅಲ್ಲ ಅಂದ್ಬಿಡ್ತಾನೆ, ಮಗನ ಅಷ್ಟೇ ನೀನ್ ನಮ್ಮ ಅಪ್ಪನೇ ಅಲ್ಲ ಹೋಗೋ ಅಂದ್ಬಿಡ್ತಾನೆ. ಅದನ್ನ ಅಭಿನಯ ಮಾಡಿ ತೋರಿಸ್ತೆ. ಏನು ದೊಡ್ಡ ಕಲಾವಿದ! ಈಗಿಲ್ಲಿ ಗೊತ್ತಾಯ್ತಲ್ಲ ನಿನ್ ಬಂಡವಾಳ, ತತ್ರಿಗುಟ್ಟ ಹೋಗ್ಬಿಟ್ಟೆ ಹಾಗೆ. ಅಮ್ಮ ಬರದೇ ಇರ್ಬೇಕಾಗಿತ್ತು, ಇನ್ನು ನಿನ್ ಗತಿ ಏನೇನಾಗೋಗ್ತಿತ್ತು. ಸುಮ್ಮನೆ ಇರೋ, ನೋಡೋ ನಿನ್ನ ವಿಷಯ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಒಂದು ಕಡೆ ನೀನ್ ಆರೋ ಹುಡುಗಾಟಕ್ಕೆ ನಗು ಬರುತ್ತೆ, ಒಟ್ನಲ್ಲಿ ನಿನ್ನ ಹಣೆಯಲ್ಲಿ ಏನು ಬರ್ದಿದೆಯೋ ಆ ದೇವ್ರಿಗೆ ಗೊತ್ತಪ್ಪ. 2000 ರೂಪಾಯಿ ಬೇಕು ನನ್ಗೆ ಇವಾಗ. ಯಾಕೆ 2000? ನಾನೀಗ ಆಯ್ಕೆ ಮಾಡ್ತಾ ಇದ್ದೇನಲ್ಲ ಡ್ರಾಮಾ, ಅದಕ್ಕೆ. ನೀನೊಂದ್ ಎರಡು ಕಂಬಳಿ ತುಂಡು ಕಟ್ಟಿಕೊಂಡು ಕುಣಿದು ಕುಪ್ಪಳಿಸ್ ಬಿಟ್ರೆ ನೀನು ದೊಡ್ಡ ಆಕ್ಟರ್ ಆಗ್ಬಿಟ್ಟೇನೋ. ಒಂದ್ ಕೆಲಸ ಮಾಡೋ, ನಾನು ಚಾಲೆಂಜ್ ಇಡ್ತೀನಿ. ಚಾಲೆಂಜ್? ಅದ್ರಲ್ಲಿ ನೀನ್ ಗೆದ್ದು ಬಿಟ್ರೆ 2000 ಅಲ್ಲ 2 ಲಕ್ಷ ಕೊಡ್ತೀನಿ. ಅಚ್ಚಾ, 2 ಲ್ಯಾಕ್ಸ್? ಹೌದು. ಕಮ ಟೆಲ್ ಮಿ, ಟೆಲ್ ಮಿ. ಇದೇ ಮಾತು, ಇದೇ ಮಾತು, ಇದೇ ಮಾತು. ಸರಿ, ಎಲ್ಲಿದ್ದಾರೆ ಇವಳು? ಕಾಶ್ಮೀರದಲ್ಲಿ ಇದ್ದಾಳಂತೆ. ಇವಳ ಹೆಸರು ಮಾಲತಿ ಅಂತೆ. ಇವಳ ವಿಷಯವಾಗಿ ನಿಮ್ಮ ಸೋದರತೆ ಡಾಕ್ಟರ್ ಪ್ರೇಮಾ ಕಾಗದ ಬರೆದಿದ್ದಾಳೆ. ಏನಂತೆ? ಇವಳು ಮಹಾಪೋಗಿರಿನ ಮುದ್ದೆ ಅಂತೆ. ಇವಳಿಗೆ ಗಂಡಸರು ತಲೆ ಕಂಡ್ರೆ ಆಗೋಲ್ವಂತೆ. ಮದುವೆ ಅಂದ್ರೆ ಸಿಡಿದು ಬೀಳ್ತಾಳಂತೆ. ನೋಡಪ್ಪ,
ಇವಳ ಎದುರಿಗೆ ನಿನ್ನ ಅಭಿನಯನೆಲ್ಲ ತೋರಿಸಿ ಇವಳ ಮನಸ್ಸನ್ನ ನೀನು ಓಲಿಸ್ಕೊಂಡು ಬಿಟ್ರೆ ಇದೇನು ನಿನ್ನ ಚಾಲೆಂಜ್? ಇವಳನ್ನ ನೀನು ಗೆದ್ದು ಬಾರಯ್ಯಾ. ಡ್ಯಾಡಿ, ನಾನು ಇವಳು ಸೊಕ್ಕನ್ನ ಅಡಗಿಸಿ ಕಾಶ್ಮೀರದಿಂದ ಕರ್ನಾಟಕಕ್ಕೆ ಕರ್ಕೊಂಡು ಬರಲಿಲ್ಲ. ನನ್ನ ಹೆಸರು ಗುರುನೇ ಅಲ್ಲ. ಅವ್ರು ಕುಣಿತಾರೆ ಅಂತ ನೀನು ಕುಣಿತೀಯೇನೋ? ನೀ ಹೂವನ್ನಮ್ಮ ಒಳ್ಳೆ ಕೆಲಸಕ್ಕೆ ಆಶೀರ್ವಾದ ಮಾಡು. ಏನೋಪ್ಪ ಏನ್ ಡಾಕ್ಟರ್, ಏನ್ ವಿಷಯ? ನಿಮ್ ತಾತ ಲಾಯರ್ನ ಕರೆಸಿ ಆಸಿನೆಲ್ಲ ಧರ್ಮಕ್ಕೆ ಬರೀತಿದ್ದಾರೆ. ಇನ್ಯಾಕೆ? ನನ್ ಮೊಮ್ಮಗಳಂತೂ ಮದುವೆ ಮಾಡ್ಕೊಳ್ಳಿಲ್ಲ, ಮರುಮಗನ್ ನೋಡೋ ಆಸೆನು ಪೂರೈಸಿಲ್ಲ. ಸರಿ, ಇನ್ ಆಸ್ತಿ ಪಾಸ್ತಿ ಎಲ್ಲ ಇನ್ ಯಾರಿಗೆ ಅಂತ ಎಲ್ಲ ಧರ್ಮಕ್ಕೆ ಬರೆದು ತೀರ್ಥಯಾತ್ರೆಗೆ ಹೊರಟು ಪುಣ್ಯ ಕಟ್ಕೊಂಡ್ ಬರ್ತೀನಿ ಅಂತ ಹಠ ಹಿಡ್ದಿದ್ದಾರೆ. ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಹಠ ಮಾಡಿದ್ರೆ ನಾನೇನ್ ಮಾಡ್ಲಿ ಡಾಕ್ಟ್ರೆ? ನನ್ನ ಮನಸ್ಸಿಗೆ ಹಿಡ್ಸುವಂತ ಗಂಡ ಸಿಕ್ಕಿದ್ರೆ ತಾನೇ ಮಾಡ್ಕೊಳಕಾಗದು? ಮನಸ್ಸು ಹಿಡ್ಸೋ ಅಂತ ಗಂಡು ಅಂದ್ರೆ ಹೇಗಿರ್ಬೇಕು ನೋಡಿದ್ರೆ? ಪ್ರೀತಿ ಹುಟ್ಟುವಾಗಿರ್ಬೇಕು. ನೋಡಿದ ತಕ್ಷಣ ಪ್ರೀತಿ ಹುಟ್ಟೋದು ನಾಟಕದಲ್ಲಿ ಸಿನಿಮಾದಲ್ಲಿ, ಜೀವನದಲ್ಲಿ ಒಬ್ರಿಗೊಬ್ಬರನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಿಜವಾದ ಪ್ರೀತಿ ಅರಳೋದು. ನೋಡು, ತಾತ ಹೇಳಿದ ಹುಡುಗನ ಕಣ್ ಮುಚ್ಕೊಂಡು ಮಜಾ ಮಾಡ್ಕೊ, ನೀನು ಸುಖವಾಗಿರ್ತೀಯ, ನಂಗೂ ನೆಮ್ಮದಿ ಸಿಗುತ್ತೆ. ಅದೇ ಸಾಧ್ಯ ಇಲ್ಲ ಡಾಕ್ಟ್ರೆ. ಅಂತವ್ನು ಸಿಗೋವರೆಗೂ ನನ್ ಪ್ರಾಣ ಹೋದ್ರೆ ನನ್ ಮದುವೆ ಆಗೋಲ್ಲ. ನೋಡು, ನೀನೀ ಹಠ ಹಿಡ್ದ ಕೂತ್ರೆ ನಿನ್ಗೆ ಆಸಿನೂ ಸಿಗಲ್ಲ, ತಾತಾನು ಉಳಿಯಲ್ಲ. ನನ್ನೇನ್ ಮಾಡು ಅಂತೀರ ಡಾಕ್ಟ್ರೆ? ನೋಡು, ನಾನ್ ಹೇಳದ್ ಮಾತ್ಕೆ ಮೂಗ್ ಬಸವಣ್ಣ ನೀನ್ ಹೂಗುಟ್ಟು ನಿನ್ನ ಆಸಿನ ಉಳಿಸ್ಕೊಡ್ತೀನಿ. ಬಾ ನೀನು ಬಾ. Mr. Sanyal? Yes, sir. I don't think I'll have to make any further changes in this will. It's all right. Bamma, ba. Kadesala ninne nan maat keli. Ee will ruju maadbeku antidini. Inmele ee will prayojana illa kaka. Yake? Maalti aagle madhu maadkonbitidale. What? Tata, ಮಾಲ್ತಿ ಮದುವೆ ಮಾಡ್ಕೊಂಡಿರೋದು ಲವ್ ಮ್ಯಾರೇಜ್. ನೀವೆಲ್ಲ ಎಕ್ಸೈಟ್ ಆಗಿ ಅನಾಹುತ ಆಗುತ್ತೋ ಅಂತ ಹೆದರ್ಕೊಂಡು ಈ ವಿಷಯನ ಮುಚ್ಚಿಟ್ಟಿದ್ಲು. ಹೌದೇನಮ್ಮ? ಹೌದು ತಾತ. ಮಿಸ್ಟರ್ ಸನ್ಯಾಲ್, ನನ್ನ ಮೊಮ್ಮಗಳ ಮದುವೆ ಆಗೋಯ್ತು. ನನ್ನ ಮೊಮ್ಮಗಳ ಮದುವೆ ಆಗೋಯ್ತು. ಇನ್ನು ಮೇಲೆ ಈ ಮನೆ ನನಗೆ ನನ್ನ ಗೋಕುಲವಾಗತ್ತೆ ಮಿಸ್ಟರ್ ಸನ್ಯಾಲ್. ಮಿಸ್ಟರ್ ಸನ್ಯಾಲ್, ಇನ್ಮೇಲೆ ಇದರಿಂದ ಏನು ಪ್ರಯೋಜನವಿಲ್ಲ. Thank you very much for coming. You are most welcome. And pardon me for the trouble. ಈಗ ಅದು ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೋತೀರಾ? Impossible. ಭಾರತಿ, ನಿನ್ ಗಂಡನ್ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಗಿದೆ. ಕಾರ್ ತಗೊಂಡು ಹೋಗಿ, ಬೇಗ ಕರ್ಕೊಂಡು ಬರ್ತೀಯಾ? ತಾತ, ಹುಡುಗ ಇಲ್ಲಿಲ್ಲ, ಫಾರಿನ್ ಅಲ್ಲಿದ್ದಾನೆ. ಬರೋದಕ್ಕೆ ಇನ್ನೂ 9 ತಿಂಗಳಾಗುತ್ತೆ. ಹೌದು, 9 ತಿಂಗಳಾಗುತ್ತೆ ತಾತ. ನಾನು ಅಷ್ಟು ದಿವಸ ಕಾಯೋದಕ್ಕೆ ಸಾಧ್ಯವಿಲ್ಲ. ಕೇಬಲ್ ಕಳಿಸು, ಬೇಗ ಹೊರಟು ಬನ್ನಿ ಅಂತ ಹೇಳು. ಯಾಕೆ ಯಾಕೆ ಕಂಬದ ಹಾಗೆ ನಿಂತ್ಕೊಂಡ್ಬಿಟ್ಲಿ? ಹೋಗಿ ಬೇಗ. ಎಂತ ಕಿತಾಪತಿ ತಂದಾಗ ಬಿಟ್ರಿ ಡಾಕ್ಟ್ರಿ? ನೀವ್ ಈ ತರ ನನ್ನ ನೆಕ್ಸ್ಟ್ ಸಿಕ್ಕಾಕಿಸ್ತೀರಾ ಅಂತ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮಾರಿ, ಎಲ್ಲ ನಿಮ್ಗೆ ಒಳ್ಳೇದಕ್ಕೆ ಅಲ್ವೇನಮ್ಮ? ಈಗ ತಾತ ಗಂಡನ್ನ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಅಂತಿದಾರಲ್ಲ, ನಾನು ಇಲ್ಲಿಂದ ಕರ್ಕೊಂಡ್ ಬರ್ಲಿ? ನೋಡು, ಟೆಕ್ಸಾಸ್ ಬೋಟ್ ಕ್ಲಬ್ ಅಲ್ಲಿ ಒಬ್ಬ ಪಾಪ್ ಸಿಂಗರ್ ಇದ್ದಾನೆ, ನನಗ್ ಚೆನ್ನಾಗ್ ಗೊತ್ತು. ನಮ್ಮೂರ್ ಹುಡುಗಾನೆ. ಬಹಳ ಒಳ್ಳೆ ಆಕ್ಟರು. ಅವನಿಗೆ ಬಂದಿರೋ ಕಪ್ಪು ಮೆಡ್ಲು ಇಟ್ಕೊಳ್ಳೋದಕ್ಕೆ ಒಂದ್ ರೂಮೇ ಸಾಲ್ದು. ನೀನ್ ಹೋಗ ಅವನನ್ನ ಒಪ್ಸಿದ್ರೆ ಯಾಕೆ? ನಿನ್ ಗಂಡನ ಇರಕ್ಕೆ. ಗಂಡನ? ಸಂತಿ
ಕೋಲ ಹಗುರಾಗಿ ಕೂರಾಗಿ ಬಂದಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ಮೈಯೆಲ್ಲ ಹಗುರಾಗಿ ಕೂರಾಗಿ ಬಂದಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ನಿನ್ನಲ್ಲೇ ನೋಡದೆ ನೀನಿಲ್ಲಿ ಬಾರೆ, ಕಣ್ಣಲ್ಲೇ ಕೊಲ್ಲದೆ ನನ್ನನ್ನು ಸೇರೆ, ಸ್ವರ್ಗ ನೀ ಕಾಣುವೆ. Love me or hate me, kiss me or kill me, oh darling please do something for me. Duru 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 ರಂಗಾದ ನಿನಗೆ ಹೊಸ ಹೂವಿನಂತಿರೆ, ಕೆಂಪಾದ ತುಟಿಯನ್ನು ತುಟಿ ಮೇಲೆ ತಂದರೆ. ರಂಗಾದ ನಿನಗೆ ಹೊಸ ಹೂವಿನಂತಿರೆ, ಕೆಂಪಾದ ತುಟಿಯನ್ನು ತುಟಿ ಮೇಲೆ ತಂದರೆ. ಕಣ್ಣಲ್ಲೇ ಹೊಂದುವೆ ಹೊಸತನ ನಾನು, ನಿಂತಲ್ಲೇ ಹೊಂದುವೆ ಸಂತೋಷ ನೀನು. ಇನ್ನು ಬೇಕೆಂದೇ ಸರಿಯಲ್ಲ ಹಲವಾರು ತೊಂದರೆ, ಈ ರಾತ್ರಿ ನನಗಾಗಿ ನಿನ್ನಲ್ಲಿ ಬಂದರೆ. ಈ ಜಾಗ ಸರಿಯಲ್ಲ ಹಲವಾರು ತೊಂದರೆ, ಈ ರಾತ್ರಿ ನನಗಾಗಿ ನಿನ್ನಲ್ಲಿ ಬಂದರೆ. ನಿನ್ನೆಲ್ಲ ಕಲ್ಪನೆ ಹೂವಾದ ಮೇಲೆ, ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ, ಎಂಥ ಎನ್ನುವೆ. Come on friends, join me. Love me or hate me, kiss me or kill me, oh darling please do something to me. You are Mr. Guru? Yes. What can I do for you? My name is Malati. Hmm? I want to talk with you personally. Personally? You want to talk to me personally? Yes. Huh? Dear girls, Malati wants to talk to me personally. Will you please permit me? Okay. Okay, okay. ಏನ್ ವಿಷಯ? ಡಾಕ್ಟರ್ ಪ್ರೇಮ ನಿಮ್ಗೆ ಈ ಲೆಟರ್ ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರೇಮ ಅವ್ರು ನನ್ನ ಬಹಳ ಬೇಕಾದವರು. ಅವ್ರ ಮಗಳೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಮದುವೆ ಆಗ್ಬೇಕಾಗ್ತಿತ್ತು. ಗುರುಮೂರ್ತಿ, ಈ ಪತ್ರವನ್ನು ತರುವ ಮಾಲತಿಗೆ ಹಲವು ದಿನ ನೀನು ಬಾಡಿಗೆ ಗಂಡನಾಗಿ ಬಾಡಿಗೆ ಗಂಡ ಬಾಡಿಗೆ ಗಂಡ ಅಷ್ಟೇ, ನಿಜವಾದ ಗಂಡ ಅಂತ ತಿಳ್ಕೋಬೇಡಿ. ಜಸ್ಟ್ ಫಾರ್ ಅ ಮಂತ್ ನೀವು ಆಕ್ಟ್ ಮಾಡಬೇಕು. ಜಸ್ಟ್ ಫಾರ್ ಅ ಮಂತ್ ಓನ್ಲಿ ಆಕ್ಟಿಂಗ್? ಕಾರಣ? ಕಾರಣ ಇಲ್ಲ, ಡಾಕ್ಟರ್ ಹೇಳ್ತಾರೆ. ಸಂಬಳ ಎಷ್ಟು ಬೇಕು ಹೇಳಿ. ದಿಸ್ ಇಸ್ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್? ಕೂಗ್ದಾಗ ಅನ್ನೋದಕ್ಕೆ ಜೊತೆಯಲ್ಲೇ ಇರಬೇಕು. ಓಹೋ, ನೀವು ಕೂಗ್ದಾಗ ನಾನು ಬಾಯ್ ಬಾಯ್ ಬಿಡ್ತಾ ಇರಬೇಕು. ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಸಂಬಳ. ಹತ್ತು ಸಾವಿರ? ಮೈ ಗಾಡ್, ಮೈ ಗಾಡ್. ಏನ್ರಿ ಹತ್ತು ಸಾವಿರ ಅಂದ ತಕ್ಷಣ ಹೆದರ್ಕೋತಾ ಇದ್ದೀರಿ?
ಅಲ್ರಿ, ನಿಮ್ಮನ್ನ ಎದುರಿಗಿಟ್ಕೊಂಡು ಗಂಡನ ಹಾಗೆ ಆಕ್ಟ್ ಮಾಡಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು, ಎಷ್ಟು ಚೈತನ್ಯ ಇರಬೇಕು, ಎಷ್ಟು ಕೊಡ್ತೀನಿ ಅಡ್ವಾನ್ಸ್ ಡಾಕ್ಟರ್ ಕೈನಲ್ಲಿ ಚೆಕ್ ಕಳಿಸ್ತೀನಿ, ತಕೊಳ್ಳಿ. ಅವರೇ ನಿಮ್ ಸೆಕ್ರೆಟ್ರಿನ? ಅವ್ರ ಯಾರಾದ್ರೂ ನನಗೇನಾಗಬೇಕಾಗಿದೆ? ನಾನು ಯಾವಾಗ ನಿಮ್ ಗಂಡ? ಯಾವಾಗ ನಿಮ್ಮ ಡ್ಯೂಟಿಗೆ ಹಾಜರಾಗಬೇಕು? ನಾಡಿದ್ದು. ಹಾ ನೋಡಿ, ನನ್ನ ತಾತ ಸ್ವಲ್ಪ ಹಳೆ ಕಾಲದವರು, ನೀವು ಸ್ವಲ್ಪ ಗಂಭೀರವಾಗಿ ಬರಬೇಕು. ಇವಾಗ ಏನ್ ಗಂಭೀರ ಕಳ್ಕೊಂಡ್ಬಿಟ್ಟಿದ್ದೀನಿ. ಮೀಸೆ ಸಣ್ಣದಾಗಿರ್ಬೇಕು. ಮೀಸೆ ಸಣ್ಣದಾಗಿರ್ಬೇಕು? ಯಾಕೆ ನಿಮ್ ತಾತನ ಮೀಸೆ ಇಲ್ವಾ? ಇದೆ. ಹೀಗಿಲ್ಲ ಅಂದ್ರೆ ಆಕಾಶ ನೋಡ್ತಾ ಇದೆ ಅಂತ ಕಾಣುತ್ತೆ. ಸರಿ ಸರಿ, ಆಲ್ ರೈಟ್, ನಾಡ್ ನೋಡಿ ನೀವು ನನ್ನನ್ನ. ನೋಡ್ತೀನಿ. ಬಾಯ್ ಬಾಯ್ ಬಾಯ್. ಡ್ಯಾಡಿ, ಕೀಪ್ 2 lakhs ರೆಡಿ. ನೀವು ಏನ್ ದೇವಸ್ಥಾನಕ್ಕೆ ಬಂದಿದ್ರಾ? ಅಮಾವತ್ ನಾನು ನಿನಗೆ ಹೇಳಿದ್ನಲ್ಲ, ಕಾರ್ನಲ್ಲಿ ಬರ್ತಾ ಇದ್ದ ಒಂದು ಹುಡುಗಿನ ಕೆಲವು ಪೋಕರಿಗಳು ಕುಡಿದ್ಬಿಟ್ಟು ಗಲಾಟೆ ಮಾಡಿದ್ರು ಅಂತ. ಇವ್ರೆ ಇವ್ರನ್ನ ನೀನು ಹೇಳಿದ್ದು? ಹೌದು, ಇವ್ರು ನನ್ನ ಫ್ರೆಂಡ್. ನಮಸ್ಕಾರ. ನಮಸ್ಕಾರ. ಇವ್ರು ನಮ್ಮ ತಾಯಿ. ನನ್ನ ಪೇಂಟಿಂಗ್ಸ್ ನ ತುಂಬಾ ಮೆಚ್ಕೊಂಡ್ರಂತೆ ನೀವು. ದುಡ್ಡು ಬೇರೆ ಹೆಚ್ಚಾಗಿ ಕೊಟ್ಟು ಬಿಟ್ಟಿದ್ದೀರಿ. ಏನು ಹೆಚ್ಚಿಗೆ ಕೊಡ್ಲಿಲ್ಲ, ನಾನು ಪೇಂಟಿಂಗ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ಬನ್ನಿ ಒಂದ್ಸಲ ನಮ್ಮ ಮನೆಗೆ. ಖಂಡಿತ ಒಂದಿನ ಬರ್ತೀನಿ. ಅಮ್ಮ ಹೊರಡೋಣ. ನಿಮ್ ಫ್ರೆಂಡ್ಸ್ ಕಾರ್ ಇದೆ, ಬನ್ನಿ ನಿಮ್ಮನೆ ಡ್ರಾಪ್ ಮಾಡ್ತೀನಿ. ಹಾಗೆ ನಿಮ್ ಮನೇನು ನೋಡ್ದಾಗುತ್ತೆ. ಬಹಳ ಒಳ್ಳೇದಾಯ್ತು, ನನಗೆ ಟ್ಯಾಕ್ಸಿ ದುಡ್ಡು ಮುಗ್ತು. ನಡೀರಿ. ಬರ್ತೀವಿ. ಒಳ್ಳೇದು. Thank you.
ಫೋಟೋಗ್ರಾಫರ್, ರೂಮ್ ನಂಬರ್ 7, ಹೋಟೆಲ್ ಹೈವೇ. ಗಾಡ್, ವೆರಿ ಗುಡ್. ಯಾವನೊಬ್ಬನಿಗೆ ನಮ್ಮ ಪಾನೆಲ್ಲ ಹಾಳು ಮಾಡ್ಬಿಟ್ಟ ಸರ್. ಇಲ್ದ ಇದ್ರೆ ಆ ವಿಗ್ರಹದ ಮೇಲೆ ಒಡವೆಲ್ಲ ತಗೊಂಡ್ಬಿಡ್ತಾ ಇದ್ವಿ. ಯಾರವನು ಗೊತ್ತಿಲ್ಲ. ಆಲ್ ರೈಟ್, ಮಿಕ್ ಜುವೆಲ್ಸ್ ಹೋದ್ರೂ ಪರವಾಗಿಲ್ಲ, ಈ ಹಾರ ಮಾತ್ರ ಭದ್ರವಾಗಿ ತಂದ್ರಲ್ಲ ಅಷ್ಟೇ ಸರ್. ಆದ್ರೆ ಜಗ ಮಾತ್ರ ಬಾಸ್. ಜಗ ಏನಪ್ಪ ಸಿಕ್ಕಾಕೊಂಡ್ಬಿಟ್ಟ ಬಾಸ್? ಸ್ಪಾಟಲ್ಲೇ ಕತೆ ಮುಗಿಸ್ಬಿಟ್ಟೆ ಬಾಸ್. ಬಟ್ ವೆಲ್ ಡನ್. ನೋಡಿ ಪೊಲೀಸರು ಹುಷಾರಾಗ್ಬಿಡ್ತಾರೆ. ಎಲ್ಲರೂ ಒಟ್ಟಾಗಿ ಎಲ್ಲೂ ಇರಬೇಡಿ, ಬೇರೆ ಬೇರೆಯಾಗಿ ಬಾಂಬೆ ಕೊಟ್ಟು. ಎಕ್ಸ್ಕ್ಯೂಸ್ ಮೀ, ರೂಮ್ ನಂಬರ್ 7 ಅಲ್ಲಿ ಪ್ರೇಮ್ ಕುಮಾರ್ ಅಂತ ಇದಾರಲ್ಲ, ಅವ್ರಿದಾರಾ? ಅವ್ರು ಈಗ ತಾನೆ ಕಿಕ್ ಕೊಟ್ಟದ್ರು. ನಿಮ್ಮ ಎದುರುಗಡೆ ಪಾಕದ್ರಲ್ಲ ಅವ್ರೇನೆ. ಬ್ಯೂಟಿಫುಲ್ ಸ್ಪಾಟ್ ಫೋಟೋಗ್ರಾಫ್ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಹಾಗೆ ನಿಮ್ ಜ್ಞಾಪಕ ಬಂತು, ಇಲ್ಲಿಗೆ ಬಂದೆ. ಹೌದು, ಒಬ್ಬರೇ ಇದಿರಲ್ಲ, ಎಲ್ಲಿ ಫ್ರೆಂಡ್ಸ್? ಹಾಲಿಡೇ ನೋಡಿ, ಎಲ್ಲ ಪಿಕ್ಚರ್ ಹೋಗಿದೆ. ಬಾಳ ಒಳ್ಳೇದಾಯ್ತು. ಯಾಕೆ? ನಮ್ಮ ಅಂಕಲ್ಗೆ ಈ ಪೇಂಟಿಂಗ್ಸ್ ಎಲ್ಲ ಕಳಿಸ್ಬೇಕು ಅಂತಿದ್ದೆ. ಪೇಂಟಿಂಗ್ಸ್? ನೀವ್ ಯಾವಾಗ ಊರ್ಗೆ ಹೋಗ್ತಾ ಇದ್ದೀರಾ? ನಾನು ಇಲ್ಲಿ ಕಡೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಈ ಬಾಕ್ಸನ್ನ ನಮ್ಮ ಅಂಕಲ್ ತಲುಪಿಸ್ಬಿಡ್ತೀರಾ? ವಯಸ್ ವಯಸ್. ಥ್ಯಾಂಕ್ ಯು. ಬ್ಯೂಟಿಫುಲ್ ಪೇಂಟಿಂಗ್ಸು, ಬಹಳ ಚೆನ್ನಾಗಿದೆ. ವಂಡರ್ಫುಲ್. ನಳಿನಿ, ಒಂದು ಗ್ಲಾಸ್ ನೀರು ಬೇಕಾಗಿತ್ತಲ್ಲ. ಥ್ಯಾಂಕ್ ಯು. ಪೇಂಟಿಂಗ್ಸು ತುಂಬಾ ಚೆನ್ನಾಗಿದೆ, ಅದರಲ್ಲ ಲವ್ ಬರ್ಡ್ ಪೇಂಟಿಂಗ್ ಇದೆಯಲ್ಲ, ವಂಡರ್ಫುಲ್. ನೋಡಿ ಎಲ್ಲ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿಟ್ಟಿರಿ. ನಾ ಊರಿಗೆ ಹೋಗುವಾಗ ಬಂದು ಖಂಡಿತ ತಗೊಂಡು ಹೋಗ್ತೀನಿ, ನಾ ಬರಲ್ಲ. ನೋಡಿ, ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಹೇಳಿ, ಕಾರ್ ಇದೆ ಕಳಿಸ್ಕೊಡ್ತೀನಿ, ಬೇಕು ಅಂದ್ರೆ ನಾನೇ ಕಂಪ್ನಿ ಕೊಡ್ತೀನಿ. ಓಕೆ ಬಾಯ್. ಹಲೋ, ನೀವು ಹೇಳ ಮಿಸ್ಟರ್ ಪ್ರೇಮ್ ಕುಮಾರ್? ಎಸ್. ಏನ್ ವಿಷಯ? ನಿಮ್ಮ ನೋಡೋಣ ಅಂತ ಹೋಟ್ಲ್ ಹೋಗಿದ್ವಿ, ಅಷ್ಟಲ್ಲೇ ನೀವು ಓಟ್ಬಿಟ್ಟಿದ್ರಿ, ನಿಮ್ಮನ್ನೇ ಫಾಲೋ ಮಾಡ್ಕೊಂಡೆ, ಸ್ವಲ್ಪ ಮಿಸ್ ಆದ್ರಿ, ಎಲ್ಲ ಓಟೋಗ್ಬಿಟ್ಟಿದ್ರಿ. ಇಂಪಾರ್ಟೆಂಟ್ ಎಕ್ಸ್ಪೋಸ್ ನೆಗೆಟಿವ್ ನಮ್ಮ ಫ್ರೆಂಡ್ ಮನೇಲಿ ಬಿಟ್ಟುಬಿಟ್ಟಿದ್ದೆ, ಅರ್ಜೆಂಟ್ ಆಗಿ ಬೇಕಾಗಿತ್ತು, ತಗೊಂಬರೋಣ ಅಂತ ಹೋಗಿದ್ದೆ. ಐ ವಾಂಟ್ ಯುವರ್ ಹೆಲ್ಪ್. ಬೈ ಆಲ್ ಮೀನ್ಸ್. ಏನಾಗ್ಬೇಕಾಗಿತ್ತು? ಸ್ವಲ್ಪ ನನ್ನ ಜೊತೆಲಿ ಬರ್ತೀರಾ? ಓಕೆ. ಇವನ ಸರ್ ಮೊನ್ನೆ ಬರ್ಡ್ ಸೆಂಚುರಿಲಿ ನನ್ನ ಕೈಯಲ್ಲೇ ಎರಡು ಕಲರ್ ಫೋಟೋಗ್ರಾಫ್ ತೆಗೆಸ್ತಾ, ಇವತ್ತು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ನನ್ನ ಹೋಟೆಲ್ ಅಡ್ರೆಸ್ ಕೂಡ ತಗೊಂಡ. ಇವ ಅಡ್ರೆಸ್ ಗೊತ್ತಾ? ನನಗೆ ಗೊತ್ತಿಲ್ಲ ಸರ್. ನೀವಿರೋದಲ್ಲಿ? ಐ ಹ್ಯಾವ್ ಸೆಟಲ್ಡ್ ಇನ್ ಕಾಶ್ಮೀರ್, ಐ ಆಮ್ ಎ ಟೂರಿಸ್ಟ್ ಫೋಟೋಗ್ರಾಫರ್.
ಆಲ್ ಓವರ್ ಇಂಡಿಯಾ ಟೂರ್ ಮಾಡ್ತಾ ಇರ್ತೀನಿ. ಐ ಸಿ, ಥ್ಯಾಂಕ್ ಯು. ನೀವಿನ್ನು ಹೋಗ್ಬೋದು. ಓಕೆ ಸರ್. ಏನಮ್ಮ ಇನ್ನೂ ಬರ್ಲಿಲ್ವಲ್ಲಮ್ಮ, ಅದಕ್ಕೆ ಏರ್ಪೋರ್ಟ್ ನಾವೇ ಹೋಗೋಣ ಅಂದಿದ್ದೆ. ಏನು ಕಲ್ಲು ಗುಂಡನ ಹಾಗೆ ಕಡಿತಾ ಇದೆ ಇದ? ಬಹಳ ಚೆನ್ನಾಗಿ ಸಾಕಿದ್ದೀರಿ ಹೊಟ್ಟೆ. ತಾತ ಇನ್ನೊಂದ್ಸಲ ನೀವು ಹೀಗೆ ನಾನು ತಪ್ಕೊಂಡ್ಬಿಟ್ರೆ ನಾನು ಗೋತ. ಕಾಶ್ಮೀರದಲ್ಲಿ ವಾಸ ಮಾಡೋ ಮೈಸೂರು ತಾತ, ನಾನು ನಿಮ್ಮ ಮೊಮ್ಮಗಳ ಗಂಡ. ನಿಮ್ಮ ಪರ್ಮಿಷನ್ ಇಲ್ಲದೆ ಮಾವಸಿನ ಮದುವೆ ಆದ ಭಂಡ, ಅದಕ್ಕೆ ನೀವೇನು ವಿಧಿಸಿರೋ ವಿಧಿಸಿ ದಂಡ. ಆದ್ರೆ ಕೋಪ ಮಾತ್ರ ಮಾಡ್ಕೋಬೇಡಿ, ನಮ್ಮನ್ನ ಆಶೀರ್ವಾದ ಮಾಡಿ. ಚೆನ್ನಾಗಿ 100 ವರ್ಷ ಬಾಳಿ. ಬಾಯ್ಯಯ್ಯೋ, 100 ವರ್ಷ ನಾವಿಬ್ರು ಚೆನ್ನಾಗಿ ಬಾಳ್ಬೇಕಂತ ಕೇಳಿದ್ಯಾ ತಾತ? ಕಾಶ್ಮೀರದಲ್ಲಿದ್ರು ಕಾವೇರಿ ನೀರು ಕುಡಿದವರು ಕಳೆ, ಮುದುವಯಸ್ಸಾಗಿದ್ರು ಮೈಸೂರು ಕೊಪ್ಪು ಪೈಲ್ವಾನ್ರ ಟಿವಿ, ಕನ್ನಡಕ ಹಾಕೊಂಡಿದ್ರು ಕಣ್ಣಲ್ಲಿ ಕನ್ನಡಿಗರ ಕೆಚ್ಚದೆಯ ಕೆಚ್ಚು. ಇದೇನ್ ನಾನು ಹುಚ್ಚು, ಬಂದ್ ವಿಷಯನೇ ಮರೆತು ಬಿಟ್ಟೆ. ತಾತ ಇದು ನಿಮಗೋಸ್ಕರ ಮೈಸೂರಿನಿಂದ ತರಿಸಿರೋದು, ನನ್ನ ಪ್ರೀತಿಯ ಕಾಣಿಕೆ. ಇದಿದೆಯಲ್ಲ ಶ್ರೀಗಂಧದ ಹಿಡಿ, ಒಂದ್ಸಲ ವಾಸನೆ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. The inseparable companion of the age. Ahahaha, yenu uchcharane, yenu uchcharane. Naanu England nalli idda kelidu English inda. Wonderful, wonderful. Nin hesre enappa? Nan hesra Gurumurthy anta. Ellaru preetige guru guru antare. Nan hesru Gurumurthy ne. Oho, nim hente hesru Malathina hagidre? Haudu. Avalajji hesru avalgu ittiddu. Avalajji hesru Malathi. Avalajji ಮಾಲತಿ. ಎಲ್ಲ ಅಜ್ಜಿಗಳ ಬರೀ ಮಾಲತಿಗಳೇ. ದಯವಿಟ್ಟು ಮಾಲತಿ ಮಾಲತಿ. ಯಾಕಪ್ಪ ಕೆಳಗೆ ಕೂತ್ಕೊಂಡ್ಬಿಟ್ಟೆ? ನಿಮ್ಗೆ ಚಿಂತೆ ಇಲ್ಲ, ಚಿಂತೆ ಇಲ್ಲ. ತಾವು ದೊಡ್ಡವರು, ತಾವು ಮೇಲೆ ಇರಬೇಕು, ನಾನು ಕೆಳಗೆ ಇರಬೇಕು. ನೋಡ್ದ ಡಾಕ್ಟ್ರೆ, ಏನು ವಿನಯ, ಏನು ವಿಧೇಯತೆ, ಎಂಥ ಬಂಗಾರದ ಮನುಷ್ಯನ ಆರಿಸ್ಕೊಂಡ್ ಬಂದಿದ್ದಾನೆ ನಮ್ಮ ಮಾಲತಿ. ಕೇಳ್ದೇನೆ ಏನೆ, ದೊಡ್ಡವರು ಸಂಪ್ ಮೇಲ್ಗಡೆ ಕೂತು ಬಿಟ್ಟಿದೆಯಲ್ಲ, ನಾನು ಗಂಡ ಕೆಳಗಡೆ ಕೂತ್ಕೊಂಡಿದ್ದೀನಿ, ನೀನ್ ಮೇಲ್ಗಡೆ ಕೂತ್ಕೊಂಡಿದೀಯಲ್ಲ, ಒಳ್ಳೆ ರಾವಣಾಸುರನ್ ದರ್ಬಾರಲ್ಲಿ ಹನುಮಂತ ಕೂತ ಹಾಗೆ. ಇಳಿಯ ಕೆಳಗೆ. ಏನ್ರಿ ನನ್ನನ್ನು ಲೇ ಅಂತೀರಾ? ಲೇ ಅಂದ್ರೆ ಹೆಂಡತಿನ ಯಾರಾದ್ರೂ ರೀ ಅಂತ ಕರೀತಾರ ತಾತ? ಹೌದು ಹೌದು ಗುರುಮೂರ್ತಿ, ಒಂದ್ ಕಾಲದಲ್ಲಿ ನನ್ನ ಹೆಂಡತಿನ ಲೇ ಅಂತ ಕೂಗ್ಬಿಟ್ರೆ ಅದು ಏನು ಹಿಗ್ಗು ಬಿಡ್ತಿದ್ಲು, ಊದು ಬಿಡ್ತಿದ್ಲು. ನೀವು ಕೇಳಿ ಕೇಳಿ ಇರ್ಬಾರ, ಕೆಳಗೆ ಕೆಳಗಿನ ಕೂತ್ಕೊಂಡು ಕೇಳಿ ದೊಡ್ಡವ್ರ ಮಾತ್ರ. ಲೇ ಇಲ್ಲೇ ಬಾರೆ, ಹೋಗ ಮಾತ್ರಕ್ಕೆ. ನಾನು ಇಲ್ಲೇ ಕೂತ್ಕೊಳ್ತೀನಿ. ಹೋಗ ಮಾತ್ರಕ್ಕೆ ಹೇಳಪ್ಪ, ಪಕ್ಕಕ್ಕೆ ಅಂದ್ರೆ. ಹೇಳು ಮಾರಿಸ್ತಾಗಿದೆ ಜೋಡಿ, ನಾನೇ ಹುಡುಕ್ ತಂದಿದ್ರು ಇಂಥ ಲಕ್ಷಣವಾದ ಗಂಟರೋ ಕಾಲ. ಕೇಳೆ ಕೇಳೆ, ಅಲ್ಲಿ ಚಿಕ್ಕ ಹುಡುಗನಿಂದ ಹೀಗೆ ಕಣಮ್ಮ ಅವನು, ಊರ್ ಜಗಳಕ್ಕೆಲ್ಲ ತಲೆ ಕೊಡೋದು, ನ್ಯಾಯ ಅಂತ ಹೊಡೆದಾಡೋದು, ಅದು ಒಳ್ಳೆ ಸ್ವಭಾವನೆ ಆಂಟಿ. ಮೊನ್ನೆ ನೋಡಿ ದೇವಸ್ಥಾನದಲ್ಲಿ ಇದ್ದವರೆಲ್ಲ ಓಡೋದ್ರು, ಅದು ಯಾವೊಬ್ಬಳೆ ನುಗ್ಗಿ ಆ ಕಲ್ಲನ್ನ ಹಿಡಿದ್ರು. ಆಂಟಿ ನನ್ನ ಫ್ರೆಂಡ್ಸ್ ಎಲ್ಲ ಶಂಕರ್ ಅದೆಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಗೊತ್ತಾ? 7:30 ಆಯ್ತು, ನಾನು ಇನ್ ಬರ್ತೀನಿ ಆಂಟಿ. ಶಂಕರ್ ಬಂದ್ರೆ ನನ್ನ ಕಾಟೇಜ್ ಹತ್ರ ಕಳಿಸ್ಕೊಡಿ. ಕಳ್ಸಿಕೊಡ್ತೀನಿ. ಅದು 100 ವರ್ಷ ಆಯ್ತು ನನಗೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಗೋಸ್ಕರನೇ ನಿಮ್ ಕಾಟೇಜ್ ನಲ್ಲಿ ನಾನ್ ನಿಮ್ಮನ್ನ ಕಾಯ್ತಾ ಇದ್ದೆ. ನಮ್ ಕಾಟೇಜ್ ಹೋಗಿದ್ರಾ? ಯಾಕೆ? ನಾನು ಕಾಶ್ಮೀರ್ ಹೋಗ್ತಾ ಇದ್ದೀನಿ. ಕಾಶ್ಮೀರ್ ಹೋಗ್ತಾ ಇದ್ದೀರಾ? ಯಾಕೆ? ಯಾಕೆ ಯಾಕೆ ಅಂದ್ರೆ ಕಾಶ್ಮೀರ್ ನನಗೊಂದು ಕೆಲಸ ಸಿಕ್ಕಿದೆ. ಕಾಶ್ಮೀರ್ ಅಲ್ಲ? ಹೌದು, ನಾನು ಫಸ್ಟ್ ಟೈಮ್ ಕಾಶ್ಮೀರ್ ಹೋಗ್ತಾ ಇರೋದು.
ನೀವು ಅದೇ ಊರಿನಲ್ಲಿರೋ ತಾನೆ, ನಿಮ್ಮಿಂದ ಊರಿನ ಪರಿಚಯ ಸ್ವಲ್ಪ ತಿಳ್ಕೊಳ್ಳೋಣ. ಅರೇ, ನಾನು ನಿಮ್ಗೆ ನಮ್ಮೂರಿನಲ್ಲಿ ಒಂದು ಕೆಲಸ ಕೊಡ್ಸೋಣ ಅಂತ ಬಂದಿದ್ದೀನಿ. ವಂಡರ್ಫುಲ್. ಏನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಏನಾದ್ರು ಓಪನ್ ಮಾಡಿದ್ದೀರಾ? ಹೌದು, ನಮ್ಮ ಎಸ್ಟೇಟ್ ಒಬ್ಬ ಮ್ಯಾನೇಜರ್ ಬೇಕು, ಅದಕ್ಕೆ ನಿಮ್ಮನ್ ಕಳ್ಸೋಣ ಅಂತಿದ್ದೀನಿ. ನಿಮ್ ತಾಯಿನ ಒಪ್ತಿದ್ದೀನಿ. ನಾನಿನ್ನೂ ಒಪ್ಪೇ ಇಲ್ವಲ್ಲ? ನಾನು ಒಪ್ಕೊಂಡು ಬಿಟ್ಟಿದ್ದೀರಲ್ಲಪ್ಪ. ಓಹೋ, ನೀನು ಒಪ್ಕೊಂಡು ಬಿಟ್ಟಿದ್ದೀಯೋ. ಇಷ್ಟು ದಿವಸ ಕೆಲಸ ಇಲ್ಲದೆ ಅಲಿತಾ ಇದ್ದೆ, ಯಾರು ಕರೆಯವರು ಇರಲಿಲ್ಲ, ಈಗ ಎರಡು ಕಡೆ ಕೆಲಸ ಸಿಕ್ಕಿದೆ, ಆ ಕಡೆ ಹೋಗ್ಲ ಈ ಕಡೆ ಹೋಗ್ಲ. ಎಷ್ಟು ಸಂಬಳ ಕೊಡ್ತಾರೆ ಅವ್ರು ನಿಮ್ಗೆ? ಸಂಬಳ 1500 ರೂಪಾಯಿ ಕೊಡ್ತಾರೆ. ನಮ್ಮ ಎಸ್ಟೇಟ್ ನಲ್ಲಿ 2000 ರೂಪಾಯಿ ಕೊಡ್ತೀನಿ. ಓಹೋ, ಏನ್ ದುಡ್ಡಲ್ಲಿ ಅಳಿತಾ ಇದ್ದೀರಿ ನನ್ನನ್ನ? ಹಾಗೇನಿಲ್ಲ, ನಾನು ದುಡ್ಡು ಆಸೆ ಪಡೋರು ಅಂತ ತಿಳ್ಕೊಂಡ್ರೆ ನನ್ನನ್ನ? ನಮ್ಮ ಅಂಕಲ್ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ದೇವ್ರಂತ ಮನುಷ್ಯರು ಹಣಕ್ ಬೆಲೆ ಕೊಡೋರಲ್ಲ, ಗುಣಕ್ಕೆ. ಆಯ್ತಮ್ಮ, ನಿನ್ಗ್ ಮಾತ್ ಕೊಟ್ಟಾಯ್ತು. ನಮ್ ಶಂಕರು ನಾನು ಹಾಕಿದ ಗೆರೆ ದಾಟೋನಲ್ಲ. ಹ್ಮ್, ಹೇಗೆ ಅಂದ್ರೆ ಹೋಮ್ ಮಿನಿಸ್ಟರ್ ನಿಮ್ ಕಡೆಗೆ ಇರುವಾಗ ನಾನೇನ್ ಹೇಳೋ ಹಾಗಿದೆ? ನಮ್ಮ ಅಪೀಲ್ ಎಲ್ಲ ನೆಗೆದು ಬಿದ್ದು ಹೋಯ್ತು. ಬಳುಕುತ್ತಿವೆ ನಿನ್ನಂತೆ ಆಡಿ, ಸುಮಗಳು ನಗುತ್ತಲಿವೆ ನಿನ್ನನ್ನು ನೋಡಿ, ಹಿಮದ ಗಿರಿಯ ಬಳಸಿ ಬರುವ ಗಾಳಿ ತರಲು ಚಳಿ, ಇನಿಯ ಬಳಿಗೆ ಒಲಿದು ಬಂದು ಸನಿಹ ತರಲು ಬಿಸಿ, ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾ ಎಂದು ನಿನ್ನ. ತಾರಲು ಹೊಳಪಿಂದ
ಬಂದಿದ್ದ ಕಣ್ಣಂದ ಸಂತೋಷ ಕೊಡು ಕೊಡು ಬಾನಲ್ಲಿ ಏನೇನೋ ನೀ ಬಂದ ಭಾಷೆ ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾಯಲ್ಲಿ ನಿನ್ನ ಏನೇನೋ ಆಸೆ ರಾಮದಲ್ಲಂತೂ ನಿಮ್ಮ ಆಕ್ಟಿಂಗ್ ಅಷ್ಟು ನ್ಯಾಚುರಲ್ ಆಗಿತ್ತು. ನಮ್ ಕಾಲೇಜ್ ಲೆಕ್ಚರರ್ಸ್ ಪ್ರೊಫೆಸರ್ ಅಂತೂ ಇಷ್ಟು ಸರ್ಪ್ರೈಸ್ ಆಗ್ಬಿಟ್ಟದಲ್ಲ. ಪ್ರೇಮ್ ಕುಮಾರ್ ಬನ್ನಿ ಬನ್ನಿ, ಊರ್ಗೆ ಹೋಗ್ತಾ ಇದೀನಿ. ನಿಮ್ ಅಂಕಲ್ಗೆ ಏನಾದ್ರು ಹೇಳ್ಬೇಕಾ? ಏನಿಲ್ಲ, ಇವತ್ತನ್ನೇ ಫೋನ್ ಮಾಡಿ ಎಲ್ಲ ಹೇಳಿದ್ದೀನಿ. ಆಹಾ, ಏನ್ ನೋಡ್ತಾ ಇದ್ದೀರಾ? ಏನಿಲ್ಲ, ಆ ಪೇಂಟಿಂಗ್ಸ್ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ತಗೊಂಡ್ ಹೋಗ್ತೀನಿ ಕೊಡ್ತೀರಾ? ಆ ಪೇಂಟಿಂಗ್ಸ್ ಎಲ್ಲ ಇವತ್ತನ್ನೇ ನಮ್ಮ ಎಸ್ಟೇಟ್ ಹೊಸ ಮ್ಯಾನೇಜರ್ ಕೈಲಿ ಕೊಟ್ಟು ಕಳಿಸ್ಬಿಟ್ಟೆ. ಸಾರಿ ಫಾರ್ ದ ಟ್ರಬಲ್. ಹೊಸ ಮ್ಯಾನೇಜರ ಯಾರದು? ಶಂಕರ್ ಅಂತ. ಇವ್ರನ್ನವರೇ ಯಾವ ಫ್ಲೈಟ್ ಹೋಗ್ತಾ ಇದಾರೆ? ಯಾಕೂ ಇಲ್ಲ, ನಾನು ಹೋಗ್ತಾ ಇದೀನಲ್ಲ, ಪರಿಚಯ ಮಾಡ್ಕೊಂಡ್ರೆ ಒಬ್ರಿಗೊಬ್ರು ಕಂಪನಿ ಇರುತ್ತೆ ಅಂತ ಅಷ್ಟೇ. ಹೌದಾ? ನಾಳೆ ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಬೆಂಗಳೂರಿಂದ ಹೋಗ್ತಾ ಇದಾರೆ. ಸೊ ಥ್ಯಾಂಕ್ ಯು, ನಾ ಬರ್ತೀನಿ. ಎಲ್ಲಿಗೆ ಹೊರಟಿದ್ದೀರಿ? ಕಾಶ್ಮೀರ್. ಹಾ, ನಾನು ಕಾಶ್ಮೀರ್ಗೆ ಹೊರಟಿದ್ದೀನಿ. ಓಹೋ, ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ಐ ಆಮ್ ಎ ಫೋಟೋಗ್ರಾಫರ್. ಐ ಆಮ್ ಶಂಕರ್. ಆಹಾ, ಕಾಶ್ಮೀರ್ನಲ್ಲಿ ನಳಿನಿ ಎಸ್ಟೇಟ್ ಅಂತ ಕೇಳಿದ್ದೀರಾ? ಹಾ, ನಾನಲ್ಲಿ ಮ್ಯಾನೇಜರ್ ಆಗಿ ಹೋಗ್ತಾ ಇದ್ದೀನಿ. ಓ, ಐ ಸಿ. ತುಂಬಾ ಸಂತೋಷ ನಿಮ್ ಪರಿಚಯ ಆಗಿತ್ತು. ಅಂತೂ ಒಳ್ಳೆ ಕಂಪನಿ ಸಿಕ್ಕಿದ ಹಾಗಾಯ್ತು ನನಗೆ. ನನಗೂ ಅಷ್ಟೇ. ಹೌದು, ಏನ್ ಪುಸ್ತಕ ಅದು ನೋಡಿ? How to steal a diamond necklace. ಓದಿ, ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. Good morning. Welcome to Kashmir. Are you from Karnataka? Karnataka. I am also from Karnataka. I know Kannada very well. Your name please? Shankar. Shankar, very good. So happy to meet you Mr. Shankar. Nan illi Kashmir dal guide agidini. Nimu sona markul mar pile gaunt alle kyaud bekadu torsoke. Excuse me, nan illi Nalini estate hogbekagide. Allinda car barutte ivaga. Nalini estate nan gottala. Nimage adanne torsil banni. Shankar, passenger from Mysore just arrived by Indian Airlines flight number 423. Excuse me, I will meet you again. Okay. Counter number 2 for a message. I am Shankar. What's the message? Yeah, he is waiting for you. Hello Mr. Shankar. Yes, I am from Nalini Estate. Car is waiting. Thank you.
ಬನ್ನಿ ಶಂಕರ್. ಲಗೇಜ್ ಬರುತ್ತೆ, ಕಮಿಂಗ್. ಶಂಕರ್, ಮೈಸೂರಿಂದ ಬಂದಿದ್ದೀನಿ. ಓ ಶಂಕರ್, ನೀವೇನಾ? ಆ ಪ್ರಯಾಣ ಹೇಗಿತ್ತು? ಚೆನ್ನಾಗಿ. ಹಾಗಿದ್ದಾಳೆ ನಮ್ಮ ನಳಿನಿನ? ಎಸ್ ಎಸ್, ಚೆನ್ನಾಗಿದ್ದಾರೆ. ಗುಡ್. ಆ ನನಗೆ ಕೆಲವು ಪೇಂಟಿಂಗ್ಸ್ ಕಳಿಸ್ತೀನಿ ಅಂತ ತಿಳಿಸಿದ್ಲು. ಎಲ್ಲಿದೆ ಆ ಪೇಂಟಿಂಗ್ಸ್ ಎಲ್ಲ? ಲವ್ ಬರ್ಡ್ ಪೇಂಟಿಂಗ್ ಮಾತ್ರ ಇದರಲ್ಲಿದೆ, ಮಿಕ್ಕಿದ್ದು ಲಗೇಜ್ ಬಾಕ್ಸ್ ಅಲ್ಲಿದೆ. ಆ ಗುಡ್. ಈಗ ಹೋಗಿ ನೀವು ರೆಸ್ಟ್ ತಗೊಳ್ಳಿ, ಮಿಕ್ಕಿದ ವಿಷಯ ಆಮೇಲೆ ಮಾತಾಡೋಣ. ಇವ್ರನ್ನ ನಮ್ ಗೆಸ್ಟ್ ರೂಮ್ ಕರ್ಕೊಂಡು ಪ್ಲೀಸ್. ಸರ್, ಥ್ಯಾಂಕ್ ಯು. ಸರ್, ಇದರಲ್ಲಿ ಆ ನೆಕ್ಲೆಸ್ ಇರೋದು. ಇಸ್ ಇಟ್? ಯಸ್. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಆ ಪೇಂಟಿಗೂ ಈ ಬಾಕ್ಸ್ ಅಲ್ಲ ಇತ್ತು, ಇದ್ರಲ್ಲ ಇದ್ದಿದ್ದು ಎಲ್ಲ ಬಾಕ್ಸ್ ಇಂದ. ಪರದೇಶದಲ್ಲಿ ಈ ನೆಕ್ಲೆಸ್ ಆಂಟಿಕ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ? 1.5 ಕೋಟಿ ರೂಪಾಯಿ. ಇಂಥ ನೆಕ್ಲೆಸ್ ಹಾಳು ಮಾಡ್ಕೊಂಡು ಬಂದು ಇದ್ರಲ್ಲ ಇತ್ತು ಅಂತ ಸುಳ್ಳು ಹೇಳ್ತಾ ಇದ್ಯಾ? ನನ್ನ ಮಾತು ನಂಬಿ. ಏರ್ಪೋರ್ಟ್ ಸೆಕ್ಯೂರಿಟಿ ಲಾಂಜಲ್ಲಿ ಆ ನೋಬಲ್ ಪೇಂಟಿಂಗ್ ಈ ಬಾಕ್ಸ್ ಅಲ್ಲಿ ಇದ್ದದನ್ನು ನಾನು ಕಂಡಾರ ನೋಡಿದೆ. ಅವನು ಹೌ ಟು ಸ್ಟೀಲ್ ಎ ಡೈಮಂಡ್ ನೆಕ್ಲೆಸ್ ಅನ್ನೋ ಪುಸ್ತಕನ ನನಗೆ ಓದಕ್ಕೆ ಕೊಟ್ಟ. ವಾಟ್? ಹೌ ಟು ಸ್ಟೀಲ್ ಎ ಡೈಮಂಡ್ ನೆಕ್ಲೆಸ್. ಐ ನೋ ಹೌ ಟು ಟೀಚ್ ಎ ಲೆಸನ್. ಕಮ್ ಆನ್. ಹಲೋ ಮಿಸ್ಟರ್ ಪ್ರೇಮ್ ಕುಮಾರ್. ಹಲೋ. ಇದೇ ನೀವಿಲ್ಲಿ? ನೀವೆಲ್ಲಿರ್ತಿರೋ ಅವನಲ್ಲಿ. ಮಿಸ್ಟರ್ ಶಂಕರ್, ಲವ್ ಬರ್ಡ್ಸ್ ಅಲ್ಲಿ. ಯಾವ ಲವ್ ಬರ್ಡ್ಸ್? ಅದೇ ಬ್ರೀಫ್ ಕೇಸ್ ನಲ್ಲಿ ಇಟ್ಟಿತ್ತಲ್ಲ ಆ ಲವ್ ಬರ್ಡ್ಸ್. ಯಾವ ಬ್ರೀಫ್ ಕೇಸ್? ಓಹೋ, ಅದಾ? ಅದು ಕಾಶ್ಮೀರ ಬಂದ ತಕ್ಷಣ ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡಿ ಲವ್ ಬರ್ಡ್ಸ್ ಹಾರೋಗ್ಬಿಟ್ಟಿವೆ ಅಂತ ಕಾಣುತ್ತೆ. ನೆಕ್ಲೆಸ್ ಅಲ್ಲಿಟ್ಟಿದ್ಯಾ? ಯಾವ ನೆಕ್ಲೆಸ್? ಲವ್ ಬರ್ಡ್ಸ್ ಪೇಂಟಿಂಗ್ ಫ್ರೇಮ್ ಹಿಂದೆ ಇಟ್ಟಿದ್ದು. ಯಾರಿಟ್ಟಿದ್ದು? ನಾನು. ಪೇಂಟಿಂಗ್ ಫ್ರೇಮ್ ನಲ್ಲಿ ನೆಕ್ಲೆಸ್ ಇಡೋ ಬಕ್ರ ನೀನು ಅಂತ ತಿಳ್ಕೊಂಡಿರ್ಲಿಲ್ಲ ನಾನು. ಕೊಬ್ಬು ತೋರಿಸ್ತಾ ಇದ್ಯಾ? ಕೊಬ್ಬು ನನಗ? ಕಾಶ್ಮೀರದ ಕುರಿ ಮೇಕೆ ಮಾಂಸ ತಿಂದು ಕೊಬ್ಬು ಹೆಚ್ಚಾಗಿರೋದು ನಿಮಗೆ, ನನಗಲ್ಲ. ಪಿಸ್ತೂಲ್ ಕೆಳಗಡೆ ಹಾಕು, ಹಾಕು ಪಿಸ್ತೂಲ್ ಕೆಳಗಡೆ. ಪಿಸ್ಟಲ್. ಕೊಬ್ಬು ಹೆಚ್ಚಾಗಿರೋದು ಯಾರಿಗೆ? ಡೋಂಟ್ ಮೂವ್. ಹ್ಯಾವ್ ಯುವರ್ ಪಿಸ್ತೂಲ್. Thank you.
ಅಂತ ನೆಕ್ಲೆಸ್ ನ ಯಾವ ಸೇರಿದ ಆ ಪೇಂಟಿಂಗ್ ಜೊತೆಲಿ ಇಟ್ಟೆ ಪ್ರೇಮ್ ಕುಮಾರ್? ಪೊಲೀಸರು ನನ್ನ ಬಿಡದೆ ಚೇಸ್ ಮಾಡ್ತಾ ಇದ್ರು. ಆಗ ನೀವು ನನ್ನ ಪೊಸಿಷನ್ ಇದ್ದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನೆಕ್ಲೆಸ್ ಉಳಿಬೇಕು, ನಾವು ಸೇವ್ ಆಗ್ಬೇಕು. ಮಾರನೇ ದಿವಸ ಹೋಗಿ ತರಬೇಕಾಗಿತ್ತು. ಸಿಡಿಸು ನನ್ನ ಬಿಡದೆ ಹಿಂದಿನ ವಾಚ್ ಮಾಡ್ತಿದ್ರಲ್ಲ ಸರ್. ಮೈಸೂರಿಂದ ಶ್ರೀನಗರದ ಏರೋಡ್ರಮ್ವರೆಗೂ ಬಂದ ಬ್ರೀಫ್ ಕೇಸು ಮಾಯವಾಗ್ಬೇಕಾಗಿದ್ರೆ ಆ ಶಂಕರ್ ಏನೋ ಮಿಸ್ಚಿಪ್ ಮಾಡಿರ್ಬೇಕು. ನೋಡಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ಅದೆಲ್ಲ ಹೋಗಿದೆ ಅಂತ ನಾನು ಕಂಡು ಹಿಡಿತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಕಂಬಾಬು, ಯಜಮಾನರು ಇದ್ದಾರೆ? ಮೇಲಿದ್ದಾರೆ, ಕರೀತೀನಿ, ಕೂತ್ಕೊಳ್ಳಿ ಸರ್. ಹಾ, ಏನ್ ನೋಡ್ತಾ ಇದ್ದೀರಿ? ಪೇಂಟಿಂಗು ತುಂಬಾ ಚೆನ್ನಾಗಿದೆ. ಲವ್ ಬಾರ್ಡ್ಸ್ ನಮ್ಮ ನಳಿನಿ ಕಳಿಸ್ಕೊಟ್ರು. ಆಹಾ, ನಳಿನಿ ಕಳಿಸ್ಕೊಟ್ಟಿದ್ದ? ಅದೇ ಮೈಸೂರಿನಲ್ಲಿ ನೋಡಿದ್ರೆ ಲವ್ ಬಾರ್ಡ್ಸ್ ಕಾಶ್ಮೀರದವರೆಗೂ ಹೇಗಪ್ಪ ಹಾರ್ಕೊಂಬಂದ್ಬಿಡ್ತು ಅಂತ ನೋಡ್ತಾ ಇದ್ದೆ. ನೀವ್ಯಾವಾಗ ಹೋಗಿದ್ರಿ ಮೈಸೂರಿಗೆ? ಲಾಸ್ಟ್ ಮಂತ್ ಹೋದೋನು, ಸೌತ್ ಇಂಡಿಯಾ ಪೂರ ಟೂರ್ ಮಾಡ್ಕೊಂಡು ಇವತ್ತಾನೆ ಬಂದೆ. ಹಾಗಾದ್ರೆ ನಮ್ಮ ನಳಿನಿನ ನೋಡಿರ್ತೀರಿ ಅಲ್ಲ? ಓಹೋ ಹೌದು, ಮೀಟ್ ಮಾಡಿದ್ದೆ. ಅದೇ ಹೊಸದಾಗಿ ಮ್ಯಾನೇಜರ್ ಕಳಿಸಿದ್ದೀನಿ ಅಂತ ಹೇಳಿದ್ರು, ಬಂದ್ರು ತಾನೆ? ಹೌದು ಹೌದು, ನಾನು ಏರ್ಪೋರ್ಟ್ ಕಾರ್ ಕಳಿಸಿದ್ದೆ, ಯಾರು ಬರ್ಲಿಲ್ಲ ಅಂತ ಕಾರ್ ವಾಪಸ್ ಬಂತು. ಮತ್ತೆ ಆ ಪೇಂಟಿಂಗ್ ಹೇಗ್ ಬಂತು? ಅದೇ ನೋಡಿ ವಿಚಿತ್ರ, ಮನುಷ್ಯ ಬರದೆ ಹೋದ್ರು ಸೇರ್ಬೇಕಾದ ವಸ್ತು ಬಂದು ಸೇರ್ಬಿಟ್ಟು. ಸುಮತಿ ರಾಜಶೇಖರ್ ಹೆಂಡತಿ ಶಂಕರ್ ಸುಮತಿ ಮಗ. ಡೆಫಿನೆಟ್ ನನ್ನ ಹೋಯೆ ಯಾವತ್ತೂ ಸುಳ್ಳಾಗಲ್ಲ. ಡಿಯರ್ ಅಂಕಲ್, ಈ ಪತ್ರ ತರೋ ಶಂಕರ್ ತುಂಬಾ ಒಳ್ಳೆಯವರು, ಬುದ್ಧಿವಂತರು. ರೋಡ್ ರಾಬರಿಲಿ ದುಷ್ಟರ ಕೈಯಿಂದ ನನ್ನ ಪ್ರಾಣ ಮಾನ ಕಾಪಾಡಿದವರು. ಇಲ್ಲಿಯ ಮಹಾಲಕ್ಷ್ಮಿ ಟೆಂಪಲ್ನ ದೇವಿ ವಿಗ್ರಹದ ಮೇಲಿದ್ದ ನೆಕ್ಲೆಸ್, ಮೇಲಿದ್ದ ನೆಕ್ಲೆಸ್ ಕದಿಯೋಕೆ ಪ್ರಯತ್ನಿಸಿದ ಕಳ್ಳರ ಜೊತೆ ಹೊಡೆದಾಡಿದ ಸಾಹಸಿ, ದೇವಸ್ಥಾನದಲ್ಲಿ ನುಗ್ಗಿ ಗಲಾಟೆ ಮಾಡಿದ ಶಂಕರ್ ಇವನ. ಹಾಗಾದ್ರೆ ನೆಕ್ಲೆಸ್ನ ಇವನೇನೋ ಮಾಡಿರ್ಬೇಕು. ಕರೆಕ್ಟ್, ನನ್ನ ಸಂದೇಹ ನಿಜ ಆಯ್ತು. ಆ ಬಾಕ್ಸ್ ಪೇಂಟಿಂಗ್ ಎರಡೂ ಅಲ್ಲೇ ಇವೆ. ನೆಕ್ಲೆಸ್ ಅದು ಮಾತ್ರ ಇಲ್ಲ. ಇಲ್ಲ, ಏನಾಯ್ತು? ಅದೇ ಗೊತ್ತಿಲ್ಲ. ಗೊತ್ತಿಲ್ಲ, ಹೋಗ್ಲಿ. ಆ ಬಾಕ್ಸ್ ಆ ಪೇಂಟಿಂಗ್ ಅಲ್ಲಿ ಹೇಗ್ ಬಂತು ಅಂತ ವಿಚಾರಿಸ್ತಾ? ವಿಚಾರಿಸ್ತೆ. ಬರಬೇಕಾದ ಮನುಷ್ಯ ಬರ್ಲಿಲ್ಲ, ಆದ್ರೆ ಸೇರ್ಬೇಕಾದ ವಸ್ತು ಮಾತ್ರ ಬಂದು ಸೇರ್ತು ಅಂತ ಹೇಳ್ದ ಆ ಜಯರಾಜ್. ಯಾರು ಆ ಜಯರಾಜ್? ಭಾರಿ ಶ್ರೀಮಂತ, ನಳಿ ಸಾಕು ತಂದೆ. ಇವನೇ ಜಯರಾಜ್. ರಾಜಶೇಖರ್ ಅಲ್ಲ ಸರ್, ಜಯರಾಜ್ ಅಂತ ಇವನ ಹೆಸರು. ಇವನು ನಿಮಗ್ ಜಯರಾಜ್, ನಮಗ್ ರಾಜಶೇಖರ್, ನಮ್ ಹಳೆ ಪಾರ್ಟ್ನರ್. ಮದನ್, ತಲೆ ಮಾಡಿಸ್ಕೊಂಡು ಓಡ್ ಬಂದವನು ಇಲ್ಲಿಗೆ ಹ್ಯಾಕ್ ಬಂದು ಸೇರ್ಕೊಂಡ? ಹ್ಯಾಕ್ ಶ್ರೀಮಂತಾದ? ನಾವ್ ಹ್ಯಾಕ್ ಶ್ರೀಮಂತರಾದವೋ ಹಾಗೆ ಅವನು. ತಂದೆ ಕಾಶ್ಮೀರಲ್ಲಿ, ತಾಯಿ ಮೈಸೂರಿನಲ್ಲಿ, ಮಗ ಸ್ವರ್ಗದಲ್ಲಿ. ನಳಿನಿ ಬರೆದಿರೋ ಈ ಪತ್ರದ ಪ್ರಕಾರ ತಂದೆಗೂ ಮಗನಿಗೆ ಪರಿಚಯನೇ ಇಲ್ಲ. ಈ ಅವಕಾಶನ ಉಪಯೋಗಿಸ್ಕೊಂಡು ನಾವು ಯಾರು ಅಂತ ತೋರಿಸ್ಬೇಕು, ಆ ನೆಕ್ಲೆಸ್ ಅನ್ನು ಹೊಡಿಲೇಬೇಕು. ಹಲೋ ದಿವಾಕರ್. ಸರಿ, ನಾನು ದಿವಾಕರ್ ಮಾತಾಡೋದು. ದಿವಾಕರ್, ತಕ್ಷಣ ಇಲ್ಲಿಗೆ ಹೊರಟ ಬಾ, ನಿಂಗೆ ಅರ್ಜೆಂಟ್ ಒಂದು ಕೆಲಸ ಇದೆ. ಓಕೆ ಡರಿ, ಓಕೆ.
ಬನ್ನಿ ಬನ್ನಿ. ಆಕ್ಸಿಡೆಂಟ್? ನನಗೆ ಗೊತ್ತು ನನಗೆ ಗೊತ್ತು, ನಾನು ಗೈಡ್ ಮಾಡ್ತೀನಿ ಅಂದ್ರೆ ಬೇಡ ಅಂತ ರೆಫ್ಯೂಸ್ ಮಾಡಿದ್ರಿ. ಸಂಬಡಿ ಹ್ಯಾಸ್ ಮಿಸ್ ಗೈಡೆಡ್ ಯು. ಐನೋ ಹೀಗೆ ಆಗತ್ತೆ ಅಂತ ನನಗೆ ಗೊತ್ತು. ಮೆಲ್ಗೆ ಮೆಲ್ಗೆ ಮಿಸ್ಟರ್ ಶಂಕರ್ಜಿ, ಯು ನೋ ವಾಟ್ ಹ್ಯಾಪನ್ಡ್? ನಿಮ್ ಬಾಸ್ ನಮ್ ಬಾಸ್ ಎಕ್ಸ್ಚೇಂಜ್ ಆಗೋಗಿತ್ತು, ಅದನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ಬಿಟ್ಟು ಬಂದ್ಬಿಟ್ಟೆ. ಥ್ಯಾಂಕ್ ಯು. ಬನ್ನಿ, ಯು ನೀಡ್ ಮಿನಿಮಮ್ 1 week ರೆಸ್ಟ್. ನೀವು ರೆಫ್ಯೂಸ್ ಮಾಡೋದು ಆಗ್ಬಿಡೋದಿಲ್ಲ, ನಾ ಹೇಳಕ್ ಕೇಳ್ಬೇಕೀಗ ನೀವು. ಓಕೆ ಓಕೆ ಓಕೆ. ನಮಸ್ಕಾರ ಸರ್. ಯಾರು ನೀವು? ನಾನು ಶಂಕರ್ ಅಂತ. ಶಂಕರ್? ಹಾ, ಮೈಸೂರಿಂದ ಬಂದಿದ್ದೀನಿ ಸರ್. ಏರ್ಪೋರ್ಟ್ ಇಂದ ಎಲ್ಲಿ ಹೊರಟೋಗ್ಬಿಟ್ರಿ? ಕಾರ್ ಕಳಿಸಿದ್ನಲ್ಲ ನಿಮ್ಗೆ. ಏರ್ಪೋರ್ಟ್ ನನ್ನ ಫ್ರೆಂಡ್ ಸಿಕ್ಕಿ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಸರ್. ಮತ್ತೆ ಏರ್ಪೋರ್ಟ್ ನಿಮ್ಗೆ ಮಿಸ್ ಆಯ್ತಲ್ಲ, ಇದೇ ಹಿಂದಿಗ್ ಬಂತು. ಯಾರು ತಂದ್ಕೊಟ್ರು ಸರ್ ಇದನ್ನ? ಬೆಳಿಗ್ಗೆ ಯಾರೋ ಮನುಷ್ಯ ತಂದು ಕೊಟ್ಬಿಟ್ಟು ಹೋದ. ಯಾರು ಸರ್ ಅದು? ಏರ್ಪೋರ್ಟ್ ಅಲ್ಲ, ಆತ ನಿಮ್ ಜೊತೆ ಮಾತನಾಡಿದಂತಲ್ಲ. ಆತನ್ ಬಾಕ್ಸು ನಿಮ್ ಬಾಕ್ಸ್ ಎರಡೂ ಒಂದೇ ತರ ಇದ್ದದ್ರಿಂದ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳಿ ಇದನ್ನ ತಂದು ಕೊಟ್ಬಿಟ್ಟು ಹೋದ. ಓ, ಆತನಾ? ಸತ್ಯ, ಹೇಗೋ ಏನೋ ಇಲ್ಲಿಗೆ ಬಂದ್ ಸೇರ್ತಲ್ಲ, ಇದ್ರದ್ದೇ ನನಗೆ ಒಂದ್ ದೊಡ್ಡ ಗಾಬರಿ ಆಗಿತ್ತು ಸರ್. ನೀವ್ಯಾಗ ಬರ್ಲಿಲ್ಲ ಅಂತ ನನಗ್ ಗಾಬರಿ ಆಗಿತ್ತು. ನಳಿನಿಯವರು ಈ ಲೆಟರ್ ನಿಮ್ಗೆ ಕೊಟ್ಟಿದ್ದಾರೆ ಸರ್. ಹೌದೇನು? ಹೇಗಿದ್ದಾಳೆ ನಮ್ಮ ನಳಿನಿ? ಚೆನ್ನಾಗಿದ್ದಾರೆ ಸರ್. ಏನು, ನಮ್ಮ ನಳಿನಿ ನಿಮ್ಮನ್ನ ಬಹಳ ಹೊಗಳಿ ಪರಿಚಯ ಮಾಡಿಕೊಟ್ಟಿದ್ದಾಳೆ, ಸಂತೋಷ. ರಾಮ್ಬಾಬು, ಇವ್ರನ್ನ ನಮ್ಮ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗು. ಸರ್, ಮಿಕ್ಕಿದ್ದು ಪೇಂಟಿಂಗ್ಸ್ ಎಲ್ಲ ಈ ಬಾಕ್ಸ್ ಅಲ್ಲಿದೆ. ಸಾರ್ ರೈಟ್, ಅದನ್ನೆಲ್ಲ ನಾನು ನಿಧಾನವಾಗಿ ನೋಡ್ತೀನಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಬನ್ನಿ. ಏನಮ್ಮಾ? ನನ್ನ ರೂಮ್ ನೋಡ್ಬ. ನೋಡಿದ್ದೇನಮ್ಮ, ಅವಾಂತರ ಅಲ್ಲಮ್ಮ, ಅದು ಅಲಂಕಾರ. ಅದೇ ಯಾಕೆ ಅಂತ ಚೆನ್ನಾಗಿ ಕೇಳಿದೆ. ಗಂಡ ಹೇಳ್ತೀರು, ಮೊದಲನೇ ರಾತ್ರಿ ರೂಮ್ ನೋಡಕ್ ಹೋದ್ರೆ ಅದು. ಡಾಕ್ಟ್ರೆ, ನೀವೇ ಹೇಳಿ. ಮಾಲತಿ, ಏನ್ ಡಾಕ್ಟ್ರೆ ನೀವ್ ಹೇಳೋದು? ನನಗೆ ಇವೆಲ್ಲ ಹಿಡಿಸಲ್ಲ. ಅದೂರಿಯಾಗಂತೂ ಮದುವೆ ನಡೀಲಿಲ್ಲ, ಉಳಿದಿದ್ದಾದರೂ ಶಾಸ್ತ್ರೋಕ್ತವಾಗಿ ನಡೀಲಿ ಅಂತ ಬೆಳಿಗ್ಗೆನೆ ಜೋಯಿಸನ್ ಕರೆಸಿ ಮುಹೂರ್ತ ಇರಿಸ್ದೆ. ಹೌದು ಮಾಲತಿ, ಸಾಕು ಸುಮ್ಮನೆ ಡಾಕ್ಟ್ರೆ, ಮಾಡೋದೆಲ್ಲ ಮಾಡಿಬಿಟ್ಟು. ಡಾಕ್ಟ್ರಿ ಏನಮ್ಮ ಮಾಡ್ತಾರೆ? ನನ್ನ ಕನಸು ನೆನೆಸಾದರೆ ಈ ದೊಡ್ಡ ಮನೆಗೆ ಒಂದು ಮರಿ ಮಗು ಆಗೋದಕ್ಕೆ ಸಹಾಯ ಮಾಡ್ತಾರೆ ಅಷ್ಟೇ. ಹೋಗಮ್ಮ ಮಾಲತಿ, ಹೋಗಮ್ಮ. ನಾನು ಹೋಗಲ್ಲ ಮಾಲತಿ. ನಾ ಹೇಳ್ತಾ ಇದ್ದೀನಿ ಹೋಗಮ್ಮ. ಹೋಗಲ್ಲ ಮಾಲತಿ. ನೋಡಿ, ನೀವು ಆಯಾಸ ಮಾಡ್ಕೋಬಾರ್ದು. ಸಣ್ಣ ಸಣ್ಣದಕ್ಕೆಲ್ಲ ಅಪ್ಸೆಟ್ ಆಗಬಾರ್ದು ಅಂತ ನಾನು ನಿಮ್ಗೆ ಹೇಳಿಲ್ಲ. ಕೂತ್ಕೊಳ್ಳಿ ನೀವು. ಮಾಲತಿ, ತಾತಂಗೆ ಆಯಾಸ ಹೋಗಿ ನಡ್ಕೋಬಾರ್ದು ಅಂತ ನಾನು ನಿಮ್ಗೆ ಹೇಳಿಲ್ಲ. ಹೋಗುವಳಿಗೆ ಏನ್ ಡಾಕ್ಟರ್ ನೀವು ಹೇಳೋದು? ಮಾಲತಿ, ಆಮೇಲೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಹೋಗುವಳಿಗೆ ಬಾಳಲ್ಲಿ
ಚಿನ್ನ ಬಾಳಲ್ಲಿ ರಾತ್ರಿ ಇನ್ನೆಂದು ಬರದು ಕನಸೆಲ್ಲ ನನಸಾಗಿದೆ ಏಕೆ ಈ ಕೋಪ ಮನದನ್ನೇ ಬಾಬೇಗ ಇಲ್ಲಿ ಹೂಮಂಚ ನಮಗಾಗಿದೆ ಏಕೆ ಈ ಕೋಪ ಮನದನ್ನೇ ಬಾಬೇಗ ಇಲ್ಲಿ ಹೂಮಂಚ ನಮಗಾಗಿದೆ ಇಂಥ ಏಕಾಂತ ನಿನ್ನ ಕಾಡದೆ ಇನ್ನು ನಿನ್ನಲ್ಲಿ ಆಸೆ ಮೂಡದೆ ಸವಿ ಮುತ್ತೊಂದ ತುಟಿಯೂ ಕೇಳದೆ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ ಇನ್ನು ದೂರಾಗಿ ಏಕೆ ನಿಲ್ಲುವೆ ನನ್ನ ಕಣ್ಣಲ್ಲೇ ಏಕೆ ಕೊಲ್ಲುವೆ ನೀನು ನಿಜವಾದ ಹೆಣ್ಣೆ ಅಲ್ಲವೇ ನಿನ್ನ ಮನದಲ್ಲಿ ಬಯಕೆ ಇಲ್ಲವೇ ನಾನು ನೀನು ನೀನು ನಾನು ಓಹೋ ನಾನು ನೀನು ನೀನು ನಾನು ಸೇರಿ ಎಂದು ಇಲ್ಲೇ ಈಗ ಚಿನ್ನ ಬಾಳಲ್ಲಿ ಚಿನ್ನ ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ ಕಾಶ್ಮೀರದ ಚಲುವೆ ಬಳಿ ಬಾರ ಚತುರೆ ಕಾಶ್ಮೀರದ ಚಲುವೆ ಬಳಿ ಬಾರ ಚತುರೆ ನೀಡುವೆನು ನಿನಗೆ ನನ್ನ ಸರೆ ಬಿಡಿಸುವೆ ಈಗಲೇ ಬಿಡಿಸುವೆ ಈಗಲೇ ನಿನ್ನ ಕನ್ಯಾಸರೆ ನೆಲವೆಲ್ಲ ಹಸಿರಾಗಿ ಗಿಡವೆಲ್ಲ ಹೂವಾಗಿ ಆ ತಂಗಾಳಿ ಹಿತವಾಗಿ ಮೈಸೋಗಿ ಹಾಯಾಗಿ ನಿನ್ನಾಸೆ ಹೆಚ್ಚಾಗಿ ನಾ ಬಂದೆ ಹುಚ್ಚಾಗಿ ಈ ಬೇಗೆಯ ನೀವು ನನ್ನಲ್ಲಿ ಒಂದಾಗು ಚಿನ್ನ ಬಾಳಲ್ಲಿ ಚಿನ್ನ ಬಾಳಲ್ಲಿ ರಾತ್ರಿ ಇನ್ನೊಂದು ಬರದು ಕನಸೆಲ್ಲ ನನಸಾಗಿದೆ ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ ಕನ್ನಡದ ನಾಡಿಂದ ಬಂದವನು ನಾನೇ ನಾನಾಡು ನುಡಿಯಲ್ಲ ನಾನಾಡ ನುಡಿಯಲ್ಲ ಸವಿಯಾದ ಜೇನೆ ನಮ್ಮೂರು ಬಲು ಚಂದ ನಮ್ಮೂರ ಜನ ಚಂದ ನಮ್ಮೋರ ನುಡಿ ಚಂದ ನಮ್ಮೋರ ನಡೆ ಚಂದ ಎಲ್ಲೆಲ್ಲೂ ಬಲು ಅಂದ
ಕಾಡೆಲ್ಲ ಶ್ರೀಗಂಧ, ನೀ ಸೇರಿದ ಮೇಲೆ ಬಾಳೆಲ್ಲ ಆನಂದ. ಆ ಚಿನ್ನ ಬಾಳಲ್ಲಿ ಚಿನ್ನ ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ. ಏಕೆ ಈ ಕೋಪ ಮನದನ್ನೆ ಬಾಬೇಗ ಇಲ್ಲಿ ಓ ಮಂಚ ನಮಗಾಗಿದೆ. ಏಕೆ ಈ ಕೋಪ ಮನದನ್ನೆ ಬಾಬೇಗ ಇಲ್ಲಿ ಓ ಮಂಚ ನಮಗಾಗಿದೆ. ಮಂಚ ನಮಗ ಏನಪ್ಪ ಹೂವೆಲ್ಲ ಹೋಗ್ಬಿಟ್ಟು ಬರೀ ಖಾಲಿ ಮಂಚ. ನಾನ ಹೌದು ಹೊರಗಡೆ ಹೋಗ್ಬೇಕ ಮತ್ತೆ ತಾತ ಒಳಗಡೆ ಕಳಿಸಿದ್ರು. ಈ ಸುಂದರವಾದ ವಾತಾವರಣ, ಈ ಶೃಂಗಾರಮಯವಾದ ಸನ್ನಿವೇಶ, ಚಳಿ ಬೇರೆ ನಡುಗ್ತಾ ಇದ್ದೀನಿ. ಹೊರಗಡೆ ಹೋಗುವಂತ ಇದೆಯಲ್ಲ, ಸ್ವಲ್ಪ ಆದ್ರೂ ರಸಿಕತೆ ಅನ್ನೋದಿದೆಯೇ ನಿನಗೆ? ರಸಿಕತೆನಾ? ತೋರಿಸ್ತೀನಿ. ತೋರಿಸೋದಲ್ಲ, ಅನುಭವಿಸೋದು. ಓ ಹಣ್ಣ, ಎಸಿ ಎಸಿ ಹಣ್ಣು ಹೆಣ್ಣು ಕೊಟ್ರೆ ಬೇಡ ಅನ್ಬರ್ದತ್ತೆ. ಡಾಕ್ಟರ್? ಹಣ್ಣು ಹಣ್ಣು ಯುದ್ಧ ಯುದ್ಧ ಆ ತಾಯಿ ಅವತಾರ. ಗುರು ಏನಪ್ಪ ಇದೆಲ್ಲ ತಾತ? ಇದು ಉಳಿತದೆ. ಮದುವೆನಲ್ಲಿ ನಾವಿಬ್ರು ಹೂವಿನ ಚೆಂಡಾಟ ಆಗಿಲ್ವಲ್ಲ, ಅದಕ್ಕಿವಾಗ ನಿಮ್ಮ ಮೊಮ್ಮಗಳು ವಾಲಿಬಾಲ್ ಆಡ್ತಾ ಇದ್ರು. ಆಡ್ಕೊಳ್ಳಿ ಆಡ್ಕೊಳ್ಳಿ ಡಾಕ್ಟರ್, ನಡೀರಿ ಹೋಗೋಣ. ಆಡು ಆಡ್ತೀನ ಎಷ್ಟೇ ದಿವಸ. ಬಹಳ ಚೆನ್ನಾಗಿದೆ ಈ ಹಣ್ಣೆ. ಎಷ್ಟು ರುಚಿಯಾಗಿರ್ಬೇಕಾದ್ರೆ ಈ ಹೆಣ್ಣೆ. ಅಳುವಂತಾನಾಗುತ್ತೆ, ಏನಾಗೋಯ್ತು ಇವಾಗ? ಹೌದು, ನನ್ನ ಯಾಕೆ ಕರ್ಕೊಂಡ್ ಬಂದಿದ್ ನೀನ್ ಇಲ್ಲಿಗೆ? ನಾನು ನಿನ್ನನ್ನು ಕರ್ಕೊಂಡು ಬಂದಿರೋದು? ಹೀಗೆಲ್ಲ ಗಲಾಟೆ ಮಾಡೋಕ್ಕಲ್ಲ. ನಾನು ಗಲಾಟೆ ಮಾಡೋಕ್ಕಲ್ಲ ಇಲ್ಲಿಗೆ ಬಂದಿದ್ದು, ನೀನ್ ಕೊಟ್ಟ ದುಡ್ಡಿಗೆ ಸಿನ್ಸಿಯರ್ ಆಗಿ ಕೆಲಸ ಮಾಡೋಕ್ ಬಂದಿದ್ದೀನಿ. ಏನು ನಿಮ್ ತಾತ ಮನಸ್ಸಿಗೆ ಡೌಟ್ ಬರಬಾರ್ದು ಅಂತ ಜಸ್ಟ್ ಐ ಆಮ್ ಆಕ್ಟಿಂಗ್, ದಟ್ಸ್ ಆಲ್. ಆಮ್ ಐ ಕರೆಕ್ಟ್? ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್. ಮಾಲ್ತಿ ಬೋಲ್ಟ್ ಹಾಕೋ.
ಅದು ನಮ್ಮ ತಾಯಿ ಫೋಟೋ ಸರ್. ಯಾಕೆ ಸರ್ ಕಣ್ಣೀರಾಗ್ತಾ ಇದ್ರಿ? ನಿಮ್ಮ ತಾಯಿಯವರ? ಹೌದು ಸರ್. ನಿಮ್ಮ ತಾಯಿ ಮೇಲೆ ನೀವು ತುಂಬಾ ಭಕ್ತಿ ಪ್ರೇಮ ನಿಂತ್ಕೊಂಡಿದ್ದೀವಿ, ಅದಕ್ಕೆ ನನಗೆ ಈ ಆನಂದದ ಕಣ್ಣೀರು. ನಿಮ್ಮ ತಾಯಿ ಆರೋಗ್ಯವಾಗಿದ್ದಾರೆ? ಓ ಇದ್ದಾರೆ ಸರ್. ದೇವರು ನಿಮ್ಮನ್ನು ನಿಮ್ಮ ತಾಯಿನು ಬಹಳ ಕಾಲ ಸುಖವಾಗಿದ್ದಲ್ಲಿ. ನಳ್ಳಿ ಕಟ್ಟಿರೋ ಪೇಂಟಿಂಗ್ಸ್ ಎಲ್ಲ ಸರಿಯಾಗಿದೆ ಸರ್? ಆಕೆ ಬರೀ ಪೇಂಟಿಂಗ್ಸ್ ಮಾತ್ರ ಕಳಿಸ್ಲಿಲ್ಲ, ನನ್ನ ಪ್ರಾಣ ಪದಕನೇ ಕಳಿಸಿದ್ದಾಳೆ. ಪ್ರಾಣ ಪದಕನೇ ಕಳಿಸಿದ್ದಾಳೆ. ಬರೀ ಪೇಂಟಿಂಗ್ಸ್ ಮಾತ್ರ ಕಳಿಸ್ಲಿಲ್ಲ, ನನ್ನ ಪ್ರಾಣ ಪದಕನೇ ಕಳಿಸಿದ್ದಾಳೆ. ಪ್ರಾಣ ಪದಕನೇ ಕಳಿಸ. ನೀನು ಜೀವಂತವಾಗಿದ್ದೀಯ ಅಂತ ಖಂಡಿತ ನಾನು ತಿಳ್ಕೊಂಡಿರಲಿಲ್ಲ ಸುಮತಿ. ಮತ್ತೆ ನಿನ್ನ ನೋಡೋ ಭಾಗ್ಯ ನನಗಿದೆಯಾ? ಹಾಗಾದ್ರೆ ಶಂಕನ್ನಮ್ಮ ಮಗ ಅಯ್ಯೋ, ನಾನೇ ನಿನ್ನ ತಂದೆ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ವಲ್ಲಪ್ಪ ಶಂಕರ್. ಏನಪ್ಪ ಮಾಡ್ಲಿ ನಾನು ಸುಮತಿ, ಶಂಕರ್ ಇದೇ ನಳಿನಿ ಎಸ್ಟೇಟ್, ನೀವು ಬರ್ಬೇಕಾ ಜಾಗ. ಅಲ್ಲೋರಿ ಗಡ್ಡ ಬಿಟ್ಕೊಂಡು ಒಬ್ರು ಬರ್ತೀಯಾರಲ್ಲ, ಅವರೇ ಮಿಸ್ಟರ್ ಜಯರಾಜ್, ನಳಿನಿ ಸಾಕ್ತಂತೆ. ನಾವು ಮಜೂರ್ ಬಾಯಿಯೋ ಈಚು ಮಿಸ್ಟರ್ ಶಂಕರ್, ಎಮ್ಮಿ ಬಾಗು ನ್ಯಾವ್ ಮ್ಯಾನೇಜರ್, ಐ ಸಿಪೆ ಚುಕರಿ ಯೋಹಾಯ್ ದೇಖ್ಬಾಲ್, ಈಚು ಸುಜಮುತ್ ನಲ್ನಿಜಿ. ವಾಲೇಕುಂ ಸಲಾಂ. ವಾಲೇಕುಂ ಸಲಾಂ. ನೋಡಿದ್ಯ ತಮಾಷಿ, ನಳಿನಿ ಮೈಸೂರಿಂದ ಕಳಿಸ್ಯಾಳಂತೆ, ಇವನು ಇಲ್ಲಿ ಮ್ಯಾನೇಜರ್ ಅಂತೆ. ಒರಿಜಿನಲ್ ಇಲ್ಲಿದೆಯಾ? ಡೂಪ್ಲಿಕೇಟ್ ಅಲ್ಲಿದ್ದಾನೆ. ಗುಡ್ ಗುಡ್. ಮುನ್ಷಿಜಿ ಸಾ, ನಮ್ ಶಂಕರ್ಗೆ ಈ ಎಸ್ಟೇಟ್ ಪರಿಚಯ ಎಲ್ಲ ಮಾಡ್ಕೊಡಿ. ಆಗ್ಲಿ ಸರ್. ಮಿಸ್ಟರ್ ಶಂಕರ್, ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಏನ್ ಶಂಕರ್ ಏನ್ ನೋಡ್ತೀರಿ? ಒಂದ್ ನಿಮಿಷ ಇಲ್ಲೇರಿ ಬಂದ್ಬಿಡ್ತೀನಿ. ಸರಿ. ನಿನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ಅಪ್ಪ, ನಿನ್ನ ಮಾಂಗಲ್ಯ ಗಟ್ಟಿಯಾಗಿದೆ, ನಿನ್ನ ಗಂಡ ಬದುಕಿದ್ದಾನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಸ್, ತಾವು ತಾನೇ ಎಸ್ಟೇಟ್ ಮ್ಯಾನೇಜರ್ ಮಿಸ್ಟರ್ ಶಂಕರ್? ಹೌದು. ಈತ ರಾಜು ಅಂತ ನನ್ನ ಹೆಸರು. ನನ್ನ ಫ್ರೆಂಡು, ತುಂಬಾ ಓದಿಯಾರೆ, ಕನ್ನಡದವರು, ಹೊಸದಾಗಿ ಬಂದಿಯಾರೆ ಈ ಊರಿಗೆ. ತಮ್ಮ ಎಸ್ಟೇಟ್ ಅಲ್ಲಿ ದೊಡ್ಡ ಮನಸ್ಸು ಮಾಡಿ ಒಂದು ಕೆಲಸ ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ, ಉಪಕಾರ ಮಾಡ್ದಾಗತ್ತೆ. ನೋಡಿ, ನಮ್ಮ ಎಸ್ಟೇಟ್ ಸದ್ಯಕ್ಕೆ ಯಾವ ಕೆಲಸನೂ ಖಾಲಿ ಇಲ್ಲ, ಅವಕಾಶ ಆದ್ರೆ ನಾನು ಹೇಳಿ ಕಳಿಸ್ತೀನಿ. ಮರೀದ ದಯವಿಟ್ಟು ಹೇಳಿ ಕಳಿಸ್ಬೇಕು. ದಯವಿಟ್ಟು ಸರ್. ಈತ ಕೇರಪ್ಪ ನನ್ನ ರೂಮಲ್ಲಿ ಇರೋದು, ಅಡ್ರೆಸ್ ಇಲ್ಲಿದೆ.
ಯು ಕೈಂಡ್ಲಿ ಇನ್ಫಾರ್ಮ್ ಟು ದಿಸ್ ಅಲ್ಲಿಟ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಾವು ಬರ್ತೀವಿ ಸರ್. ವೆರಿ ಕೈಂಡ್ ಆಫ್ ಯು ಸರ್. ನಮಸ್ತೆ ಸರ್. ಏನ್ರಿ? ಯಜಮಾನ್ರು 3 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ, ಬ್ಯಾಂಕ್ ಹೋಗಿ ಡ್ರಾ ಮಾಡ್ಸ್ಕೊಂಬರ್ಬೇಕಂತ. ಭಾಯ್ ಸಾಹಬ್ ಜರಾ ಗಾಡಿ ನಿಕಾಲಿಯೇ. ಅರೆ ಯಾರ ಅಮರ ಗಾಡಿ ತೋ ಕುಚ್ ಖರಾಬ್ ಹೋಗ, ಆಪ್ಕೆ ಪಾಸ್ ಸ್ಕ್ರೂ ಇಂಚ್ ಹೈ? ಶ್ರೀ ಸ್ಕ್ರೂ ಇಂಚ್ ಇತ್ತೇನೆ? ಹಾಂ ಸ್ಟಾರ್ಟ್ ಕರೋ. ಬಾಕ್ಸ್ ದೇ ದೋ. ಅರೆ ಬಾಕ್ಸ್ ದೇ ದೋ. ಥ್ಯಾಂಕ್ ಯು. ನೋ ಮೆನ್ಷನ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ರಾಜು ಅಂತ. ರಾಜು, ನೀವೇನಾದ್ರೂ ಬರ್ದೇ ಹೋಗಿದ್ರೆ ನಾನೊಂದು ದೊಡ್ಡ ಗಂಡಾಂತರಕ್ಕೆ ಸಿಕ್ಕಾಕೊಂಡ್ಬಿಡ್ತಿದ್ದೆ. ನಿಮ್ಗೆ ಯಾಕೆ ಗೊತ್ತಾಯ್ತು ಈ ವಿಷಯ? ನಮಗಿನ್ನೇನಿದೆ ಕೆಲಸ? ನನ್ನ ಫ್ರೆಂಡ್ ಒಂದು ಕೆಲಸ ಬೇಕೇ ಬೇಕು, ಅದಕ್ಕೋಸ್ಕರ ಎಲ್ಲ ಕಡೆನು ಅಲಿತಾ ಇದೀವಿ. ನಿಮ್ಮ ಎಸ್ಟೇಟ್ಗೂ ಬಂದಿದ್ವು, ತಮ್ಮ ಗಮನಕ್ಕೆ ಬರಲಿಲ್ಲ. ಈ ಪಕ್ಕದ ಎಸ್ಟೇಟ್ನಲ್ಲಿ ಒಂದು ಕೆಲಸ ಇದೆ ಅಂದ್ರು, ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೊರಟವು. ಇಲ್ಲಿ ನಿಮ್ಮ ಫಜೀತಿ ನೋಡಿದ್ವು, ಬಿದ್ದವು, ಮುಗೀತು. ಮಿಸ್ಟರ್ ರಾಜು, ನಿಮ್ಮನ್ನೆಲ್ಲೂ ಕೆಲಸ ಹುಡುಕ್ಬೇಕಾಗಿಲ್ಲ. ನಾಳೆ ಬಂದು ನನ್ನ ನೋಡಿ, ಡೆಫಿನೆಟ್ ಆಗಿ ನಾನು ನಿಮಗೆ ಕೆಲಸ ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಾನೆಲ್ಲಾದ್ರೂ ಡ್ರಾಪ್ ಮಾಡಿ. ಬ್ಯಾಡಿ ಸ್ವಾಮಿ, ನಮ್ಮ ಹತ್ರ ಸೈಕಲ್ಗಳಿವೆ, ಬರ್ತೀವಿ. ಓಕೆ, ನಾವು ಹೊರಡಿ. ಬಾಯ್. ಮೆಲ್ಗೆ ಜೋಪಾನ. Thank you. Raju, hope is my plan. Beautiful. Namaskar, sir. ಹಲೋ. ಏನ್ ಅವಾಗ್ಲೇ ಬಂದ್ಬಿಟ್ಟಿದಿರಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್, ರೋಡ್ ರಾಬರಿಲಿ ನಮ್ಮ ಹಣ ಎಲ್ಲ ಸೇವ್ ಮಾಡಿದ್ರು ಅಂತ. ಇವರೇ ಸರ್ ಅವರು. ಇವ್ರ ಹೆಸರು ಮಿಸ್ಟರ್ ರಾಜು ಅಂತ. ಓಹೋ, ಇವರು ಏನು? ಬಹಳ ಸಂತೋಷ, ಬಹಳ ಸಂತೋಷ. ಏನ್ ಮಾಡ್ಕೊಂಡಿದ್ದೀರಿ ನೀವು? ಕೆಲ್ಸಕ್ಕೋಸ್ಕರ ಟ್ರೈ ಮಾಡ್ತೀಯಾರೆ ಸರ್. ನೀವು ಒಪ್ಪಿಗೆ ಕೊಟ್ರೆ ಇವ್ರನ್ನ ನನ್ನ ಸೆಕ್ರೆಟರಿ ಆಗಿ ಇಟ್ಕೋಣ ಅಂತಿದ್ದೀನಿ ಸರ್. ವೈ ನಾಟ್, ವೈ ನಾಟ್, ಬೈ ಆಲ್ ಮೀನ್ಸ್. ಬೇಕಾದ್ರೆ ನೀವು ನಮ್ಮ ಗೆಸ್ಟ್ ಹೌಸ್ ಅಲ್ಲೇ ಸ್ಟೇ ಮಾಡಿ. ಥ್ಯಾಂಕ್ ಯು, ವೆರಿ ಕೈಂಡ್ ಆಫ್ ಯು ಸರ್. ಸೋ ಮಿಸ್ಟರ್ ರಾಜು, ಹೋಗೋಣ, ಬರ್ತೀವಿ ಸರ್. ಥ್ಯಾಂಕ್ ಯು, ಒಳ್ಳೇದು. 25 ವರ್ಷಗಳ ಹಿಂದೆ ನಾನು ಹೇಗಿದ್ನೋ ಹಾಗೇ ಇದ್ದಾನೆ. ಅದೇ ಮುಖ, ಅದೇ ನಗು, ನೋಡ್ತಾ ಇದ್ರೆ ಏನೋ ಒಂಥರ ಸಂತೋಷ. ಊರಿಗೂ ಹೋಗಿ ಇಷ್ಟು ದಿನ ಆಯ್ತಲ್ಲ, ಒಂದು ಕಾಗ್ದನಾದ್ರೂ ಹಾಕ್ಬಾರ್ದ? ಕಾಣದ ಊರು, ಗುರ್ತಿಲ್ದೇ ಇರೋ ಜಾಗ. ನೀವೇನು ಯೋಚನೆ ಮಾಡಬೇಡಿ ಆಂಟಿ, ನಮ್ಮ ಅಂಕಲ್ ಎಲ್ರನ್ನೂ ತಮ್ಮ ಸ್ವಂತದವರಾಗಿ ನೋಡ್ಕೋತಾರೆ.
ನಿಜ ಹೇಳ್ತೀನಿ ಆಂಟಿ, ನಮ್ಮ ಅಂಕಲ್ ಅಂತವ್ರು ಲಕ್ಷಕ್ಕೊಬ್ರು. ಹೌದಮ್ಮ. ನಳ್ಳಿ, ನಾಳೆ ನೀನು ಸ್ವಲ್ಪ ಫೋನ್ ಮಾಡಿ ಶಂಕರ್ ಹೇಗಿದ್ದಾನೆ ಅಂತ ವಿಚಾರಿಸ್ತೀಯಾ? ಒಂದ್ ಕೆಲಸ ಮಾಡ್ತೀನಿ, ನಾಳೆ ನಿಮ್ಮನ್ನ ನನ್ನ ಕಾಟೇಜಿಗೆ ಕರ್ಕೊಂಡು ಹೋಗ್ತೀನಿ, ನಿಮ್ ಕೈಯಲ್ಲೇ ಫೋನ್ ಕೊಡ್ತೀನಿ, ನೀವೇ ಮಾತಾಡಿ. ಆಗ್ಲಿ ಮಾನ್ ಸರ್. ಎಸ್ ಪ್ಲೀಸ್ ಕಮ್, ಬನ್ನಿ ಮಿಸ್ಟರ್ ರಾಜು, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಏನ್ ಸರ್ ಕರೆದ್ರಂತಲ್ಲ? ಏನಿಲ್ಲ, ಮನಸ್ಸಿಗೆ ಯಾಕೋ ಸ್ವಲ್ಪ ಬೇಸರ ಆಯ್ತು, ನಿಮ್ ಜೊತೆಲಿ ಮಾತಾಡೋಣ. ಶಂಕರ್ ಇಲ್ಲಿ ಯಾರೋ ಸ್ನೇಹಿತರು ನೋಡ್ಬೇಕು ಅಂತ ಸಂಜೆನೆ ಹೋದ್ರು. ರಾಜು, ನಿಮ್ದು ಯಾವರು? ಶಿವಮೊಗ್ಗ. ನಿಮ್ ತಂದೆ ತಾಯಿ? ತಾಯಿದ್ದಾರೆ. ತಂದೆ? ದಯವಿಟ್ಟು ಆ ವಿಷಯನ ಕೇಳ್ಬೇಡಿ ಸರ್. ಯಾಕೆ? ನನ್ನ ತಂದೆ ಮನುಷ್ಯ ಅಲ್ಲ, ಕಟ್ಟಿದ, ಕೈ ಹಿಡಿದು ಹೆಂಡತಿನ ಒಂಟಿಯಾಗ್ಬಿಟ್ಟು ಓಡ್ ಹೋದ. ಹೇಳಿ. ಪಾಪ ಅವನ ಕಷ್ಟ ಏನಿತ್ತು, ಸಂದರ್ಭ ಹೇಗಿತ್ತು, ನಿಮಗೂ ನನಗೂ ಹೇಗ್ ಗೊತ್ತಾಗುತ್ತೆ? ಸಂದರ್ಭನ ಎದುರಿಸೋಕಾಗದೇ ಇರೋವನ್ನೇ ಸರ್ ಹೇಳಿ ಅಂತ ಕರೆಯೋದು. ಕಟ್ಟುಕೊಂಡು ಹೆಂಡತಿನ ಆ ಸ್ಥಿತಿಲಿ ಬಿಟ್ಟು ಬಂದ್ರೆ ಆಕೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಬಾರ್ದೆ. ಗಂಡಸ್ಗೆ ಕಷ್ಟನ ಎದುರಿಸೋಕಾಗ್ಲಿಲ್ಲ ಅಂದ ಮೇಲೆ ಪಾಪ ಹೆಣ್ಣು ಹೆಂಗ್ಸು ಒಂಟಿ, ಆಕೆ ಹೇಗೆ ಸರಿ ಎದುರಿಸ್ತಾಳೆ? ಕಷ್ಟಕ್ಕೆ ನಷ್ಟಕ್ಕೆ ಹೆದರ್ಕೊಂಡು ತಲೆ ಮರೆಸ್ಕೊಂಡಿರೋನು ಜೀವನದಲ್ಲಿ ಏನು ಸಾಧಿಸಲಾರ ಸರ್. ನಿಜ ಅಪ್ಪ, ನಿಮ್ಮ ಮಾತು ನಿಜ. ಯಾಕೆ ಸರ್ ಕಣ್ಣೀರು? ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೇನಾದರೂ ನೋವಾಯ್ತಾ? ಛೇ, ಹಾಗೇನಿಲ್ಲ, ಯಾವುದೋ ಹಳೆ ನೆನಪು, ಮನಸ್ಸು ಸ್ವಲ್ಪ ಚುರುಕ್ಕಂತೂ ಅಷ್ಟೆ. ರಾಜು, ನಿಮ್ದು ಶಿವಮೊಗ್ಗನೇನ? ಯಾಕೆ ಅನುಮಾನನ? ಅನುಮಾನ ಏನಿಲ್ಲ, ಸುಮ್ಮನೆ ಕೇಳಿದೆ. ನಿಮ್ಮ ತಾಯಿ ಹೆಸರು? ಸುಮಿತ್ರ. ಸುಮಿತ್ರ. ಓ, ಸುಮತಿ, ಇವನ್ ಆಡ್ತಾ ಇರೋ ಒಂದೊಂದು ಮಾತುಗಳು ನಾನ್ ನಿನಗೆ ಮಾಡಿರೋ ಅನ್ಯಾಯಗಳನ್ನ ಎತ್ತು ತೋರಿಸ್ತಾ ಇದೆ. ಸುಮತಿ, ನಾನ್ ನಿನಗೆ ಮಾಡಿರೋ ಅನ್ಯಾಯಗಳನ್ನ ಎತ್ತು ತೋರಿಸ್ತಾ ಇದೆ. ಯಾಕೆ ಸರ್ ಏನೋ ಒಂಥರ ಇದ್ದೀರಿ? ಹಾ, ಮೈಯಲ್ಲಿ ಹುಷಾರಿಲ್ವೇ? ಏನಿಲ್ಲ, ಸ್ವಲ್ಪ ಪ್ರೆಷರ್ ಇದೆ ಅಷ್ಟೇ. ಡಾಕ್ಟರ್ ಫೋನ್ ಮಾಡ್ತೀನಿ. ಬೇಡ ಬೇಡ, ನಾನೇ ಫೋನ್ ಮಾಡಿದ್ದೀನಿ, ಬಂದ್ಬಿಡ್ತಾರೆ. ರಾಜು, ನಿಮ್ಮ ಹತ್ರ ಎಷ್ಟೋ ಮಾತಾಡಬೇಕು ಅಂತ ಕರೆಸ್ತೆ. ನಿಮ್ಮನ್ನ ನೋಡಿದ ಮೇಲೆ ಸಂತೋಷಕ್ಕೂ ಏನೋ ನನ್ನ ನಾಲ್ಗೆನೇ ಆಡ್ತಾ ಇಲ್ಲ. ಕ್ಷಮಿಸಿ ಸರ್, ಅತಿಯಾಗಿ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನು ನೋಡಿದ್ರೆ ಮನಸ್ಸಿನಲ್ಲಿ ಏನೋ ಯಾವುದೋ ಒಂದು ನೋವು ಅಥವಾ ಕೊರತೆ ಇದೆ ಅಂತ ನನಗನ್ಸುತ್ತೆ. ನೋವು ಕೊರತೆ ಬೇಕಾದಷ್ಟು ತುಂಬಿಕೊಂಡಿದೆ. ನಾನು ಅರಮನೆಯಲ್ಲಿರೋ ಭಿಕಾರಿ, ಸಿಂಹಾಸನದಲ್ಲಿ ಕೂತಿರೋ ಭಿಕ್ಷುಕ, ನನಗೆಲ್ಲರೂ ಇದ್ದಾರೆ, ಯಾರೂ ಇಲ್ಲ. ಏನೇನೋ ಬಯಸ್ತೀನಿ, ಏನೇನೋ ಕಾಣ್ತೀನಿ, ಎಲ್ಲ ಕನಸು ಕನಸು. ಸರ್, ನೀವು ಸ್ವಲ್ಪ ಚೆನ್ನಾಗಿ ರೆಸ್ಟ್ ತಗೋಬೇಕು. ರೆಸ್ಟ್? ಹೌದು, ತಗೋಬೇಕು ತಗೋಬೇಕು. ಬೇಕಾದ್ರೆ ನಾನು ಇರಲ್ಲ ಸರ್ ನಿಮ್ಮ ಜೊತೆನಲ್ಲಿ. ಥ್ಯಾಂಕ್ಸ್. ಏನು ಬೇಡಿ, ನೀವು ಹೋಗಿ ಮಲ್ಕೊಳ್ಳಿ, ರೆಸ್ಟ್ ತಗೊಳ್ಳಿ ಪಾಪ. ಹೋಗಿ. ಗುಡ್ ನೈಟ್ ಸರ್. ಗುಡ್ ನೈಟ್. ರೆಸ್ಟ್ ಬೇಕಾಗಿರೋದು ದೇಹಕ್ಕಲ್ಲ, ಮನಸ್ಸಿಗೆ. ಮನಸ್ಸಿಗೆ
ಕ್ಯಾನ್ ಐ ಹೆಲ್ಪ್ ಯು ಮೇಡಮ್? ಏ ಗುರು, ನೀನು ಕನ್ನಡ ಮಾತಾಡ್ತಾ ಇದ್ರಲ್ಲ, ನೀವು ಏನ್ ಮೈಸೂರಿನವ್ರ? ಏಯ್, ನನ್ನ ಹತ್ರನೇ ನಾಟಕ ಮಾಡ್ತಾ ಇದೀಯಾ? ನಾಟಕ ಯಾವ ನಾಟಕ? ನಾನು ಗುರು ಅಲ್ಲ, ಶಂಕರ್ ಅಂತ ನನ್ನ ಹೆಸರು. ಅವ್ರ ಮನೆಯಲ್ಲೂ ನಿನ್ನ ಹಾಗೆ ಇರೋ ಗುರು ಅನ್ನೋ ಮನುಷ್ಯ ಇರ್ಬೇಕು, ಅದಕ್ಕೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಹೌದು ಗುರು, ನೋಡಕ್ಕೆ ಎಲ್ಲ ನಿಮಗೆ ಇದ್ದಾರೆ. ಈತ ಶಂಕರ್ ಮೈ ಫ್ರೆಂಡ್. ಏನಾಗಿದೆ ಕಾರ್ಗೆ? ಕಾರು ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಓಹೋ, ಪ್ಲಗ್ ಲೂಸ್ ಆಗಿದೆ. ಹೋಗು ಬರ್ತಿ. ಓ ಸಾರಿ. ಇದೇನು ತಿಳಿ ನಿಂತು ಬಿಟ್ಟಿದ್ಯಾ? ಅಲ್ಲೇನು ಹಾಳು ನೋಡ್ತಾ ಇದ್ದೀಯಾ ಗುರು? ಏನ ಇದ್ಯಾಕತ್ತೆ ಹೀಗೆ ನೋಡ್ತಾ ಇದೀಯ ನನ್ನ? ಯಾವತ್ತು ನೋಡಿದವ್ರ ಹಾಗೆ? ನಿನ್ನೆ ಗ್ಯಾಪ್ಸ್ಕೋತಾ ಇದ್ದೆ. ನಡಿ, ಮೊದಲು ಮನೆಗೆ ಹೋಗೋಣ, ನಿನಗೆ ದೃಷ್ಟಿ ತೆಗಿಬೇಕು. ನಡಿ. ನನ್ನ ದೃಷ್ಟಿ? ನನಗೆ ಯಾರದಪ್ಪ ದೃಷ್ಟಿ ಆಗಿರೋದು? ಇನ್ಯಾರ್ದು? ಅವಳದೇ, ನನ್ನ ಕಾಶ್ಮೀರ್ ಆಪಲ್. ಕಾಲೇಜ್ ಜಾಮ ವಿಷಯ ಡಿಸ್ಕಸ್ ಮಾಡ್ಬೇಕಂತೆ ಪ್ರೊಫೆಸರ್ ನಿನ್ನ ಈಗ್ಲೇ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಅಯ್ಯಯ್ಯೋ, ಟೆಂಪಲ್ ಬುಕ್ ಮಾಡಿದ್ದೀನಲ್ಲ. ಅರ್ಜೆಂಟಾಗಿ ಕರ್ಕೊಂಡ್ಬರ ಕೇಳಿದ್ರು ಬಾರೆ. ಹೌದೇ ಆಂಟಿ, ಕಾಲ್ ಬಂದ್ರೆ ನೀವ್ ಮಾತಾಡ್ತೀರಿ, ಹತ್ತು ನಿಮಿಷದಾಗ ಬಂದ್ಬಿಡ್ತೀನಿ. ನಾನ ನಂಬರ್ ಕಾಲ್ ಆಂಟಿ, ಚಂಪನ್ ಕರೀದಿದ್ರೆ ಕರೀತಾರೆ. ಬೇಗ ಬಂದ್ಬಿಡ್ತೀನಿ ಆಂಟಿ. ಬಂದ್ರೆ ಹಲೋ. ಕುಡಿ ಕುಡಿ. ಹಲೋ, ಎಸ್ ಜಯರಾಜ್ ಸ್ಪೀಕಿಂಗ್. ಹಲೋ, ನಾನು ಶಂಕರ್ನ ತಾಯಿ ಸುಮತಿ ಮಾತಾಡ್ತಾ ಇರೋದು. ಸ್ವಲ್ಪ ಶಂಕರ್ನ ಕರೀತೀರಾ? ಹಲೋ ಹಲೋ ಹಲೋ, ಹಲೋ ಶಂಕರ್. ಶಂಕರ್ ಚೆನ್ನಾಗಿದ್ಯಾಪ್ಪ? ಶಂಕರು ಮಾತಾಡ್ತಾ ಇಲ್ಲ, ಶಂಕರು ತಂದೆ ರಾಜಶೇಖರ್ ಮಾತಾಡ್ತಾ ಇದ್ದೀನಿ. ರಾಜಶೇಖರ್? ನಿನ್ನ ರಾಜಶೇಖರ್ ಸುಮತಿ ಮಾತಾಡ್ತಾ ಇರೋದು. ಸುಮತಿ, 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 ನೀವಂದ್ರೆ ಹಾಗಿದ್ದೀರಿ, ಹಾಗಿದ್ದೀರಂದ್ರೆ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸ್ವಲ್ಪ ಸಮಾಧಾನ ಪಡ್ಕೊ, ಸಮಾಧಾನ ಪಡ್ಕೊ. ನೀನ್ ಹೇಗಿದ್ದೀಯ? ಚೆನ್ನಾಗಿದ್ದೀನಿ. ನನ್ನ ಮಾಂಗಲ್ಯ ಗಟ್ಟಿಯಾಗಿದೆ, ನನ್ನ ಉಸಿರು ಕಟ್ಟಿದ ಹಾಗಾಗಿದೆ. ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೆಲ್ಲಿದ್ದೀರಿ? ಏನ್ ಮಾಡ್ಕೊಂಡಿದ್ದೀರಿ? ಇಲ್ಲೇ ಇದ್ದೀನಿ, ನಳಿನಿಗೆ ಸಾಕು ತಂದೆಯಾಗಿದ್ದೀನಿ. ಜಯರಾಜ್ ಅಂತ ಹೆಸರನ್ನ ಬದಲಾಯಿಸ್ಕೊಂಡಿದ್ದೀನಿ. ಸುಮತಿ, ನಿನಗೆ ದ್ರೋಹ ಮಾಡಿ ಬಂದ ಮಹಾಪಾಪಿ ಅಲ್ವೇ ನಾನು? ನನ್ನನ್ನ ಕ್ಷಮಿಸ್ತೀಯ? ಅಯ್ಯಯ್ಯೋ, ನಿಮ್ ದಂಬಯ್ಯ ಹಾಗನ್ಬೇಡಿ. ನೀವು ನನಗೆ ದ್ರೋಹ ಮಾಡಿದ್ದಿದ್ರೆ ನನ್ನ ಮಾಂಗಲ್ಯ ಉಳಿತಿರ್ಲಿಲ್ಲ, ಅದಕ್ಕೂ ಮುಂಚೆ ನಾನು ಉಳಿತಿರ್ಲಿಲ್ಲ. ನೀವಿಲ್ಲಿಂದ ಹೊರಟೋಗಿದ್ದೆ ಒಳ್ಳೇದಾಯಿತು. ಏನು ಅಂದ್ರೆ, ನಾನ್ ನಿಮ್ಮನ್ನ ನೋಡ್ಬೇಕಲ್ಲ, ನಿಮ್ಮನ್ನ ಕಣ್ ತುಂಬ ನೋಡ್ಬೇಕಲ್ಲ. ನನಗೂ ಅಷ್ಟೇ ಸುಮತಿ, ಎಷ್ಟು ಬೇಗ ನಿನ್ನನ್ನ ನೋಡ್ತೀನೋ, ಎಷ್ಟು ಬೇಗ ನನ್ನ ಸಂತೋಷ ಸಂಘಟನ ನಿನ್ನ ಹತ್ರ ತೋಡ್ಕೋತೀನೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅಬ್ಬಬ್ಬಾ,
ಎಷ್ಟು ವರ್ಷಗಳ ನಂತರ, ಎಷ್ಟು ವರ್ಷಗಳ ನಂತರ, ಆದಷ್ಟು ಬೇಗ ಆದಷ್ಟು ಬೇಗ ಒಬ್ಬರನ್ನ ಒಬ್ರು ನೋಡ್ತೀವಿ ಸುಮತಿ, ನೋಡ್ತೀವಿ. ನಾನು ಏರ್ಪಾಡು ಮಾಡ್ತೀನಿ ಸುಮತಿ, ನಾನು ಏರ್ಪಾಡು ಮಾಡ್ತೀನಿ. ಏನಂದ್ರೆ ಶಂಕರ್ನ ನೋಡಿದ್ರ? ಹಾ ನೋಡಿದೆ, ನಿನ್ನ ಪೇಂಟಿಂಗ್ಸ್ ನೋಡಿದೆ, ಅದರಲ್ಲಿ ನಿನ್ನ ಹೆಸರನ್ನ ಗುರುತಿಡಿದೆ. ಶಂಕರು ರೂಮ್ನಲ್ಲಿ ನಿನ್ನ ಫೋಟೋ ನೋಡಿದ ಮೇಲೆ ಅವನು ನಮ್ಮ ಮಗ ಅಂತ ಗೊತ್ತಾಯ್ತು. ನಾನು ತಂದೆ ಅಂತ ಹೇಳ್ಕೊಳ್ಳಿಲ್ಲ, ಅದ ಕಾಲ ಬರಲಿ ಅಂತ ಕಾಯ್ತಾ ಇದ್ದೀನಿ ಸುಮತಿ. ಏನು ಅಂದ್ರೆ ಆ ದಿನ ನಿನಗೆ ಜ್ಞಾಪಕ ಇದೆಯಾ? ಯಾವ ದಿನ? ಅದೇ ನನ್ನ ಹುಟ್ಟಿದ ದಿವಸ. ನೀನ್ ನನಗೊಂದು ಪೇಂಟಿಂಗ್ ಪ್ರೆಸೆಂಟ್ ಮಾಡಿದೆ, ನಾನು ನಿನ್ನ ಮುಖದ ಹತ್ರ ಮುಖ ತಗೊಂಬಂದೆ, ನೀನ್ ನಾಚಿಕೊಂಡೆ, ನನ್ನ ಕೈಯಿಂದ ನಿನ್ನ ಹಳೆ ಕುಂಕುಮನಿಟ್ಟೆ, ಜ್ಞಾಪಕ ಇಲ್ಲ? ಜಿಂಕೆಯ ಕಣ್ಣೆ ಚೆನ್ನ, ಅವಳದ ಬಣ್ಣ ಚೆನ್ನ, ಹರಗಿಳಿ ನಿನ್ನ ರೂಪ ಚೆನ್ನದಲ್ಲಿ ಚೆನ್ನ. ಬೆಳಗಿನ ಬಿಸಿಲು ಚೆನ್ನ, ಹೊಂಗೆಯ ನೆರಳು ಚೆನ್ನ, ಎಳತಿಯ ನಿನ್ನ ಸ್ನೇಹ ಚಿನ್ನಕ್ಕಿಂತ ಚೆನ್ನ. ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ, ಮಲ್ಲಿಗೆ ಹೂವೆ ನಿನ್ನ, ನಗು ಇನ್ನು ಚೆನ್ನ. ಚೆಲುವೆಯ ನೋಟ ಚೆನ್ನ, ಮರ್ಯಾದೆ ಅನ್ನೋದು ನಿನಗ್ ಗೊತ್ತಿದ್ರೆ ಬಾಡಿಗೆ ಒಬ್ಬ ಗಂಡನ್ನ ನೀನ್ ಗೊತ್ತ ಮಾಡ್ಕೊತಿರ್ಲಿಲ್ಲ. ಬಾಡಿಗೆ ಗಂಡ ಯಾರು? ನಾನೇ. ಈಕೆ ನನ್ನನ್ನ ಒಂದ್ ತಿಂಗಳು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾಳೆ. ಇವ್ರ ಮುಂದೆ ಎಲ್ಲ ನಾನು ಬಾಡಿಗೆ ಗಂಡನ್ನ ಇಟ್ಕೊಂಡಿದ್ದೀನಿ ಅಂತ ಅವಮಾನ ಮಾಡ್ತಾ ಇದ್ದೀರಾ? ನಿನಗ್ ಮಾನ ಇದ್ರೆ ತಾಳಿ ಕಟ್ಸ್ಕೊಂಡು ಪರ್ಮನೆಂಟ್ ಗಂಡನ ಮಾಡ್ಕೊತಾ ಇದ್ದೆ. ನಿನ್ನ ಇಂಪಾಸಿಬಲ್. ಇನ್ಮೇಲೆ ನಾನು ನಿನ್ ಬಾಡಿಗೆ ಗಂಡನಾಗಿರೋದು ಇಂಪಾಸಿಬಲ್. ಇವತ್ತಿಗೆ ನಮ್ಮ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋಯ್ತು. ನಾನು ಅದಕ್ಕೆ ಒಪ್ಪೋದಿಲ್ಲ. ಒಪ್ಪೋದಿಲ್ಲ? ಒಪ್ಪೋದಿಲ್ಲ ಅಂದ್ರೆ ಹೇಗೆ? ಎಷ್ಟು ದಿವಸ ಅಂತ ನಿನ್ ಪಂಜರದಲ್ಲಿ ನಾನು ಗಿಳಿಯಾಗಿರ್ಲಿ? ನಾನು ಮನುಷ್ಯ, ಉಪ್ಪು ಹುಳಿ ಕಾರ ತಿನ್ನೋ ದೇಹ, ನನಗೂ ಬೇಕಾದಷ್ಟು ಆಸೆಗಳು, ಚಪ್ಪರಿಗಳು, ನೂರೆಂಟು ತಾಪತ್ರೆಗಳಿರ್ತವೆ. ಅಯ್ಯೋ ಪಾಪ, ಇರುತ್ತಿರುತ್ತೆ. ನೋಡು ನೋಡು, ಅವಳು ಗೊತ್ತು ನನ್ನ ಕಷ್ಟ ಏನು ಅಂತ. ನಿನ್ಗೆ ಹೇಗೆ ಗೊತ್ತಾಗಬೇಕು? ಮಿಸ್ ಮಾಲತಿ, ಲೆಟ್ ಅಸ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ನೀನು ನಿನ್ನ ಮನಸ್ಕೊಪ್ಪದೊಂದು ಹುಡುಗನ್ ನೋಡಿ ಮದುವೆ ಮಾಡಿಕೊಂಡು ಪರ್ಮನೆಂಟ್ ಗಂಡನ್ ಮಾಡ್ಕೊ. ನಾನು ನನ್ನ ಮನಸ್ಕೊಪ್ಪದೊಂದು ಹೆಣ್ಣನ್ನು ನೋಡಿ
ಮದುವೆ ಮಾಡ್ಕೊಂಡು ಪರ್ಮನೆಂಟ್ ಹೆಂಡತಿ ಮಾಡ್ಕೋತೀನಿ. ಮಿಸ್ಟರ್ ಗುರು, ನೀವೆಲ್ಲ ಹುಡುಕ್ಬೇಕಾಗಿಲ್ಲ, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ. ನೀನು ನೀನ್ ನನ್ನ ಇಷ್ಟಪಡ್ತೀಯ ಡಾರ್ಲಿಂಗ್. ಫೈನ್ ಫೈನ್, ಕಮ್ ಆನ್ ಮೆನ್ಕ ಡಾರ್ಲಿಂಗ್, ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಂಡು ಮಧು ಚಂದ್ರಕ್ಕೆ ಹೋಗ್ಬಿಡೋಣ. ಬಾಯ್ 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 ಬಾಯ್. ಥ್ಯಾಂಕ್ ಯು. ಗುಡ್ ಬೈ ಗುರು. ಗುರು ಗುರು ತಾತ, ಮೈಸೂರ್ ತಾತ. ಏನ್ ಗುರು ಕರ್ದಿಲ್ಲ? ವಿ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರುತ್ತೆ ಅಪ್ಪ. ಬಜ ಬಾಯ್. ಈಕೆ ಯಾರು? ಶೀಸ್ ಮೈ ವುಡ್ ಬಿ. ಏನು ತಮಾಷೆ ಮಾಡ್ತಿದ್ಯೇನು? ನೋ, ಐ ಆಮ್ ಸೀರಿಯಸ್. ವಾಟ್ ಡಾರ್ಲಿಂಗ್? ವಾಟ್? ಯು ಆರ್ ಸೀರಿಯಸ್ಲಿ ಟೆಲಿಂಗ್ ಮೀ? ಯೆಸ್. ಮಾಲತಿ, ಏನು ಮಾಡಿ ಹುಡುಗಾಟ ಇಲ್ಲ. ಡಾಕ್ಟರ್ ಏನಿದೆಯಲ್ಲ ತಾತ, ನಾನು ಹೇಳ್ತೀನಿ, ನಾನು ನಿಜವಾಗ. ನೀವು ಸುಮ್ಮನೆ ಇರ್ತೀರಲ್ವಾ? ಯಾಕೆ ಸುಮ್ಮನೆ ಇರ್ಬೇಕು? ಯಾಕೆ ಸುಮ್ಮನೆ ಇರ್ಬೇಕು ಅಂತ ತಾತ? ತಾತನ್ಗೆ ಮೊದಲೇ ಮೈ ಹುಷಾರಿಲ್ಲ, ನೀವು ಸುಮ್ಮನೆ ಇಲ್ದೇ ಇದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ? ನಾನು ಸ್ವತಂತ್ರ ಜೀವಿ ರೀ, ನಾನೇ ನಿಮ್ ಕೈ ಕೆಳಗಿನ ಗುಲಾಮ ಅಲ್ಲ. ಡಾಕ್ಟ್ರೆ ಏನಿದೆಲ್ಲ? ಅಯ್ಯೋ, ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದೇ ಇರುತ್ತೆ ನೋಡಿ, ಬನ್ನಿ ಒಳಗೋಣ, ಡ್ರೆಸ್ ತಗೊಳ್ಳೋರಂತೆ. ಅಯ್ಯೋ, ನನ್ನ ಡ್ರೆಸ್ ಬೆಂಕಿ ಬಿದ್ದೋಯ್ತು. ಇದ್ರಲ್ಲಿ ಯಾರ್ ಯಾರ್ ಗಂಡ, ಯಾರ್ ಯಾರ್ ಹೆಂಡತಿ, ನೀವೆಲ್ಲ ಸೇರಿ ನನಗೆ ಹುಚ್ಚರಿಸ್ಬೇಕು ಅಂತಿದ್ದೀರೇನು? ಐ ಆಮ್ ಬಿಕಮಿಂಗ್ ಮ್ಯಾಡ್. ಆ ತಾತ, ಡಾಕ್ಟರ್ ಪ್ಲೀಸ್ ಇವನ್ನ ಆಚೆ ಕರ್ಕೊಂಡು ಹೋಗಿ. ಡಾಕ್ಟರ್ ಪ್ಲೀಸ್, ಮೊದಲು ಇವನ್ನ ಆಚೆ ಕರ್ಕೊಂಡು ಹೋಗಿ. ತಾತ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ರೀ ಅಲ್ಲ ರೀ, ಮಿಸ್ಟರ್ ಗುರುಮೂರ್ತಿ, BSc ಕರ್ನಾಟಕ ಯೂನಿವರ್ಸಿಟಿ. ತಾತ, ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ, ಈ ನಿಮ್ಮ ಮೊಮ್ಮಗಳು ನನಗೆ 10,000 ರೂಪಾಯಿ ಕೊಟ್ಟು ಒಂದು ತಿಂಗಳು ಕಾಂಟ್ಯಾಕ್ಟ್ ಮಾಡಿ ಈ ಮನೆ ಕರ್ಕೊಂಡು ಬಂತು. ಯಾತಕ್ಕೋಸ್ಕರ ಗೊತ್ತಾ? ನಾನು ಈಕೆಗೆ ಬಾಡಿಗೆ ಗಂಡನಾಗಿ ಆಕ್ಟ್ ಮಾಡೋದಕ್ಕೋಸ್ಕರ. ಆ ವಾಯಿದೆ ನೆನ್ನೆಗೆ ಮುಗಿದೋಯ್ತು, ಈ ವಿಷಯನ ನಿಮಗೆ ತಿಳಿಸ್ಬಿಟ್ಟು ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದೇನಮ್ಮ? ನಿಜವೇನಮ್ಮ? ಮಾಲತಿ ಮಾತಾಡಮ್ಮ. ಅಯ್ಯೋ ಅಯ್ಯೋ, ಊರವ್ರಿಗೆಲ್ಲ ಹೇಳ್ಕೊಂಡು ಬಂದಲ್ಲಮ್ಮ, ನನ್ನ ಮೊಮ್ಮಗಳ ಮದುವೆ ಆಗೋಯ್ತು ಅಂತ. ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ, ನಮ್ಮ ಗುರುಮೂರ್ತಿನೇ ಈ ಮನೆ ಅಳಿಯ ಅಂತ. ಅಯ್ಯೋ, ಮೋಸ ಮೋಸ, ನನ್ನ ಮೊಮ್ಮಗಳಿಂದ ನನಗೇನೆ ಮೋಸ 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 ಮೋಸ. ದೇವ್ರೆ, ಡಾಕ್ಟ್ರೆ ಏನಾಯ್ತು? ಡಾಕ್ಟ್ರೆ ಥ್ಯಾಂಕ್ ಯು ಸೀರಿ. ಥ್ಯಾಂಕ್ ಯು ತಾತ. ತಾತ ನೋಡಿ ತಾತ, ತಾತ ಕಣ್ಬಿಡಿ ತಾತ. ವಯಸ್ಸಾಗಿ ಹೋಗಿದೆ ದೊಡ್ಡವರು, ಅವ್ರ ಮುಂದೆ ಈ ತರ ಎಲ್ಲ ಹುಡುಗಾಟಗಳು ಆಡಬಾರದು. ಐ ಆಮ್ ವೆರಿ ಸಾರಿ. ಕಮ್ ಆನ್ ಡಾರ್ಲಿಂಗ್. ಸರಿ ಹೋಗ್ತಾ ಇದ್ಯಾ? ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ನನ್ ತಾತನ್ ಪ್ರಾಣ ಉಳಿಸು. ಅವನ್ ಯಾಕಮ್ಮ ಎಲ್ಲಾಡ್ತಿದ್ಯಾ? ನಿಮ್ ತಾತನ್ ಪ್ರಾಣ ಅವನ್ ಕೈಲಿಲ್ಲ, ನಿನ್ ಕೈಲಿದೆ. ಇದಕ್ಕೆಲ್ಲ ಕಾರಣ ನೀನೆ. ಏನಂತೀರಿ ಡಾಕ್ಟ್ರೆ? ಇದಕ್ಕೆಲ್ಲ ಕಾರಣ ನಾನು ಅಂತೀರಾ? ನಾನ ಎಷ್ಟ್ ದಿವಸ ಅಂತ ಕಣ್ಣ ಮುಚ್ಚಲಾಡಕಾಗತ್ತೆ? ನಿಮ್ ತಾತನ್ ಲೈಫ್ ಯಾವತ್ತಿದ್ರು ಡೇಂಜರ್ ಅಂತ ನಿನಗ್ ಗೊತ್ತಿಲ್ಲ? ನೀನೊಂದ್ ಮದುವೆ ಮಾಡ್ಕೊಂಡಿದ್ರೆ ಈ ಅನಾಹುತನೇ ಆಗ್ತಿರ್ಲಿಲ್ಲ. ಏನಾರು ಮಾಡ್ಕೊ ಹೋಗು, ನಿನ್ನ ಹಣೆ ಬರ. ಅವನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಡಾಕ್ಟ್ರೆ, ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಮೋಸ ಮಾಡ್ತಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ.
ನನಗೆ ಆಸೆ ಇತ್ತು ತಾತನ್ನ ಹೇಳಿ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೆ. ಯಾರನ್ನ? ಇನ್ ಯಾರನ್ನ? ಇವನ್ನೇ. ನನ್ನನ್ನ? ನೀನು ಮದುವೆ ಮಾಡ್ಕೋಬೇಕು ಅಂತ ಇದ್ಯಾ ನಿಜವಾಗಿ ತಾತ? ಏನಪ್ಪ ಕೇಳಿದ್ರ? ಕೇಳ್ದೆಪ್ಪ ಕೇಳ್ದೆ. ಈ ವಿಷಯ ಮೊದಲೇನೆ ಹೇಳಿದ್ರೆ ನಾವು ಈ ನಾಟಕನೇ ಆಡ್ತಿರ್ಲಿಲ್ಲ. ತಾತ ನಾಟಕನ? ಹೌದು, ಮದುವೆನೆ ಬೇಡ 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 ಅಂತಿದ್ದೆ. ನೋಡ್ದ್ಯಾ ನಮ್ ಗುರು ನಿನ್ನ ಹ್ಯಾಗ್ ತಿರುಗಿಸ್ಬಿಟ್ಟ. ತಾತ ನಮ್ಮಪ್ಪನ್ನೇ ನಾನೊಂದ್ ದಿವಸ ತಿರುಗಿಸ್ಬಿಟ್ಟಿದ್ದೆ. ಅವತ್ತೇ ಇವಳ ವಿಷಯ ಗೊತ್ತಾಗಿದ್ದು. ಇವಳನ್ನ ಈ ದಾರಿಗೆ ತಂದೇ ತರ್ತೀನಿ ಅಂತ ನಮ್ಮ ಅಪ್ಪನ ಹತ್ರ 2 ಲಕ್ಷ ರೂಪಾಯಿಗೆ ಬೆಟ್ ಕಟ್ಟ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಅದು ತಾತ ಆಕ್ಟ್ ಮಾಡಿದ್ದು ಅವರಲ್ಲ ತಾತ, ನೀವು. ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ ನಾನು ಎಷ್ಟು ಹೆದರಿ ಬಿಟ್ಟಿದೆ ಗೊತ್ತಾ? ನನ್ನ ಹಾರ್ಟ್ ಅಷ್ಟು ವೀಕ್ ಅಲ್ಲ ಅಮ್ಮ, ಸ್ಟ್ರಾಂಗ್. ಯಾರು ಗೊತ್ತಾ? ಯಾರು ಗುರು? ಯಾರು ಗೊತ್ತಾ ಅಂದೆ? ಯಾರು ಅಂತ? ನಮ್ ಡಾಕ್ಟರ್ ಅಣ್ಣನ ಮಗ, ನಮ್ ಹತ್ತಿರದ ಸಂಬಂಧ. ಇಲ್ಲ ಹೊಡಿಲಿ, ಮದುವೆ ಮಾಡ್ಕೊಳಕ್ ಒಪ್ಪತ್ತೀಯಾ? ಕಂಗ್ರಾಚುಲೇಷನ್ಸ್ ಮಾಲತಿ. ಈ ಡ್ರಾಮಾದಲ್ಲಿ ನಂದೊಂದು ಸ್ಮಾಲ್ ರೋಲ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿನ್ ಮದುವೆ ನಾನು ಖಂಡಿತ ಕರಿಬೇಕು ಗುರು. ನಾನು ಇನ್ ಬರ್ತೀನಿ. ಥ್ಯಾಂಕ್ ಯು. ಎಲ್ಲಮ್ಮ ನೀವು ಹೊರಟೋಗ್ತೀಯಾ? ನನಗೆ ಎಷ್ಟು ಸಂತೋಷವಾಗಿದೆ ಗೊತ್ತಾ? ಅಮ್ಮ ನಾವೆಲ್ಲ ಹೋಗಿ ಸ್ವೀಟ್ಸ್ ನಿನ್ನ ಫಾಲೋ ಮೇ. ಓಕೆ. ಓಯ್ ಬನ್. ಏನಿದೆ ಆಲ್ಬಮ್? ಇದು ಜೀವಸ್ ಡಿಸೈನ್ ಆಲ್ಬಮ್ ಸರ್. ನಮ್ಮ ಊರಿನ ದೇವಸ್ಥಾನದ ವಿಗ್ರಹಕ್ಕೆ ಒಂದು ಹಾರ ಮಾಡಿಸ್ಬೇಕು ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಯಾವ ಡಿಸೈನ್ ಚೆನ್ನಾಗಿದೆ ಅಂತ ನೀವು ನೋಡಿ ಹೇಳ್ಬೇಕು ಸರ್. ನಾನು ನೋಡಿ ಹೇಳ್ಬೇಕಾ? ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. This is fine. Fantastic. Beautiful selection, sir. Sir, ಈ ತರದ್ದೆ ನಮ್ ನಳಿನಿಗೆ ಯಾಕೆ ಸರ್ ಮಾಡಿಸ್ಬಾರ್ದು? ನಳಿನಿಗ ಇದು ವಿಗ್ರಹ ಚೆನ್ನಾಗಿರುತ್ತೆ. ನಳಿನಿಗೆ ಏನ್ ಕಮ್ಮಿ ಆಗಿದೆ? ಅವ್ರ ತಂದೆಯವರು ಬೇಕಾದಷ್ಟು ಜ್ಯುವೆಲ್ಸ್, ವೆರೈಟೀಸ್ ಆಫ್ ಜ್ಯುವೆಲ್ಸ್ ಮಾಡಿಸಿಟ್ಟಿದ್ದಾರೆ. ಸರ್, ಆ ಜ್ಯುವೆಲ್ಸ್ ನ ನಾನು ನೋಡ್ಬೋದಾ ಸರ್? ಬಾಲ್ಮೀನ್ ಬನ್ನಿ, ಅದ್ರಲ್ಲಿ ಯಾವ್ದಾದ್ರು ಡಿಸೈನ್ ನಿಮ್ಗೆ ಹಿಡಿಸುತ್ತೇನೋ ನೋಡೋಣ. ಕಮ ಲವ್ಲಿ, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ಸರ್. ಚೆನ್ನಾಗಿದೆಲ್ಲ. ಎಷ್ಟೊಂದು ಜ್ಯುವೆಲ್ಸ್ ಇದೆ ಸರ್ ನಿಮ್ಮ ಹತ್ರ? ನನ್ನ ಹತ್ರ ಅಲ್ಲ, ನಳಿನಿ ಫಾದರ್ ಮಾಡಿಸಿರೋದು ಇವೆಲ್ಲ. ಆ ಲಾಕರ್ ಏನಿದೆ ಸರ್? ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಜ್ಯುವೆಲ್ಸ್ ಇವೆ. ನಳಿನಿ ತಾಯಿಯವ್ರದ್ದು. ಹಳೆ ಕಾಲದ ಒಡವೆಗಳು ಸರ್. ಆ ಒಡವೆಗಳನ್ನ ನಾನು ನೋಡ್ಬೋದಾ ಸರ್? ಬನ್ನಿ ಬನ್ನಿ. ಕಾಂಬಿನೇಷನ್ ಜ್ಞಾಪ ಬರ್ತಾ ಇರುವಲ್ಲ, ಬಹಳ ವರ್ಷ ಆಯ್ತು ನೋಡಿ. ಸ್ವಲ್ಪ ಜ್ಞಾಪಿಸ್ಕೊಂತೀನಿ, ಮತ್ತೊಂದ್ಸಲ ನೋಡೋಣ. Thank you.
ಡಾಕ್ಟರ್ಲಿ ಆಕ್ಸಿಡೆಂಟ್ ಆಗಿ ಬದುಕಿದೀಯಾ ನೀನು ಶಂಕರ್? ವೈದ್ಯ ಶಂಕರ್ ಏನಲ್ಲಿ ಕಾಶ್ಮೀರಕ್ಕೆ ಬಂದು ನಮಗೆ ಟೋಪಿ ಹಾಕಕ್ ನೋಡ್ತೀಯಾ? ಗುರು ಗುರು ಹೆಸರು ಬೇರೆ ಬದಲಾಯಿಸ್ಕೊಂಡಿದೀಯೋ? ಯಾರು ಹೇಳು, ನಿನ್ ಲವರ? ಪರವಾಗಿಲ್ಲ, ಒಳ್ಳೆ ಜೋಡಿ ಹಾಕೊಂಡಿದೀಯಾ. ನೀನಿನ್ನೂ ಹಾಕೊಂಡಿಲ್ವಾ? ಗುಡ್ ಸೆಲೆಕ್ಷನ್, ಗುಡ್ ಸೆಲೆಕ್ಷನ್. ಆಗ ನಮಗೆ ಎರಡೊಂದು ಅನುಕೂಲ. ಒಳ್ಳೆ ಕೇಸರಿ ಆಪಲ್ ಇದ್ದಾಗಿದ್ದಾಳೆ. ಅಯ್ಯೋ ತರ್ಲೆ, ಕಾಶ್ಮೀರ್ ಆಪಲ್ ಕಣು, ಕಾಶ್ಮೀರ್ ಆಪಲ್. ಕೇಸರಿ ಆಪಲ್ ತರ್ಲೆ ಮುಂಡೇವ. ಶಂಕರ್ ಬರ್ತೀರ? ಅವನು ಹೇಳಿದ ನಿಬ್ಬರ ಕೈಯಲ್ಲಿ ಆಗ್ಲಿಲ್ವಾ? ಆವತ್ತು ಅವನು ಇಲ್ಲಿ ಬಂದಾಗ ನೀವು ಐದಾರು ಜನ ಇದ್ದು ನಿಮಗೆ ಮಣ್ಮುಗ್ ಸೊಟ್ಟೋಗ್ಬಿಟ್ಟ. ಇವರಿಬ್ಬರು ಕೈ ಸಿಕ್ಕಾಕ್ಬಿಟ್ಟ. ಅವನು ಶಂಕರ್ ಜೀವಂತ ಆಗಿರ್ಬೇಕಾದ್ರೆ ನಾವು ದಿವಾಕರನೇ ಶಂಕರ್ ಅಂತ ನಂಬ್ಕೊಂಡು ರಾಜಶೇಖರ್ ಯಾಕೆ ಇನ್ನೂ ಅವನ್ ಇಟ್ಕೊಂಡಿದ್ದಾನೆ? ಅಲ್ಲೇ ಇರೋದು ವಿಷಯ. ಆ ನೆಕ್ಲೆಸ್ ಹೊಡ್ಕೋಬೇಕು ಅಂತ ನಾವೆಷ್ಟು ನಾಟಕ ಆಡ್ತಾ ಇದ್ದೀವೋ ಅದನ್ನ ಭದ್ರಪಡಿಸ್ಕೋಬೇಕು ಅಂತ ಅವ್ನು ನಮ್ಗಿತ್ಲು ಹೆಚ್ಚಿಗೆ ನಾಟಕ ಆಡ್ತಾ ಇದ್ದಾನೆ. ಕರೆಕ್ಟ್ ಆಗಿ ನಾಟಕ ಆಡೋದನ್ನ ಹೆಚ್ಚಿದ ಕೈ. ನೀವ್ ಹೇಳಿದಾಗೆ ಉಪಾಯ ಒಡೆಗಳನ್ನು ತೋರ್ಸೋ ಹಾಗೆ ಮಾಡಿದೆ. ನೆಕ್ಲೆಸ್ ಹೊಡ್ದ್ಯಾ? ಅಷ್ಟು ಸುಲಭ ತೋರಿಸ್ತಾ ಇರಲಿ, ಸೇಫ್ ಬಂದಿದ್ ಒಡೆಗಳನ್ನೆಲ್ಲ ತೋರಿಸ್ತಾ. ಆದ್ರೆ ಒಂದೇ ಒಂದು ಲಾಕರ್ ಮಾತ್ರ ಓಪನ್ ಮಾಡಿಲ್ಲ. ಯಾಕೆ? ಕಾಂಬಿನೇಷನ್ ಮರ್ತೋಗಿದೆ ಅಂತ ನಾಟಕ ಆಡ್ಬಿಟ್ಟ ನಡಿ. ಹಲೋ, ನಾಳೆ ಫ್ಲೈಟ್ ಅಲ್ಲಿ ನಾನು ಬರ್ತಾ ಇದ್ದೀನಿ. ಜೊತೆಯಲ್ಲಿ ಶಂಕರ್ ತಾಯಿನ ಬರ್ತಾ ಇದ್ದಾರೆ. ಶಂಕರ್ ತಾಯಿ ಬರ್ತಾ ಇದ್ದಾರ? ಅಂಕಲ್, ಶಂಕರ್ ಹೇಳ್ಬಿಡಿ ಅವ್ರ ತಾಯಿ ಬರ್ತಿದ್ದಾರೆ ಅಂತ. ಹೇಳ್ತೀನಿ ಹೇಳ್ತೀನಿ. ಸುಮತಿ, ಏನ್ ಮಾಡ್ತಾ ಇದ್ದೀಯಾ? ಶಂಕರ್, ನಾಳೆ ಮೈಸೂರಿನಿಂದ ನಳಿನಿ ಬರ್ತಾ ಇದ್ದಾಳೆ, ಜೊತೆಲಿ ನಿಮ್ಮ ತಾಯಿಯವರು ಬರ್ತಾ ಇದ್ದಾರೆ. ಮಗನ ಮೇಲೆ ಮಮತೆ, ತುಂಬಾ ದಿವಸ ಬಿಟ್ಟಿರೋಕೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಪಾಪ. ನಾಳೆ ನಾವಿಬ್ರು ಏರ್ಪೋರ್ಟ್ ಹೋಗೋಣ, ಏನಂತೀರಾ? ಹೋಗೋಣ ಸರ್. ಪ್ಯಾಸೆಂಜರ್ಸ್ ಎಲ್ಲ ಬಂದಾಯ್ತು, ಆಕೆ ಬರ್ಲಿಲ್ಲ. ಕೌಂಟರ್ ಎನ್ಕ್ವೈರಿ ಮಾಡಿ ನೋಡಿದೆ, ಟ್ರಾವೆಲ್ ಮಾಡ್ಲಿಲ್ಲ. ಬರ್ಲಿಲ್ಲ ಯಾಕೆ ಬರ್ಲಿಲ್ಲ? ನಳಿನಿ ಯಾವಾಗ್ಲೂ ಹೀಗೆ ಮಿಸ್ ಮಾಡಿದ್ದಿಲ್ವಲ್ಲ. ಬನ್ನಿ, ಮನೆಗೆ ಹೋಗಿ ಟ್ರಂಕಲ್ ಬುಕ್ ಮಾಡೋಣ. ಹಲೋ,
ಎ ಕಾಲ್ ಟು ಮೈಸೂರ್. ನೋ ನೋ, ಲೈಟ್ನಿಂಗ್ ಕಾಲ್, ಲೈಟ್ನಿಂಗ್ ಕಾಲ್. ನೋ ಯೂಸ್ ಮೈ ಡಿಯರ್ ಫ್ರೆಂಡ್. ನಳಿನೂ ಸುಮತಿನು ಮೈಸೂರಿನಲ್ಲಿಲ್ಲ, ಇಲ್ಲೇ ಕಾಶ್ಮೀರ್ನಲ್ಲೇ ಇದ್ದಾರೆ. ರಾಜಶೇಖರ್, ಯಾಕೆ ಹಾಗ ನಿಂತ್ಬಿಟ್ಟೆ? ನಾವ್ಯಾರು ಅಂತ ಗೊತ್ತಾಗಲಿಲ್ಲ. ಓಲ್ಡ್ ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ಮಾತ್ರ ಅಲ್ಲ, ಯುವರ್ ಓಲ್ಡ್ ಫ್ರೆಂಡ್ಸ್. ಅನಿರೀಕ್ಷಿತವಾದ ನಮ್ಮ ಭೇಟಿ ಗಾಬರಿ ತಂದಿರ್ಬೇಕು ಪಾಪ. ಇದನ್ನೇ ವಿಧಿ ಕೈವಾಡ ಅನ್ನೋದು? ಹಳೆ ಸ್ನೇಹಿತರಲ್ಲಿ ಹೇಗೆ ಒಂದಾಗಿ ಸೇರಿಬಿಟ್ಟಿದ್ದೀವಿ? ನೀವಿನ್ನೂ ಜೀವಂತವಾಗಿದ್ದೀರಾ? ನೀವುಗಳು ಮಾಡಿರೋ ಅನ್ಯಾಯಕ್ಕೆ ಯಾವತ್ತೂ ನಿಮಗೆ ಪನಿಷ್ಮೆಂಟ್ ಸಿಗಬೇಕಾಗಿತ್ತು. ಪಾಪಿ ಚಿರಾಯು, ಒಬ್ಬ ಕೊಲೆಗಾರನಿಗೆ ಪನಿಷ್ಮೆಂಟ್ ಆಗದೆ ಇರುವಾಗ ನಮ್ಮಂತ ಪಾಪಿಗಳಿಗೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹೇಗೆ ನೀವು ಯಾತಕ್ಕೆ ಬಂದಿದ್ದೀರಿ? ಇನ್ಯಾರನ್ನ ನನ್ನ ಕೈನಿಂದ ಕೊಲೆ ಮಾಡಿಸಬೇಕು ಅಂತ ಬಂದಿದ್ದೀರಿ? ಇನ್ನೇನೇನು ಅಪವಾದಗಳನ್ನ ನನ್ನ ತಲೆ ಮೇಲೆ ಹೊರಿಸಬೇಕು ಅಂತ ಕಾಯ್ಕೊಂಡಿದ್ದೀರಿ? ಏನೂ ಗೊತ್ತಿಲ್ಲ ಪಾಪ. ನಾವೇ ಕದೀಮ್ರು ಅಂದ್ರೆ ನಮಗಿಂತಲೂ ಹೆಚ್ಚಿನ ಪಾಕಡ ನೀನು. ಸುಮ್ಮನೆ ನಮ್ಮನ್ನ ವಿರೋಧ ಕಟ್ಕೋಬೇಡ, ಹುಡುಗಾಟ ಆಡ್ಬೇಡ. ನವರತ್ನಧಾರ ಎಲ್ಲಿಟ್ಟಿದೀಯಾ? ಮರ್ಯಾದೆಯಾಗಿ ಕೊಟ್ಬಿಡು. ಯಾವ ನವರತ್ನಹಾರ? ನಾವು ಮಹಾಲಕ್ಷ್ಮಿ ಟೆಂಪಲ್ ನಲ್ಲಿ ಹೊಡೆದ್ವಲ್ಲ ಆಹಾರ, ನೀನ್ ನಮ್ಮಿಂದ ಲಪ್ಟಾಸ್ದೆ ನೋಡು, ಆ ನವರತ್ನದ ಹಾರ. ಹೀಗೆಲ್ಲ ಅವನಿ ಮರ್ಯಾದೆಯಿಂದ ಹೇಳಿದ್ರೆ ಗೊತ್ತಾಗಲ್ಲ, ಚಿಕ್ಕದೊಂದು ಶಾಕ್ ಕೊಟ್ರೆ ಬಾಯಿ ಬಿಟ್ಬಿಡ್ತಾನೆ. ಎಸ್, ಯು ಆರ್ ಕರೆಕ್ಟ್. ಫೋನ್ ನಾ ನಳಿನಿ ಕೈ ಕೊಡು. ಆ ನಳಿನಿ, ನಿಮ್ಮ ಅಂಕಲ್ ನಿನ್ನ ಹತ್ರ ಮಾತಾಡ್ಬೇಕಂತೆ, ಮಾತಾಡು. ಹಲೋ ಅಂಕಲ್. ನಳಿನಿ, ಇವ್ರು ಯಾರಂತ ನಮಗ್ ಗೊತ್ತಿಲ್ಲ, ನಮ್ಮಿಂದ ಕೂಡಾಕ್ಬಿಟ್ಟಿದ್ದಾರೆ ಅಂಕಲ್. ನಮ್ಗಿಲ್ಲಿ ತುಂಬಾ ಹಿಂಸೆ ಮಾಡ್ತಿದ್ದಾರೆ. ಎಲ್ಲಿದ್ಯಾಮ್ಮ ನೀನು, ಎಲ್ಲಿದ್ಯಾ ಇವಾಗ? ನಮ್ಮ ಹತ್ರನೇ ಇದ್ದಾಳೆ, ಕ್ಷೇಮವಾಗಿದ್ದಾಳೆ. ಇದ್ರ ಜೊತೆಗೆ ನಿನ್ನ ಹೆಂಡತಿ ಸುಮತಿನೂ ನಮ್ಮ ಅತಿಥಿಯಾಗಿದ್ದಾಳೆ. ಯಾಕಪ್ಪ, ಯಾಕ್ರೆ ಅವ್ರನ್ನ ಹಿಡಿದಿಟ್ಕೊಂಡಿದ್ದೀರಾ? ಕಾಂಬಿನೇಷನ್ ಜ್ಞಾಪಿಸೋದಿಕ್ಕೆ. ಅವರಿಬ್ರು ಸುರಕ್ಷಿತವಾಗಿ ಮನೆ ಸೇರ್ಬೇಕಾದ್ರೆ ಕಾಂಬಿನೇಷನ್ ಜ್ಞಾಪಿಸ್ಕೊಂಡು ಲಾಕರ್ ಓಪನ್ ಮಾಡು. ಯಾವ ಕಾಂಬಿನೇಷನ್, ಯಾವ ಲಾಕರು, ಏನ್ರ ಇದು ವಿಚಿತ್ರ? ಯಾವ ಕಾಂಬಿನೇಷನ್ನೇ ದಿವಾಕರ್? ಏನ್ ಡ್ಯಾಡಿ? ಶಂಕರ್ ಏನಿದೆಲ್ಲ? ಅವನು ಶಂಕರ್ ಅಲ್ಲ, ಮದನ್ ಲಾಲ್ ಮಗ ದಿವಾಕರ್. ನನ್ನ ಹತ್ರನೇ ನಾಟಕ ಆಡ್ತಿದ್ಯಾ ರಾಜಶೇಖರ್? ಶಂಕರ್ ಯಾರು ಅಂತ ಗೊತ್ತಿಲ್ಲ ನಿನಗೆ? ದಿವಾಕರ್ ಡ್ಯಾಡಿ, ಕಾಂಬಿನೇಷನ್ ಲಾಕರ್ ಎಲ್ಲಿದೆ? ಡೌನ್ ಸ್ಟೇರ್ಸ್ ರೂಮ್ ಅಲ್ಲಿದೆ ಡ್ಯಾಡಿ. ತೋರಿಸು. ಟೈಗರ್, ಲಾಕರ್ ಓಪನ್ ಮಾಡು. ನನಗೆ ಮರ್ತು ಹೋಗಿದೆ, ನಿನ್ ಹೆಂಡತಿನೂ ನಳಿನೀನು ನೀನ್ ಜೀವಂತವಾಗಿ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಲಾಕರ್ ಓಪನ್ ಮಾಡು.
ಯಾಕ್ರಯ್ಯ ಯಾಕ್ರಯ್ಯ ಈ ಚಿತ್ರಹಿಂಸೆ ಮಾಡಿ ಕೊಲ್ತಾ ಇದ್ದೀರಿ ನನ್ನನ್ನ? ಯಾವ ಜನ್ಮದ ಶತ್ರುಗಳಯ್ಯ ನೀವೆಲ್ಲ? ಯಾಕ್ರಯ್ಯ ನನ್ನ ಹೆಂಡತಿನೂ ನಳಿನೂ ಕರ್ಕೊಂಡು ಹೋಗಿ ತೊಂದರೆ ಕೊಡ್ತಾ ಇದ್ದೀರಾ? ಖಂಡಿತ ಯಾವ ನವರತ್ನ ಹಾರ ಅಂತ ನನಗೆ ಗೊತ್ತಿಲ್ಲ ಅಪ್ಪ, ನನಗೆ ಗೊತ್ತಿಲ್ಲ ಅಪ್ಪ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಮ್ಮನ್ನ ಬಿಟ್ಬಿಡಿ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಮೊದಲು ಲಾಕರ್ ಓಪನ್ ಮಾಡೋ. ನನಗೆ ಮರ್ತೋಗಿದೆ ಅಂತ ಹೇಳದ್ನಲ್ಲಯ್ಯ. ಮರ್ತೋಗಿದ್ಯಾ? ಖಂಡಿತ ಮರ್ತೋಗಿದೆ. ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ 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 ಗೊತ್ತಿಲ್ಲ. ರಾಜಕಾರ್, ನಿನಗಿನ್ನೂ 12 ಗಂಟೆ ಕಾಲ ಟೈಮ್ ಕೊಟ್ಟಿದ್ದೀನಿ. ಹಾಸ್ಟೆಲ್ ನೀನು ಮರ್ತೋಗಿರೋ ಕಾಂಬಿನೇಷನ್ ಜ್ಞಾಪಿಸ್ಕೊಂಡು ನೀನ್ ನವರ ಹತ್ತದಾರ ತಂದ್ಕೊಟ್ರೆ ಸರಿ. ಏನಿದ್ರೆ ನಿನ್ ಹೆಂಡತಿ ಸುಮತಿ ಮತ್ತು ನಳಿನಿ ಇವರಿಬ್ರ ಹೆಣಾನು ನಿನ್ ಮನೆ ಮುಂದೆ ಬಂದು ಬಿದ್ದಿರುತ್ತೆ. ದಿವಾಕರ್, ಟೈಗರ್, ನೀವಿಬ್ರು ಇವನ್ ಜೊತೆಲೇ ಇರಿ. ಜೀವದಾನ ಮಾಡಿದ ದೇವತೆ ನೀವು. ನನ್ನ ಮಗ, ನನ್ನ ಮಗ ಶಂಕರ ನನ್ನನ್ನೇ ಮರೆತ ಮದುವೆ ಮಂಟಪದಲ್ಲಿ ಕೂತಿದ್ದೇನೆ. ಇವರುಗಳೆಲ್ಲ ನೀವು ಹೇಳಿ ಡಾಕ್ಟ್ರೆ, ನಾನು ಯಾರು ಅಂತ ದಯವಿಟ್ಟು ಹೇಳಿ ಡಾಕ್ಟ್ರೆ, ಹೇಳಿ ಡಾಕ್ಟ್ರೆ ಹೇಳಿ. ಯಾಕೆ ಸುಮ್ಮನಿದ್ದೀರಾ ಸುಮತಿ?
ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಇವನು ಶಂಕರು ಅಲ್ಲ, ಗುರು. ಏನು ನಿಜವಾಗ್ಲೂ ಹುಚ್ಚು ನನ್ಗೆ ಹಿಡ್ದಿದ್ಯೋ? ಇಲ್ಲ, ಇಲ್ಲಿರೋರೆಲ್ಲ ಹುಚ್ಚರು. ನನ್ನ ಮಗ ಶಂಕರನ್ನು ಗುರು ಅಂತ ಇದ್ದೀರಲ್ಲ, ಗುರು ಅಂತ ಇದ್ದೀರಲ್ಲ. ಸುಮತಿ, ಇವನು ನಿನ್ ಮಗನೇ. ಹೌದು, ಅದಕ್ಕೆ ಯಾವ ಕಥೆನ ನಿನ್ನಿಂದ ಇಷ್ಟು ದಿವಸ ರಹಸ್ಯವಾಗಿ ಇಟ್ಟಿದ್ನೋ ಅದನ್ನ ಹೇಳೋ ಕಾಲ ಬಂತು. ಏನಾಯ್ತಮ್ಮ, ಏನಾಯ್ತಮ್ಮ? ಈ ಸಲ ನನ್ನ ಮಗು ಉಳಿಲಿಲ್ಲ, ಹುಡ್ತಾನೆ, ಮಗು ಸತ್ತೋಗಿತ್ತು. ಈ ಸಲ ನಮ್ಮ ಮಗು ಉಳಿಲಿಲ್ಲ ಅಂದ್ರೆ ಇನ್ನು ಅವಳು ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾಳೆ. ನೀವ್ ಅಡ್ಕೊಂಡ್ ಹೆಂಗ್ಸಿಗೆ ಡೆಲಿವರಿ ಆಯ್ತು, ಅವಳಿ ಗಂಡ್ ಮಕ್ಳು. ಅಣ್ಣ ಒಂದ್ ನಿಮಿಷ ಬರ್ತೀನಿ. ಪ್ರೇಮ ಸ್ವಲ್ಪ ಬರ್ತೀಯಾ? ಸಲ ಹೆರಿಗೆಯಲ್ಲಿ ಮಗು ಸತ್ತೋಯ್ತು ಅಂತ ತನ್ನ ಜೀವಕ್ಕೆ ತಾನೇ ಅಪಾಯ ಮಾಡ್ಕೊಂಡ್ಬಿಟ್ಲು. ಈಗ ಜ್ಞಾನ ಬಂದ ಮೇಲೆ ಈ ವಿಷಯ ಗೊತ್ತಾಯ್ತು ಅಂತಂದ್ರೆ ಅವಳು ಖಂಡಿತ ಬದುಕಲ್ಲಮ್ಮ, ಖಂಡಿತ ಬದುಕೋದಿಲ್ಲ. ಅಲ್ಲಿ ಹ್ಯಾಗೂ ಎರಡು ಮಕ್ಕಳಿವೆ, ಅದಕ್ಕೆ ಒಂದನ್ನ ನಮಗೆ ಕೊಡೋದ್ರಿಂದ ಅವಳಿಗೆ ನಟ್ಲಿಲ್ವಲ್ಲ. ಡಾಕ್ಟರ್ ಆಗಿ ನನಗೆ ಕೆಲಸ ಮಾಡಬಾರ್ದಣ್ಣ, ನನ್ನ ವೃತ್ತಿಗೆ. ಪ್ರೇಮ ಡಾಕ್ಟರ್ ಆಗಿ ಅಲ್ಲಮ್ಮ, ಈ ಅಣ್ಣನ ತಂಗಿಯಾಗಿ ಆ ನೊಂದ ಜೀವಕ್ಕೆ ಪ್ರಾಣ ದೇವತೆಯಾಗಿ ಒಂದು ಉಪಕಾರ ಮಾಡಮ್ಮ. ಆ ಜೀವನ ಉಳಿಸಿದ ಪುಣ್ಯ ನಿನಗೆ ಬರುತ್ತಮ್ಮ, ನಿನಗೆ ಬರುತ್ತೆ. ಆ ಎರಡ್ ಮಕ್ಕಳಲ್ಲಿ ಒಂದ್ ಮಗುಗೆ ನೀನ್ ತಾಯಾದೆ, ಆ ಮಗುನೇ ಗುರು. ಡಾಕ್ಟ್ರೇ, ನನ್ಗೆರಡು ಮಕ್ಕಳು, ನನ್ಗೆರಡು ಮಕ್ಕಳು. ಸೇರಿದವ್ರ ಗುಂಪಿನಲ್ಲಿ ನಿಮ್ಗೆ ಯಾರನ್ನೇನಾದ್ರೂ ಗುಮಾನಿ ಇದೇನು? ಅಂತ ಅನುಮಾನ ಪಡೋ ವ್ಯಕ್ತಿಗಳು ಯಾರು ಕಾಣಲಿಲ್ಲ ನನಗೆ. ನನಗ್ ಗೊತ್ತಿತ್ತು ನೀನ್ ಇಲ್ಲಿಗ್ ಬಂದೇ ಬರ್ತೀಯಾ ಅಂತ. ನಿಮ್ ತಾಯಿನ ಹುಡ್ಕೊಂಡ್ ಬಂದ್ಯಾ? ಚೆನ್ನಾಗಿದ್ದಾರೆ, ಕ್ಷೇಮವಾಗಿದ್ದಾರೆ. ನೆಕ್ಲೆಸ್ ಕೊಟ್ಬಿಡು, ನಿಮ್ ತಾಯಿನ ಕರ್ಕೊಂಡು ಹೋಗು. ತಪ್ಪಿಸ್ಕೊಂಡು ಹೋಗೋ ಪ್ಲಾನ್ ಹಾಕ್ತಾ ಇದೀಯಾ? ಅದು ನಿನ್ನ ಹಣೆಯಲ್ಲೂ ಬರ್ದಿಲ್ಲ. Thank you.
ನನ್ನ ಹಣೆಯಲ್ಲೂ ಬರ್ದಿಲ್ಲ ಅಂತ ಹೇಳಿದಿಲ್ಲ ನೀನು? ಈಗ ನಿಮ್ಮ ಮೂರು ಜನದ ಹಣೆಯಲ್ಲಿ ನಾನು ಬರೀತೀನಿ. ಇನ್ಸ್ಪೆಕ್ಟರ್ ಶಡ, ನಿನ್ನ ಚರಿತ್ರೆ ನಮ್ಮ ರೆಕಾರ್ಡ್ನಲ್ಲಿದೆ. ಮಿಸ್ಟರ್ ಮದನ್ಲಾಲ್. ಎಸ್ ಸರ್. ಇವನು ಪಕ್ಕಾ ಕೇಡಿ. ಮೈಸೂರು ದೇವಸ್ಥಾನದಲ್ಲಿ ಕಳ್ತನ ಆಯ್ತಲ್ಲ, ಅದರಲ್ಲಿ ಇವನು ಸಂಬಂಧಪಟ್ಟನು. ಐ ಸಿ. ನಾನು ಹೇಳಿ ಕಳಿಸಿದಾಗ ನೀವು ಸ್ಟೇಷನ್ಗೆ ಬರಬೇಕಾಗುತ್ತೆ. ಶೋರ್ ಶೋರ್. ವಾಟ್ ಎ ಸರ್ಪ್ರೈಸ್. ಏನು ಬೇಡ, ನಿಮ್ ಕೈ ಬೇಡ ಮಿಸ್ಟರ್ ಶಂಕರ್. ಇದೆಲ್ಲ ನಮ್ದೇ ಪ್ಲಾನ್. ಈಗ ಮದನ್ ಲಾಲ್ ನನ್ನನ್ನ ಪಕ್ಕ ಕೇಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆ ರೀತಿ ಡ್ರಾಮಾ ಮಾಡ್ಬಿಟ್ಟಿವಿ ನಾವಲ್ಲಿ. ನಾಟಕ ಆಡೋದಲ್ಲಿ ನೀವೇನಪ್ಪ ಎಕ್ಸ್ಪರ್ಟ್ ಆಯ್ತೆ. ಏನ್ ಎಕ್ಸ್ಪರ್ಟ್, ಏನ್ ಪ್ರಯೋಜನ ಇಲ್ಲ. ಹೋದ ಕೆಲಸ ಎಲ್ಲ ಸಕ್ಸಸ್ ತಾನೆ? ಇಲ್ಲ, ಆ ಸೀಕ್ರೆಟ್ ಪ್ಲೇಸ್ ನ ಕಂಡುಹಿಡಿಯೋಕಾಗ್ಲಿಲ್ಲ. ನೆಕ್ಸ್ಟ್ ಪ್ಲಾನ್ ಏನ್ ಸರ್? ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಅವಕಾಶ ಕೊಟ್ಟು. ಒಂದ್ ವಿಷಯ, ನಿಮ್ ಜೀವನದಲ್ಲಿ ಆಶ್ಚರ್ಯಕರವಾದ ಘಟನೆ ಏನಾರು ನಡೆದಿದ್ಯಾ? ಇಲ್ಲ, ಆತರ ಯಾವ್ದು ಇಲ್ಲ ತಾನೆ. ಇಲ್ಲ ತಾನೆ. ಈಗ ನಾನ್ ನಿಮ್ಗೊಂದು ವಸ್ತು ತೋರಿಸ್ತೇನೆ. ನಿಮ್ಗೆ ಏನ್ ಆಶ್ಚರ್ಯ ಆಗುತ್ತೆ ಅಂದ್ರೆ ತಡ್ಕೊಳಕ್ಕಾಗಲ್ಲ. ನಮ್ಮ ಸೃಷ್ಟಿ ಮಾಡಿರೋ ಬ್ರಹ್ಮಣೆ ನೋಡುದು ಅಂದ್ರೆ ಹಾಗೆ ಶಾಖ. ಹೇಳಿಪ್ಪ, ಹೇಳೋದಲ್ಲ, ತೋರ್ಸದು ತೋರಿಸ. ಇಲ್ಲಿ ಎಲ್ಲಿ ಬನ್ನಿ ಸರ್, ಇಲ್ಲೇ. ಮಿಸ್ಟರ್ ಗುರು, ಮೀಟ್ ಮಿಸ್ಟರ್ ಶಂಕರ್, ಸಿಐಡಿ ಆಫೀಸರ್ ಫ್ರಮ್ ಕರ್ನಾಟಕ. ಮಿಸ್ಟರ್ ಶಂಕರ್, ಮೀಟ್ ಮಿಸ್ಟರ್ ಗುರು, ಯುವರ್ ಓನ್ ಬ್ರದರ್. ಪ್ರಾಮಿಸ್, ಯುವರ್ ಓನ್ ಬ್ರದರ್. ನೀವಿಬ್ರು ಒತ್ತಾಯಿ ಮಕ್ಕಳು. ನೀನು ನನ್ನ ಬ್ರದರ? ಯಾಕೆ ನನ್ನ ಮುಖ ನೋಡಿದ್ರೆ ಗೊತ್ತಾಗಲಿಲ್ವಾ? ಶಂಕರ್ ಗುರು, ನನ್ನ ಕಣ್ಣನ್ನೇ ನಾನು ನಂಬೋಕ್ಕಾಗ್ತಾ ಇಲ್ಲ. ನನಗೊಬ್ಬ ಬ್ರದರ್ ಇದ್ದಾನೆ ಅನ್ನೋ ಕಲ್ಪನೆ ಕೂಡ ನನಗಿರ್ಲಿಲ್ಲ. ಮತ್ತೆ ಅಮ್ಮ ಈ ವಿಷಯ ನನಗೆ ಹೇಳಲಿಲ್ವಲ್ಲ? ಅಮ್ಮನಿಗೆ ಗೊತ್ತಿದ್ರಲ್ವ ಹೇಳೋದಕ್ಕೆ? ಡಾಕ್ಟರ್ ಪ್ರೇಮ, ನನ್ನ ಸಾಕು ತಂದೆ, ಇವರಿಬ್ಬರಿಗೆ ಗೊತ್ತಿದ್ದು. ಯಾವಾಗ ಇವರಿಬ್ರು ಬಾಯ್ ಬಿಟ್ರೋ ಆವಾಗ್ಲೇ ಅಮ್ಮನ ಗೊತ್ತಾಗಿದ್ದು ನೀನು ನಾನು ಅವಳಿ ಜವಳಿ ಅಂತ. ಅಮ್ಮ ನೀನ್ ನೋಡಿದ್ಯಾ? ನೋಡ್ದೆ. ಯಾವಾಗ? ಎಲ್ಲಿ? ಗುರು ಮದುವೆ ನಡೀತಿದ್ದಾಗ ಅಕಸ್ಮಾತ್ ನಿಮ್ ತಾಯಿ ಅಲ್ಲಿಗೆ ಬಂದ್ರಂತೆ. ಈ ವಿಷಯ ಎಲ್ಲ ಗೊತ್ತಾಗೋ ಹೊತ್ತಿಗೆ ಯಾರೋ ಸ್ಮೋಕ್ ಬಾಂಬ್ ಹಾಕಿ ನಿಮ್ ತಾಯಿಯವ್ರನ್ನ ಕಿಡ್ನಾಪ್ ಮಾಡ್ಬಿಟ್ರಂತೆ. ಜೋಡಿ
ಮುಂದೆ ಜೀಜೋಡಿ ಮುಂದೆ ಮೈರಿ ಉಳಿಯುವನೆ ಕಂಡಾಗ ಪ್ರೀತಿ ಬಂದಾಗ ನಾವು ಹೂವಾಗಿ ಸೇರೋಣ ಶೇಷ ಕಂಡಾಗ ರೋಷ ಬಂದಾಗ ಜೋಡಿ ಹಾವಾಗಿ ಬೀಳೋಣ ಸೋಲೋ ಮಾತೇ ಇಲ್ಲ ಗೆಲ್ಲುವೆ ಇನ್ನು ಎಲ್ಲ ಸೋಲೋ ಮಾತೇ ಇಲ್ಲ ಗೆಲ್ಲುವೆ ಇನ್ನು ಎಲ್ಲ ಬೆಂಕಿಯಂತೆ ಗಾಳಿಯಂತೆ ಈ ಜೋಡಿ ಮುಂದೆ ಬೈರಿ ಉಳಿಯುವನೆ ಈ ಬೆಂಕಿಯಂತೆ ಈ ಗಾಳಿಯಂತೆ ಈ ಜೋಡಿ ಮುಂದೆ ಬೈರಿ ಉಳಿಯುವನೆ ಒದರ್ತಾ ಇದ್ದೀರಿ ನಾನಿನ್ನು ಬದುಕಿದ್ದೀನಿ ಅಂತನ ನೀನಾ ನೀವು ನನ್ನ ಹಳೆಗಿಲ್ಲ ಹಾಕಿ ನೀನು ಅಂತ ತಿಳ್ಕೊಂಡು ನನ್ ಮೇಲೆ ಬಿಡೋಕೆ ಬಂದಿದ್ದ ಇವನ ಗಾಯಿಲ್ಲ ಸ್ವಲ್ಪ ರುಚಿ ತೋರಿಸಿದ್ದೀನಿ ಅಲ್ಲ ಕಾಶ್ಮೀರ ಹತ್ತಿರಬೇಕಾ ಅಯ್ಯೋ ಏನ್ ಕಾರ್ಯಕ್ರಮ ಬಹಳ ಬ್ಯುಸಿ ಆಗಿದೆ ಅಂತ ಕಾಂತ ಡಿಸ್ಟರ್ಬ್ ಆಯ್ತೇನೋ ಜ್ಞಾಪಕ ಇದೆಯಾ ಎಲ್ಲಿದ್ದಾರೆ ನಮ್ ತಾಯಿ ಮತ್ತು ನಳಿನಿ ನನ್ ಮಕ್ಕ ಏನ್ ನೋಡ್ತಾ ಇದೀಯೋ ಅಲ್ಲಿ ಕೇಳ್ತಾ ಇದ್ದಾರೆ ಜವಾಬ್ ಹೇಳು ನಂಗೆ ಗೊತ್ತಿಲ್ಲ ಅವನು ಗೊತ್ತಿಲ್ವಂತೆ ಪಾಪ ಅವನು ಬದುಕಬೇಕು ಅನ್ನೋ ಆಸೆ ಇಲ್ಲ ಅಂತ ಕಾಣುತ್ತೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ 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 ಹೇಳ್ತೀನಿ 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 ಎಲ್ಲಿ ಮದನ್ ಲಾಲ್ ಮನೇಲಿ ಸೇಲ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅರೆಸ್ಟ್ ಹಿಂ ನೆಕ್ಲೆಸ್ ಇದೆಯಾ ಅಂತ ಇಲ್ಲ ಎಲ್ಲಿ ನೆಕ್ಲೆಸ್ ನನ್ನ ಮಾತಿನಲ್ಲಿ ನಿಮ್ಗಳಿಗೆ ನಂಬಿಕೆ ಇಲ್ಲ ಇರೋ ಹಣ ಒಡವೆಗಳನ್ನೆಲ್ಲ ತಗೋತೀನಿ ಮೊದಲು ನಿನ್ನ ಡ್ಯಾಡಿ ಹತ್ರ ನಾನು ಕರ್ಕೊಂಡು ಹೋಗು ಕಮಾನ್ ಸರಿ
ಹಾಗೆ ಮಿಸ್ಟರ್ ರಾಜಶೇಖರ್, ಸ್ವಲ್ಪ ತಡ್ಕೋ ಸ್ವಲ್ಪ ತಡ್ಕೋ. ನಾನೇ ನಿಮ್ ಶತ್ರು ಅಲ್ಲ. ನಿಮ್ಮಿಬ್ಬರನ್ನು ದೂರ ಮಾಡಿ ನಾನು ಆನಂದ ಪಡಬೇಕು ಅನ್ನೋ ಉದ್ದೇಶನೂ ಇಲ್ಲ. ನಮ್ಮ ನವರತ್ನದಾರ ನಮಗ್ ಕೊಟ್ಬಿಡು, ನೀನ್ ನಿನ್ ಹೆಂಡತಿನ ಕರ್ಕೊಂಡೋಗು, ಹಾಯಾಗಿರು. ಅಯ್ಯೋ ಪಾಪಿ, ನನ್ನ ಹೆಂಡತಿಗಿಂತ ಹೆಚ್ಚೇನೆ ಯಾ ನಿನ್ನ ನವರತ್ನದ ಮಾಲೆ? ಈ ಪ್ರಪಂಚನೇ ನಂದಾಗಿದ್ರು ಕೊಟ್ಬಿಡ್ತಾ ಇದ್ದೆ ನಿನಗೆ. ಏನ್ರಪ್ಪ, ಅವತ್ತು ನನ್ನನ್ನ ಅತ್ತಿಗೆ ಅಂತ ಬಾಯಿ ತುಂಬ ಕರೆದ್ರಲ್ಲ, ಸಾಯೋವರೆಗೂ ನೀವಿಬ್ರು ಹೀಗೆ ಅನ್ಯೋನ್ಯವಾಗಿ ಇರಿ ಅಂತ ಹಾರೈಸಿದ್ರಲ್ಲ, ಈ ರೀತಿ ನೊಂದು ಬೆಂದು ಸಾಯಿರಿ ಅಂತ ಹರಿಸಿದ್ರ? ಎಲಿ ಬಿಲ್ಲದ ನಾಲಿಗೆ ಏನು ಬೇಕಾದ್ರೂ ಬಗಳುತ್ತೆ. ಅವನ ಮಗನ ನನ್ನ ಮಗ ಅಂತ ಹೇಳೋದಕ್ಕೆ ಹೇಸಲಿಲ್ಲ ಅವನು. ಈಗ ಅವನ ದೃಷ್ಟಿ ಒಂದೇ, ಬರೀ ಹಣ ಹಣ ಹಣ. ಕರೆಕ್ಟ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಮಿಸ್ಟರ್ ರಾಜಶೇಖರ್. ಹಣದ ಮುಂದೆ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೂ ಇಲ್ಲ. ಪ್ರಪಂಚದಲ್ಲಿ ಇದಕ್ಕಿರೋ ಮಾನ್ಯತೆ ಬೇರೆ ಇನ್ಯಾವುದಕ್ಕೂ ಇಲ್ಲ. ನಿನ್ನಂಥ ಬಂಡನಗಳ ಆಯ್ಕಾದ ಮಾತು. ನಿನ್ನ ಥರ ದುರಾಶೆ ಪಿಶಾಚಿ ನಾನಾಗಿದ್ರೆ 25 ವರ್ಷಗಳಿಂದ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಇಂಥ ನರಕ ಯಾತನೆಯನ್ನ ನಾನು ಅನುಭವಿಸಬೇಕಾಗಿರಲಿಲ್ಲ. ಮಾನ ಮರ್ಯಾದೆ ಮನುಷ್ಯತ್ವ ಎಲ್ಲ ಕಳ್ಕೊಂಡು ದೊಡ್ಡ ಮನುಷ್ಯನ ಹಾಗೆ ಮೆರಿತಾ ಇದ್ದೀಯಲ್ಲ ನೀನು, ಹಾಗೆ ನಾನು ಇರಬಹುದಾಗಿತ್ತು. ಇಂಥ ಹೊಲಸು ಬಾಳು ಬದುಕೋದಕ್ಕಿಂತ ಕಂಡು ಕಂಡು ಕಡೆ ಕಚಡ ಪಚಡ ತಿಂದು ಬದುಕುತ್ತಲ್ಲ ನಾಯಿ, ನಿನಗಿಂತ ನಾಯಿ ಬಾಳೆ ಎಷ್ಟೋ ಮೇಲು. ಪಾಪಿ, ನನ್ನ ದೇವನ ಹೊಡಿತೀಯ, ನನ್ನ ದೇವನ ಹೊಡಿತೀಯ. ಮಿಸ್ಟರ್ ರಾಜಶೇಖರ್, ಕಡೆ ಅವಕಾಶ ಕೊಡ್ತಾ ಇದ್ದೀನಿ, ನಮ್ ನೆಕ್ಲೆಸ್ ನಮಗ್ ತಂದೊಪ್ಪಿಸ್ಬಿಡು. ಹೇಳಿದ್ರೆ ನಿನ್ ಹೆಂಗ್ ತಿನ್ಕೊಂಡ್ ಬಿಡ್ತೀನಿ? ಒಂದೇ ಸಲ ಕೊಳ್ಳಲ್ಲ, ಮೊದಲು ಕಾಲು ಕೈ ಹೀಗೆ ಪೀಸ್ ಪೀಸ್ ಮಾಡ್ಕೊಂಡ್ ಬಿಡ್ತೀನಿ. ಆಮೇಲೆ ಅವಳು ಕಿಚ್ಕೊಂಡ್ ಕಿಚ್ಕೊಂಡ್ ಸಾಯ್ಬೇಕು. ನೆಕ್ಸ್ಟ್ ನಳಿನಿ, ಅವಳ ಕತೆನೂ ಹಾಗೆ ಮುಗಿಯುತ್ತೆ. ಇವರಿಬ್ಬರನ್ನು ಉಳಿಸ್ಕೋಬೇಕು ಅನ್ನೋ ಇಚ್ಛೆ ನಿನಗಿದ್ರೆ ನಾನು 5 ಎಣಿಸೋದ್ರಲ್ಲಿ ನೆಕ್ಲೆಸ್ ಎಲ್ಲಿದೆ ಅಂತ ಹೇಳ್ಬೇಕು. ಕಮಾನ್, 1 2 3 ಹಾಗ್ಬಾ ದಾರಿಗೆ ಹೇಳು, ನೆಕ್ಲೆಸ್ ಅಲ್ಲಿದೆ. ಎಲ್ಲಿ ಅಂತ ಹೇಳಪ್ಪ, ಎಲ್ಲಿ ಅಂತ ಹೇಳಪ್ಪ, ನನಗೆ ಗೊತ್ತಿಲ್ಲ, ಸತ್ಯವಾಗಿ ನನಗೆ ಗೊತ್ತಿಲ್ಲ. ಬದಲಾಗಿಲ್ಲ ಮದನ್ ಲಾಲ್. ತಗೋ ನಿನ್ನ ನೆಕ್ಲೇಸ್, ಬಿಟ್ಬಿಡವ್ರನ್ನ.
ಅಂಕ. ತಾಯಿ ಮೇಲೆ ನಿನಗಿರೋಷ್ಟು ಪ್ರೀತಿ ಇವನ್ ಇವನ್ ಹೆಂಡತಿ ಮೇಲಿಲ್ಲ. ನಿಂತ್ಕೊಳ್ಳಿ, ಕೆಳಗಿಳಿ ಬೇಡ. ಸತಿ ತಗೋ ಹಾರಣ. ಮದನ್, ಮೋಸ ಮೋಸ, ಇದು ಡೂಪ್ಲಿಕೇಟ್. ಡೂಪ್ಲಿಕೇಟ್ ಡೂಪ್ಲಿಕೇಟ್, ವೆರಿ ಗುಡ್. ತಂದೆಗೆ ತಕ್ಕ ಮಗ. ನೀನಾವತ್ತೇ ಸಾಯ್ಬೇಕಾಗಿತ್ತು, ಇವತ್ ನೀನಾಗೆ ನೀ ಮುತ್ತಿ ಹುಡುಕೊಂಡು ಬಂದಿದ್ಯ. ನಿಮ್ ಮೂರ್ ಜನ ಸಮಾಧಿ ಎಲ್ಲ ಕಟ್ಟಿಸ್ತೀನಿ. ಅಲ್ಲ ಕಣ, ತರಲೆ. ನೀನ ಬಡವ. ಏ ಗಡವ, ಅವನಲ್ಲ ನಾನು. ಅಲ್ಲ ಕಣೋ, ಮದನ ದನ, ಇವ್ರ ಮೂರ್ ಜನ ಸಮಾಧಿ ಮಾಡೋಕ್ ಹೋಗಿ ನೀನ್ ಸಮಾಧಿಯಾಗಿ ಹೋಗ್ತೀಯಲ್ಲೋ. ಆಮೇಲೆ ನೆಕ್ಲೇಸ್ಗೆ ಏನ್ ಮಾಡ್ತೀಯ? ಮಣಿ ತಿಂತೀಯ? ಅದ್ಯಾಕೋ ಆ ಗಂಟ್ಲರ್ ಕೊಡ್ತಾ ಇದೀಯಾ? ಮೆತ್ತಿ ಮಾತಾಡು, ಮೆತ್ತಿ ಮಾತಾಡು, ನನಗೆ ಕಿವಿ ಕೇಳಿಸುತ್ತೆ. ಪಾಪ ಉಸಿರು ಮೂನಲ್ಲಿ ಸಿಕ್ಕಾಕೊಂಡ್ಬಿಟ್ಟಾತು. ಯಾಕಪ್ಪ ಹಾಲ್ ನೋಡ್ತಾ ಇದೀಯಾ? ಓಹೋ, ಇಬ್ರು ಒಂದೇ ತರ ಇದ್ದೀವಿ ಅಂತನಾ? ಏನ್ ಪ್ರೊಫೆಸರ್ ಒಬ್ಬರಾಗ ಒಬ್ರು ಇರ್ಬಾರ್ದ? ಹಾಗಾದ್ರೆ ಯಾರು ನೀನು? ನಾನ ಕೆ ಸಿ ಐ ಡಿ. ಅಂದ್ರೆ? ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸಿ ಐ ಡಿ ಸಿಗ್ತಾರಲ್ಲ, ಹಾಗೆ ಕಳ್ಳ ಡಿಪಾರ್ಟ್ಮೆಂಟ್ ನಾನ್ ಸಿ ಐ ಡಿ. ಇವನ್ ಯಾರು ಅಂತ ನನಗ್ ಗೊತ್ತು, ಇವರಪ್ಪ ನನಗ್ ಗೊತ್ತು, ನೀನ್ ಯಾರು, ನಿಮ್ಮಪ್ಪ ಯಾರು ಅನ್ನೋದು ನನಗ್ ಗೊತ್ತು. ಆದ್ರೆ ನಾನ್ ಯಾರು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಗಲಾಟೆ ಮಾಡಿಸಿದ್ದು, ಹಾರಾನ ಕದ್ದಿದ್ದು, ಅದನ್ನ ಪ್ರೇಮ್ ಕುಮಾರ್ ತಗೊಂಡು ಹೋಗಿ ಲವ್ ಬರ್ಡ್ಸ್ ಪೇಂಟಿಂಗ್ ನೊಳಗಡೆ ಸೇರಿಸಿದ್ದು, ಅದನ್ನ ಇನ್ನೊಬ್ರು ಲಪಟಾಯಿಸಿದ್ದು, ಅದಕ್ಕೋಸ್ಕರ ತಾವು ಪರದಾಡ್ತಾ ಇರೋದು. ಈಗ ಆ ನೆಕ್ಲೆಸ್ ಎಲ್ಲಿದೆ ಅನ್ನೋದು ಎಲ್ಲ ನನಗ್ ಗೊತ್ತು. ಎಲ್ಲಿದೆ ಆ ನೆಕ್ಲೆಸ್? ತಿರುಗಿ ನೋಡಿ ನಿನ್ನ ಗಂಟ ಹಾಡ್ಕೋತಾ ಇದೀಯಾ? ಎಂತ ಮಾತಾಡ? ಎಲ್ಲಿದೆ ಆ ನೆಕ್ಲೆಸ್? ಹಾಗ ಬಾ ದಾರಿಗೆ. ನೆಕ್ಲೆಸ್ ಆ ಮುದುಕನ ಹತ್ರ ಇದೆ. ಕಳ್ಳರ್ ಸಿ ಐ ಡಿ ಅಂತ್ಯ, ಹಾರ ಎಲ್ಲಿದೆ ಅಂತ ಗೊತ್ತಿದ್ ಮೇಲೆ ನೀನೇ ಯಾಕೆ ಹೊಡ್ಕೋಬಾರ್ದಾಗಿತ್ತು? ಅಷ್ಟು ಸುಲಭ ನಮ್ಮ ನೆಕ್ಲೆಸ್ ಅನ್ನ ಹೊಡ್ಕೊಂಬರೋದು? ನೀನೇ ಕದೀಮ ಅಂದ್ರೆ ನಿಮ್ಮಪ್ಪಂಥ ಕದೀಮ ಮುದುಕ, ಬಹಳ ಬಂದೋಬಸ್ತ ಜಾಗದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ನಿನ್ನ ಕೋಆಪರೇಷನ್ ಬೇಕು. ಐ ವಾಂಟ್ ಯುವರ್ ಸಪೋರ್ಟ್. ಆ ನೆಕ್ಲೆಸ್ ಇರೋ ಜಾಗ ನಾನ್ ನಿನಗೆ ತೋರಿಸ್ಕೊಟ್ರೆ ನನ್ಗೇನ್ ಕೊಡ್ತೀಯ ನೀನ್? ಐ ವಾಂಟ್ ಟು ನೋ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸೆವೆಂಟಿ ಫೈವ್ ನಮ್ಗೆ, 25 ನಿನಗೆ. ನೋ ನೋ, 50-50. ಏನ್ ರಾಜಶೇಖರ್, ನೆಕ್ಲೆಸ್ ಇಲ್ಲ ನಿನ್ನ ಹತ್ರ? ಇಲ್ಲ ನಿನ್ನ ಹತ್ರ? ನನ್ನ ಹತ್ರ ಇಲ್ಲ, ನನಗ್ ಗೊತ್ತಿಲ್ಲ. ಅವನ್ ಹೇಳ್ತಾ ಇರೋ ಸುಳ್ಳು ಸುಳ್ಳು, ಅವನ್ ಹೇಳ್ತಾ ಇರೋ ಸುಳ್ಳು. ಓಕೆ, 50-50. ಯಾಕೋ ಮನೆ ಮುದುಕನ್ನ ಕೌಂಡ್ರು. Thank you.
ಅಪರಾಧಿಗಳನ್ನ ಹಿಡಿಯೋದಕ್ಕೆ ನಾವಿದ್ದೀವಿ, ದಂಡಿಸೋದಕ್ಕೆ ಕಾನೂನಿದೆ. ಮಾಡದಿರೋ ತಪ್ಪನ್ನ ತಲೆ ಮೇಲೆ ಹಾಕೊಂಡು ಇಷ್ಟು ದಿವಸ ಅಜ್ಞಾತವಾಸ ಅನುಭವಿಸಿದ್ದು ಸಾಕಾಗ್ಲಿಲ್ವ ನಿಮಗೆ?